ರನಲ್ಲಿ ಕೂಡಿ ಬಂದಿರುವ ನಮ್ಮ ಪ್ರಿಯರಾದ ಸಹೋದರ ಸಹೋದರಿಯರಿಗೂ ನಾನು ಸಹಸ್ತ್ರ ಮಾಡ್ತೀನಿ ಈ ದಿನ ನಾವೊಂದು ಚಿಕ್ಕ ಪಾಠವನ್ನು ನೋಡಂದ್ರೆ ಪಾಠಕ್ಕೋಗಿನ ಮುಂಚೆ ಒಂದು ಮಾತು ಹೇಳ್ಬಿಟ್ಟು ಪಾಠಕ್ಕೆ ರೀ ತಂದೆಯಾದ ದೇವರು ತನ್ನ ಕುಮಾರನ ರಕ್ತದಿಂದ ಪರ್ಚೇಸ್ ಮಾಡಿರುವಂತ ದೇವರ ಪ್ರಿಯರಾದ ಮಕ್ಕಳ ಮುಂದೆ ಇಂಥ ಜೀವವುಳ್ಳ ಮಾತುಗಳನ್ನು ನಾನು ಮಾತಾಡೋಕ್ಕೆ ಯಾವ ಯೋಗ್ಯತೆಯು ನನಗೆ ಇಲ್ಲ ಅನ್ಕೊತೀನಿ ಆದರೂ ದೇವ್ರ ಕೃಪೆ ಸಭೆ ಹಿರಿಯ ಅಣ್ಣನ ಒಂದು ಸಹಾಯ ಎರಡು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಮಾತಾಡ್ತೀನಿ ರೀ ಖಂಡಿತ ಇದರಲ್ಲಿ ತಪ್ಪಿದ್ರೆ ದೇವ್ರು ಶ್ರಮಿಸ್ಲಿ ನೀವು ಶ್ರಮಿಸ್ಬೇಕು ಯಾಕೆಂದರೆ ಇವತ್ತು ಒಳ್ಳೆ ಓಟ ಓಡಿ ಮುಗಿಸಿ ದೇವರು ನಿಮ್ಮನ್ನು ಮೆಚ್ಚಿ ತನ್ನ ಮಕ್ಕಳಾಗಿ ಅಂಗೀಕರಿಸದಿಕ್ಕೆ ನಿಮ್ಮನ್ನ ಕರೆದು ಪರಲೋಕದಲ್ಲಿ ಏಸು ಕ್ರಿಸ್ತರೊಡನೆ ಸಿಂಹಾಸನಲ್ಲಿ ಕುಂಡಿಸಿ ಅಮರತ್ವ ಕೊಟ್ಟು ನಿಮ್ಮನ್ನ ದೇವರುಗಳಾಗಿ ಮಾಡಕ್ಕೆ ಕರೆದಿರಂತ ದೇವರು ಮಕ್ಕಳ ಗುಣ ಏನಾಗಿರ್ಬೇಕಂದ್ರೆ ಶಮೀಕ್ಷರಾಗಿರ್ಬೇಕು ಯಾವಾಗ ಶಮಿಕ್ ಶ್ರೀ ಅಂತ ಕೇಳ್ಕೊಂಡ್ಬಿಡ್ತೀವೋ ಖಂಡಿತ ನೀವು ನಾಳೆ ದೇವರುಗಳಾಗಿ ಇಡೀ ಲೋಕಕ್ಕೆ ರಕ್ಷಣೆ ನೀಡೋದಕ್ಕೆ ಮುಂಚೆ ಮಾಡ್ತೀರ ಅಂದರೆ ಅವ್ರನ್ನ ಶ್ರಮಿಸ್ತೀರ ಯಾಕಪ್ಪ ಶ್ರಮಿಸ್ತೀರ ಅಂದರೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಏಸು ಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಅವಾಗ ನಿಮ್ಮ ಹೃದಯಗಳಲ್ಲಿ ಯೇಸು ಕ್ರಿಸ್ತರು ವಾಸ ಮಾಡುವಾಗ ಅವ್ರ ನನ್ನ ಶ್ರಮಿಸ್ಬೇಕು ಅಂತ ಕೇಳ್ಕೊತಿರ್ರಿ ಇವಾಗ ನಾವು ಪಾಠಕ್ಕೆ ಹೋಗನ್ರಿ ನಾನು ಪಾಠಕ್ಕಂತ ಆರಿಸ್ಕೊಂಡಿರೋ ವಚನ ಎಪೇಸ ನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಚನ ಹೋದ್ರೆ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಶ್ರಮಿಸುವವರಾಗಿಯೂ ಇರ್ರಿ ಈ ವಚನದಲ್ಲಿ ಮೂರ್ ಮಾತನ್ನ ನಾವಿವತ್ತು ಧ್ಯಾನ ಮಾಡೇನ್ರಿ ಏನಂತ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಒಬ್ಬರಿಗೊಬ್ಬರು ಕರುಣೆ ಉಳ್ಳವರಾಗಿಯೂ ಒಬ್ಬರಿಗೊಬ್ಬರು ಕ್ಷಮಿಸುವವರಾಗಿಯೂ ಇರ್ರಿ ಅಂತ ಈ ಮಾತನ್ನ ನಾವು ಕೇಳಿ ಅದರಂತೆ ನಡೆದ್ರೆ ದೇವ್ರು ದೇವರು ನಮ್ಗೇನು ಹೇಳ್ತಾರೆ ಆ ಮಾತುಗಳನ್ನ ನಾವು ಕೈಗೊಂಡು ನಡೀಲಿಲ್ಲ ಅಂದ್ರೆ ತಂದ್ಯ ದೇವರು ಅಂಥವ್ರಿಗೆ ಏನು ಹೇಳಿದ್ದಾರೆ ಅಂತ ಇವತ್ತು ಧ್ಯಾನ ಮಾಡನ್ರಿ ಈ ಮೂರು ಮಾತನ್ನ ಒಂದೊಂದಾಗಿ ನೋಡ್ಕೊಂಡು ಬರನ್ರಿ ನಾನು ನಿಮ್ಗೊಂದು ಮಾತು ಕೇಳ್ತೀನಿ ನಾವು ಯಾಕ್ರಿ ಒಬ್ರಿಗೊಬ್ರು ಉಪಕಾರ ಮಾಡಬೇಕು ಯಾಕ್ರಿ ನಾವೆಲ್ಲರೂ ಸಹೋದರು ಹಾಂ ಆಮೇಲೆಪ್ಪ ಅಷ್ಟೇನಾ ಆಚೆರೋರೆಲ್ಲ ನಮ್ಮ ಸಹೋದರ ಸಹೋದರಿ ಎಸ್ ಕರೆಕ್ಟ್ ಎರಡು ಮಾತು ಕರೆಕ್ಟ್ ಓಕೆ ಎಲ್ಲ ಕರೆಕ್ಟ್ ಕರೆಕ್ಟ್ ಇವಾಗ ಎಲ್ಲರೂ ನಾಲ್ಕು ನಾಲ್ಕು ಕಡೆ ಹೇಳಿದ್ರೆ ಅಣ್ಣ ಒಂದು ರೂಪಾಯಿ ಮಾತು ಹೇಳ್ಬಿಟ್ರೆ ತಂದೆಯಾದ ದೇವರು ನಮ್ಗೆ ಉಪಕಾರ ಮಾಡಿದ್ದಾರೆ ತಂದೆಯಾದ ದೇವರು ನಮ್ಗೆ ಕರುಣೆ ತೋರಿಸಿದ್ದಾರೆ ತಂದೆ ಆದ ದೇವರು ನಮ್ಗೆ ಹೇಳ್ತಾರೆ ಹೇಳ್ದಂಗೆ ತಂದೆಯಾದ ದೇವ್ರು ನಮ್ಮನ್ನ ಸಮೀಕ್ಷಿದ್ದಾರೆ ಈ ಮೂರು ಮಾತನ್ನ ಅವ್ರ ಮಕ್ಕಳು ಮಾತ್ರ ಕೈ ಕೈಗೊಂಡು ನಡೆಯಕ್ಕೆ ಸಾಧ್ಯ ಬರ್ತೀವಿ ಎಲ್ಲರೂ ಅಲ್ಲ ನಾವು ಯಾಕೆ ಒಬ್ರಿಗೊಬ್ರಿಗು ಉಪಕಾರ ಮಾಡ್ಬೇಕಂದ್ರೆ ನಮ್ ತಂದೆ ಹೇಳಿದ್ದಾರೆ ನಮ್ಮ ತಂದೆ ಮಾತನ್ನ ನಾನು ತಿರಸ್ಕರಿಸಲ್ರಿ ಅದನ್ನು ಅನುಸರಿಸ್ತೀನಿ ರೀ ನಮ್ಮ ತಂದೆ ನನ್ನ ಜೊತೆ ಅದು ಮಾಡಿದ್ದಾರೆ ಇವಾಗ ನಾವು ರವಿ ಅವ್ರ ಮನೆಗೆ ಹೋದಾಗ ಸಾರಿ ಪ್ರಕಾಶಣ್ಣ ಮನೆಗೆ ಹೋದಾಗ ಪ್ರಕಾಶ್ ಅಣ್ಣ ಮಗ ಅವ್ರ ತರನೇ ಗುಂಡು ಗುಂಡಿಗೆ ಅವ್ರನ್ನ ನೋಡಿ ಇವರು ಚಿಕ್ಕವರಿದ್ದಾಗ ಹಂಗೆ ಇದಾರೆ ಅನ್ನೋ ಪನ್ಬೇಕು ಹಂಗಿದ್ದಾರೆ ಬರೀ ಇದು ಲೋಕದಲ್ಲಿ ಶಾರೀರಿಕವಾಗಿ ನೋಡುವಾಗ ಅವ್ರ ಮಗ ಅಂತ ಕಂಡ ಹಿಡಿತೀವಿ ಏನೋಣ ನಿಮ್ಮಂಗೆ ಇದಾರೆ ನೀವು ಚಿಕ್ಕ ಮಕ್ಳು ಹಿಂಗೆ ಇದ್ರ ಅಂತ ತಂದೆಯಾದ ದೇವ್ರು ತನ್ನ ಮಕ್ಕಳಾಗಿ ಅಂಗೀಕರಿಸ್ಬೇಕಂದ್ರೆ ಅವ್ರ ಅವ್ರನ್ನ ನಾವು ತಂದೆ ಅನ್ಬೇಕಂದ್ರೆ ನಮ್ಮನ್ನ ಅವ್ರು ಲೈಕ್ ಮಾಡಿ ಮನೆ ಕರಿಬೇಕಂದ್ರ ಅವ್ರ ಮಕ್ಳಿಗೂ ಅವ್ರ ಅಪ್ಪನ ಗುಣನೇ ಇರಬೇಕು ಆ ಗುಣ ಏನಂದ್ರೆ ಒಬ್ಬರಿಗೊಬ್ಬರು ಉಪಕಾರ ಮಾಡ್ರಿ ಅಂತ ಯಾಕೆ ಮಾತು ಹೇಳ್ತೀವಿ ಅಂದ್ರೆ ಯಾರ ಒಬ್ಬರು ಕರೆಕ್ಟ್ ಆಗಿ ಹೇಳಿ ಯಾರಿಗೆ ಯಾರು ಉಪಕಾರ ಮಾಡ್ಬೇಕ್ರಿ ಸಹೋದರ ಸಹೋದರ ಸಹೋದರಿಗೆ ಅಮ್ಮ ಅಲ್ಪರಾದವರಿಗೆ ತುಂಬ ಕರೆಕ್ಟ್ ಯಾಕೆಂದ್ರೆ ಇಲ್ಲಿ ಹೇಳಿರೋರು ಇಲ್ಲಿ ಹೇಳಿರೋ ಮಾತು ಒಬ್ಬರಿಗೊಬ್ರು ಉಪಕಾರಿಗಳಾಗ್ರಿ ಅಂದಾಗ ಅವ್ರ ಕಷ್ಟದಲ್ಲಿರೋ ಇದಾರೆ ಅಂತ ನಾನು ತೀರ್ಮಾನ ಮಾಡಂಗಿಲ್ಲ ಇವ್ರು ಸುಖವಾಗಿದ್ದಾರೆ ಅಂತ ನಾನು ತೀರ್ಮಾನ ಮಾಡಂಗಿಲ್ಲ ಎಲ್ಲರಿಗೂ ಈ ಮಾತು ಹೇಳಿರೋದು ಒಬ್ರಿಗೊಬ್ರು ಉಪಕಾರ ಮಾಡ್ರಿ ಅಂತ ಕಷ್ಟದಲ್ಲಿರೋರು ಒಂದು ವಿಧ್ವಿ ಎತ್ಕೊಂಡೋಗಿ ಎರಡು ಕಾಯಿನ್ಸ್ ಹಾಕಿದ್ರು ಆ ಎರಡು ಕಾಯಿನ್ಸ್ಗಿಂತ ಹೆಚ್ಚಾಗಿ ಏನಿತ್ತ ಇಲ್ಲ ಆವಾಗ ನಾನು ನೀನು ಪಕ್ಕದಲ್ಲಿರೋರು ಕಷ್ಟ ಅವ್ರಿಗೂ ಉಪಕಾರ ಮಾಡ್ಬೇಕಂತ ಇಂಥ ಬಿದ್ಬೇಕಿಂತ ಕಷ್ಟಲ್ಲಿದಾರ ಅಂತ ಬಿದ್ವೆಗು ಹೇಳ್ತಾರೆ ನಿನ್ನನ್ನ ನನ್ನ ಮೆಚ್ಚಿದೆಮ್ಮ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೀತೀನಿ ಯಾಕಂದ್ರೆ ನಿನ್ನಲ್ಲಿ ಇರೋದ್ರಲ್ಲಿ ಇಷ್ಟನ್ನೇ ತಗೊಂಡ್ ಬಂದ್ಬಿಟ್ಟು ನನ್ನ ಮಾತನ್ನ ಕೇಳ್ಬಿಟ್ಟು ನೀನ್ ಕಾಣಿಕೆ ಪೆಟ್ಟಿಯಲ್ಲಿ ಹಾಕ್ಬಿಟ್ರ ಆ ಕಾಣಿಕೆ ಪೆಟ್ಟಿಯಿಂದ ಎತ್ಕೊಂಡು ಏನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ದೇವ್ರ ಸೇವೆಗು ದೇವ್ರ ಮಕ್ಕಳಿಗೆ ಮಾಡ್ತಾರೆ ಅಲ್ಲಿಂದ ಎತ್ಕೊಂಡು ಮಾಡುವಾಗ ದೇವ್ರಿಗೆ ಬಿಟ್ಟಿದ್ದು ಯಾರು ಮಾಡಿಸ್ಬೇಕು ಯಾರು ಮಾಡಿಸ್ಕೊಳ್ತಾರೆ ಇಲ್ಲಿ ಹೇಳ್ತಾರೆ ಎಲ್ಲರೂ ಮಾಡ್ಬೇಕು ಎಲ್ಲಾರು ಒಬ್ರಿಗೊಬ್ರು ಉಪಕಾರಿಗಳಾಗಿರ್ಬೇಕು ಯಾಕೆಂದ್ರೆ ನಿನ್ ಕಷ್ಟ ಬಂದಿದೆ ದುಃಖದಲ್ಲಿ ಇದ್ಯಾ ನೀನ್ ಕಷ್ಟದಲ್ಲಿ ಅಂತ ಹೇಳ್ರ ಕಾರಣ ಏನಂತ ಹುಡುಕ್ಬೇಕು ನಮ್ಮಪ್ಪ ನನಗೆ ಹಿಂಗೆ ಮಾಡುವಂತೇಳಿದ ಹಿಂಗ್ಯಾಕ್ ಬಂತು ಹಿಂಗೆ ಬರದಿಟ್ಟ ಕಾರಣ ಏನು ಇದರಿಂದ ನಾವು ತಪ್ಪಿಸ್ಕೊಳೋದು ಹಂಗೆ ಇದರಿಂದ ನಾನು ಬಿಡುಗಡೆ ಆಗೋದಂಗೆ ಇದನ್ನ ಬಿಟ್ಬಿಟ್ಟು ನಮ್ಮ ತಂದೆ ಮಾತು ಕೇಳಿ ನಾನು ಅದರಂತೆ ನಡೆಯೋದೆಂಗೆ ಅಂತ ಒಬ್ಬೊಬ್ರು ಇದನ್ನ ಯೋಚನೆ ಮಾಡ್ಬೇಕಾಯ್ತು ಅರ್ಧ ಜನಕ್ಕೆ ಕೇಳಿದಾರೆ ಇವ್ರು ಮಾಡ್ಬೇಕು ಇವ್ರು ಮಾಡಿಸ್ಕೊಬೇಕು ಇವ್ರು ಮಾಡ್ಬೇಕು ಅವ್ರು ಮಾಡಿಸ್ಕೊಳ್ಬೇಕು ಅನ್ನೋದೇನು ಹೇಳಿದ್ದಾರೆ ಇಲ್ಲಿ ಹೇಳ್ತಾರೆ ಎಲ್ಲರೂ ಒಬ್ಬರಿಗೊಬ್ರು ಉಪಕಾರಗಳೇ ಆಗಿದೆ ಅಂತ ಉಪಕಾರ ಅಂತ ತಕ್ಷಣವೇ ಬರೇ ತಿನ್ನೋದು ಊಡೋದು ಕೊಡೋದು ಅದು ಮಾತ್ರ ಉಪಕಾರನಾ ಅನ್ನೋದು ಒಂದೆರಡು ಮೂರು ವಚನ ನೋಡಿ ಉಪಕಾರ ಅಂದ್ರೆ ಏನು ಏನು ಮಾಡಬೇಕು ಏನು ಮಾಡಬೇಡ ಇವಾಗ ಉಪಕಾರ ಮಾಡೋರ್ಗು ಉಪಕಾರ ಮಾಡಿದವರೆಗೂ ಮಾಡದೆ ಹೋದವ್ರಿಗೂ ದೇವ್ರ ಏನು ಹೇಳ್ತಾರೆ ಅಂತ ಒಂದು ವಚನ ರೀ ಎಜಿಕೆಲ್ ಮೂರನೇ ಅಧ್ಯಾಯ ಹದಿನಾರನೇ ವಚನ ಏಳು ದಿವಸಗಳಾದ ಮೇಲೆ ಯಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು ಸಾಕು ಆ ಟೈಮ್ ಅಲ್ಲಿ ಏಳು ದಿವಸ ಅಂದ್ರೆ ಇವತ್ತು ನಾವು ಎಷ್ಟನೇ ಸಭೆ ಕಾಲದಲ್ಲಿ ಇದೀವ್ರಿ ಏಳನೇ ಸಭೆ ಕಾಲದಲ್ಲಿ ಜೀವಿಸ್ತಿರುವಂತ ಕೊನೆ ಶರೀರದ ಅಂಗಗಳಾಗಿರುವಂತ ನಮಗೂ ಕೂಡ ಇದೇ ಮಾತು ಹೇಳ್ತಾ ಇದ್ದಾರೆ ಸ್ವಾಮಿ ಏನಂತ ಏಳು ದಿವಸಗಳಾದ ಮೇಲೆ ಯುವ ಈ ಮಾತನ್ನು ನನಗೆ ದಯಪಾಲಿಸಿದ್ನು ಅಂತ ಹೇಳ್ತಾರೆ ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು ಇಲ್ಲಿ ನಿಂತ್ಕೊಂಡು ಮಾತಾಡಿದ ತಕ್ಷಣ ಅದು ಯಾರು ಆಗಿರ್ಲಿರಿ ರೀ ಅಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡ ತಕ್ಷಣ ಯಾರೇ ಆಗಿರ್ಲಿ ಅವ್ರು ರೀ ದೇವ್ರ ಸನ್ನಿಧಿಯಲ್ಲಿ ಬಂದಿ ಕುಪಸ್ಥಾನದ ಮುಂದೆ ಅಡ್ಡ ಬಿದ್ದು ನಮ್ಮ ಹೃದಯಗಳಿರೋ ನೋವು ಆಸೆ ಆಕಾಂಕ್ಷೆ ದೇವ್ರ ಮುಂದೆ ಇಟ್ಟೋಗ ದೇವ್ರ ಮಾತಾಡಂತ ಮಾತ್ರ ಇವೆ ಅದು ಯಾವ ಕೆಲ್ಸಕ್ಕೆ ಬರ್ದಿಲ್ದೋನ್ ಮುಖಾಂತರ ಕೂಡ ದೇವ್ರ ಮಾತಾಡಿಸ್ತಾರೆ ಆ ಮಾತಾಡೋ ವ್ಯಕ್ತಿನ ಯಾರು ಹೆಚ್ಚಾಗಿ ತಲೆಗೆ ತಗೊಂಡ್ಬಾರ್ದು ಮಾತಾಡೋ ಮಾತುಗಳಲ್ಲಿ ಆ ಮಾತಿನಲ್ಲಿ ಸ್ವಾಮಿ ಇದಾರೆ ಯೇಸು ಸ್ವಾಮಿ ಇದ್ದಾರೆ ತಂದೆಯ ದೇವರಿದ್ದಾರೆ ಆ ಮಾತು ನಮಗೆ ಬೇಕ್ರಿ ನನಗೆ ದಯಪಾಲಿಸಿದನು ನರಪುತ್ರನೇ ನಿನ್ನನ್ನು ಇಸ್ರೇಲ್ ವಂಶದವರ ಮೇಲೆ ಕಾವರರನ್ನಾಗಿ ನೇಮಿಸಿದ್ದೇನೆ ಈಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು ಅಂತಾರೆ ಹೇಳ್ತಾರರು ತನ್ನ ಸಹೋದರ ಸಹೋದರರಿಗೆ ಎಚ್ಚರಿಸ್ತಾರೆ ಇವಾಗ ನಾವು ಪಾಠ ಮಾಡುವಾಗ ನಾಳೆ ರಾಜಣ್ಣ ನಾಡ್ದು ಪ್ರಕಾಶ್ ಅಣ್ಣ ನಾಡ್ದು ರವಿ ಅಣ್ಣ ನಾಡ್ದು ನಮ್ಮ ರಿಚರ್ಡ್ ಬೇದರು ಇಂಥವ್ರ ಮುಖಾಂತರ ದೇವ್ರು ಎಚ್ಚರಿಸ್ತಾರೆ ಯಾರ ಮುಖಾಂತರ ಬೇಕಾದ್ರೆ ಎಚ್ಚರಿಸ್ತಾರೆ ಆಯಾ ಕಾಲಕ್ಕೆ ಆಯಾ ಸಮಯಕ್ಕೆ ಅಂತಂಥ ಮಾತುಗಳು ಒಂದನೇ ಕ್ಲಾಸಲ್ಲಿ ಬರೋದೇ ಎಂ ಬಿ ಎಲ್ಲಿ ಬರೋಲ್ಲ ಈ ಬರೋದು ಕ್ಲಾಸ್ ಅಲ್ಲಿ ಬರೋಲ್ಲ ಒಂದನೇ ಕ್ಲಾಸ್ ಅಲ್ಲಿ ಬರೋದು ಡಿಗ್ರಿಯಲ್ಲಿ ಬರೋಲ್ಲ ಪಾಠದಲ್ಲಿ ಒಂದೊಂದು ಪಾರ್ಟ್ ದೇವರು ಎಲ್ಲ ಎಚ್ಚರಿಸಿ ಬಲಪಡಿಸಿ ಅವರನ್ನು ಎಚ್ಚರಿಸು ಹದಿನೆಂಟನೇ ದುಷ್ಟನಿಗೆ ಸತ್ಯ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು ಅವನ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವೆನು ನೀನು ಒಬ್ಬರಿಗೊಬ್ರು ಉಪಕಾರ ನೀನು ಈ ರೀತಿ ಮಾಡಲಿಲ್ಲ ಅಂದ್ರೆ ಒಬ್ಬ ದುಷ್ಟನಿಗೆ ನೀನು ಇಂತ ನಾನು ಹೇಳ್ಕೊಟ್ಟಿರೋ ಮಾತುಗಳನ್ನ ನೀನು ಹೇಳಲಿಲ್ಲ ಅಂದ್ರೆ ಅವನ್ ದುಷ್ಟ ಅವನ್ ದುಷ್ಟ ಕೆಲ್ಸದಿಂದ ಸಾಯ್ತಾನೆ ಅವನ್ ನಿನ್ ನಿನ ತೀರಿಸ್ತೀನಿ ಅಂತಾರೆ ಯಾರ್ ಆ ದುಷ್ಟ ಯಾರಿಗೆ ಮೈತೀರಿಸ್ತಾರ್ರಿ ಈ ವಚನದ ಪ್ರಕಾರ ಫಸ್ಟು ದುಷ್ಟ ಇಲ್ಲಿ ಬರ್ದಿರೋದು ಈ ವಚನದಲ್ಲಿ ಯಾವ ದುಷ್ಟ ರೀ ಇವರು ಯಾರ್ದಾನ ಹೆಸರು ಬರ್ದವರ ಒಬ್ಬ ಆ ಒಬ್ಬ ದುಷ್ಟನಿಗೆ ಅಂದಾಗ ಇಲ್ಲಿ ಬರ್ತಿರೋ ಯಾರು ಅವನು ಆ ದುಷ್ಟ ಒಬ್ಬ ದುಷ್ಟ ಇವನು ಅನ್ಬೇಕಂದ್ರೆ ಅವನಲ್ಲಿ ಏನ್ ಗುಣಲಕ್ಷಣಗಳಿದ್ರೆ ಮಾತ್ರ ಇವನು ದುಷ್ಟ ಅಂತ ಹೇಳ್ಬೋದ್ರಿ ನೀತಿಗೆ ವಿರುದ್ಧವಾಗಿ ನಡ್ಕೊಂಡಿರ್ಬೇಕ್ರಿ ಕರೆಕ್ಟ್ ಮಾಡಿ ನೀತಿಗೆ ವಿರುದ್ಧವಾಗಿ ಆಮೇಲೆ ದೇವರ ಕಾರ್ಯದ ವಿರುದ್ಧವಾಗಿ ಆಮೇಲೆ ಸಹೋದರ ವಿರುದ್ಧ ನೋಡಿ ಒಂದು ಸಹೋದರ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ದೇವ್ರು ಅವನ್ನ ಮೆಚ್ಚಿ ಅವ್ರಿಗೆ ಸಾಕ್ಷಿಯಾಗಿ ಜೀವಿಸ್ತಾ ಇದ್ದಾನೆ ಇವನು ಮಾಡೋ ಕೆಲಸ ನಿಜವಾಗ್ಲು ದೇವ್ರು ಸಹಾಯ ಇಲ್ಲದೆ ಮಾಡಲ್ಲ ಇಂಥ ಕೆಲಸ ನನ್ನ ಕೈನಲ್ಲಿ ಮಾಡೋಕ್ಕಾಗ್ತಾ ಇಲ್ಲ

ಬೇರೆ ಏನ್ ಮಾಡಕ್ ಹೋದ್ರು ಅದು ದುಷ್ಟಿನ ಕೆಲಸನೇ ಆಗಿತ್ತ ಯಾಕಂದ್ರೆ ಒಬ್ಬ ವ್ಯಕ್ತಿ ಅಂತ ಕೆಲಸ ಮಾಡೋಗ ಅದನ್ನ ಸಂತೋಷಗೆ ಅವನ್ ಮಾಡೋ ಕೆಲ್ಸದಲ್ಲಿ ಅಭಿವೃದ್ಧಿ ಮಾಡೋದಿಕ್ಕೆ ಏನ್ ಬೇಕೋ ಸಹಾಯ ಮಾಡದೆ ಅದನ್ನ ಹೆಂಗನ ಮಾಡಿ ತುಳ್ದಾಕ ಅನ್ನೋಗ ಯಂಗನ ಮಾಡಿ ತುಳ್ ತುಳ್ದಾಕ ಅನ್ನೋಗ ಇವನು ದುಷ್ಟನ ಇವನು ಉಪಕಾರ ಮಾಡೋಣ ದುಷ್ಟ ಅಂಥ ದುಷ್ಟರಿಗೆ ಕಷ್ಟ ಬರ್ತಿದ್ ಹೊರತು ಎಲ್ಲರಿಗೂ ಅಲ್ಲಿ ಅಂಥ ದುಷ್ಟನ್ಗೆ ಕಷ್ಟ ಬಂದಾಗ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವನಿಗೆ ಉಪಕಾರ ಮಾಡ ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡೋನ್ಗೆ ದೇವ್ರ ಜೊತೆಯಲ್ಲಿ ಇದ್ಕೊಂಡು ಒಳ್ಳೆ ಕೆಲಸ ಮಾಡಿಸ್ತಾರೆ ಯಾವಾಗ ಒಳ್ಳೆ ಕೆಲಸ ಮಾಡದನ್ನ ನೋಡ್ಬಿಟ್ಟು ಸಹಿಸ್ಕೊಳಕ್ ಇವನಿಯರ್ಸರಿಯಲ್ಲಿ ಇಂಪ್ರೂವ್ ಆಗ್ಬಿಡ್ತಿದ್ದು ಇವನ ಎಲ್ಲಿ ಬಿಡ್ತಾನೋ ಇವನ್ನ ಜನಗಳು ಸಹೋದರ ಸವೋದ್ರ ಲೈಟ್ ಮಾಡ್ಬಿಟ್ರೆ ನನ್ನ ಗತಿ ಏನು ಅಂತ ಯಾವುದ್ರಲ್ಲಿ ಅವನ್ನ ಕಣ್ಣಿಡ್ದು ತಪ್ಪಿಗೆ ಒಪ್ಪಿಸಿ ಅವನಿಗೆ ಒಂದು ಎಕ್ಸಾಂಪಲ್ ಒಂದು ಕಾಯಿನ್ ಬಲಿ ಒಪ್ಪಲಿಲ್ಲ ಹೇಬಲ್ ಬಲಿ ಒಪ್ಪಿದ್ರು ಹೇಬಲ್ನ ಅವನ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಕೊಂದಾಕ್ದ ಅವನ ತಮ್ಮ ಅವನು ಅವನ ದೇವರು ಮೆಚ್ಚಿದಾರೆ ಅವನ ಕಾಣಿಕೆನೆ ಮೆಚ್ಚೋರೆ ಅವನನ್ನು ಮೆಚ್ಚಿದ್ದಾರೆ ಅಂಥವನ್ನ ಇವನು ಸಂತೋಷವಾಗಿ ಅವನ ಜೊತೆಯಲ್ಲಿ ಅವನ್ ಮಾಡ ಕೆಲಸನ ಅಭಿವೃದ್ಧಿ ಪಡಿಸ್ದೆ ಅವನ್ನ ಕೊಂದಾಕ್ಬಿಟ್ಟು ಅವನ್ನ ಅಣ್ಣನೇ ಕೊಂದಾಕಕ್ಕೆ ಕಾರಣ ಏನ್ರಿ ಒಟ್ಟೆ ಕಿಚ್ಚು ದ್ವೇಷ ಕೋಪ ನನ್ನನ್ನು ಮೆಚ್ಚಲಿಲ್ಲ ಇಂಥ ಕ್ಯಾರೆಕ್ಟರ್ ಅಂತ ದುಷ್ಟ ಅಪ್ಪ ಸಹಿಸ್ಕೊಂಡಿಲ್ಲ ಅಂತ ಕ್ಯಾರೆಕ್ಟರ್ ಯಾರೇ ಇದ್ರು ಅವನ ದುಷ್ಟ ಅಂತ ಫೈನಲ್ ಮಾಡ್ತಾ ದೇವ್ರಿಗೆ ಅಂತ ದುಷ್ಟನಿಗೆ ನಾವು ಉಪಕಾರ ಮಾಡ್ಬೇಕಂತೆ ನನ್ನಂಥ ದುಷ್ಟನಿಗೆ ನೀವು ಉಪಕಾರ ಮಾಡ್ಬೇಕಂತೆ ಏನಂತ ಉಪಕಾರ ಮಾಡ್ಬೇಕಂತೆ ನೋಡಯ್ಯ ದೇವ್ರು ಹೇಳ್ತಾ ಇದಾರೆ ಈ ಸತ್ಯವೀದದಲ್ಲಿ ಧ್ಯಾನ ಮಾಡಿ ತಗೊಂಡ್ಬಂದು ನಿಮ್ ಮುಂದೆ ಇಡ್ತಾ ಇದ್ದಾರೆ ನೀನು ಇವಾಗಾನ ಎಚ್ಚರಗೊಂಡು ನಿನ್ನಲ್ಲಿರಂತ ಆ ದುಷ್ಟತನದ ಯಾವುದೇ ದೇವರಿಗೆರುವಂಥ ಅಸಹ್ಯ ಕಾರ್ಯಗಳು ಮೆಚ್ಚದೇ ಇರಂಥದ್ದು ನಿನ್ನಿಂದ ನೀನೆ ಬಿದ್ದೋಗಂಥದ್ದು ಆ ಒಂದು ಈ ಭೂಮಿಯಲ್ಲಿ ಬಾಳಿ ಬದುಕಿ ಓಟ ಓಡೋದಿಕ್ಕೆ ಏನೆಲ್ಲ ಸಹಾಯ ಮಾಡೋದು ಅದನ್ ಕಳ್ಕೊಂಡಿರೋ ದುಷ್ಟನೇ ಕೇಳು ದೇವರಿವಾಗ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಂತ ದುಷ್ಟನಿಗೆ ಇಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬ ಸುವಾರ್ಥಕರು ಬುದ್ಧಿ ಹೇಳ್ಬೇಕಂತ ಬುದ್ಧಿ ಹೇಳಿದ ತಕ್ಷಣ ಇವರು ಒಳ್ಳೆಯರು ಅಂತ ಅಲ್ಲ ಒಳ್ಳೇರು ಅಂತ ಯಾರಲ್ಲ ಆ ಕ್ಯಾರೆಕ್ಟರ್ ಇರ್ತಾವ ಅವರೆಲ್ಲ ದುಷ್ಟ್ರೆ ಯಾಕಂದ್ರೆ ಸತ್ಯವೇದ ಹೇಳೋ ವಿಷಯ ಅದು ಆವಾಗ ಅವನಿಗೆ ಬುದ್ಧಿ ಹೇಳ್ದೆ ಹೋದ್ರೆ ಅವನು ಒಂದಿವ್ಸ ನೀನ್ ಹೇಳಿದ ಬುದ್ಧಿನಲ್ಲಿ ತಿಳ್ಕೊಂಡು ತಿದ್ದುಕೊಂಡು ಅವನ್ ದೇವ್ರ ಮಾರ್ಗದಲ್ಲಿ ನಡೆದ್ರೆ ಅವನ್ ದೇವ್ರ ಮಗನಾಗ್ತಾನೆ ಅವನು ಕೇಳಿದ ಆ ಥರ ನಡೀತಾನೋ ಬಿಡ್ತಾನೋ ಅದಾದಮೇಲೆ ನೀನು ಹೇಳ್ದೆ ಹೋದ್ರೆ ಈ ಬುದ್ಧಿ ಮಾತು ಅವನ ಸಾಯಿ ಬೇಕಾಗ್ತದೆ ಸಾವಿಗೆ ನಿನಗೆ ಮೈ ತೀರಿಸ್ತೀನಿ ಅಂತಾರೆ ಅವನ ಸಾವಿಗೆ ಯಾರಿಗೆ ಮೈ ತೀರಿಸ್ತಾರೀ ಎಚ್ಚರ ಮಾಡಿದೆ ಓದೋರಿಗೆ ಎಚ್ಚರ ಮಾಡಿದೆ ಎಚ್ಚರ ಮಾಡದೆ ಒಂದು ಒಳ್ಳೆ ಉಪಕಾರ ಅಂತ ಹೇಳ್ಬೋದೇನಮ್ಮ ಅಂಥ ಉಪಕಾರ ಒಬ್ಬರಿಗೊಬ್ಬರು ಮಾಡ್ರಿ ಅಂತ ಸ್ವಾಮಿ ಹೇಳ್ತಾರೆ ಅಂತ ಉಪಕಾರ ಮಾಡದೆ ಬೇರೆ ಏನೇ ಮಾಡೋಕ್ಕೋದ್ರೆ ಅವನು ದುಷ್ಟ ಆಗಿತ್ತಾನೆ ಅಂಥ ದುಷ್ಟ ಕಷ್ಟ ಸಂಕಟದಲ್ಲಿ ದುಃಖದಲ್ಲಿ ಅದರಿಂದ ಪಾರಾಗಿರೋ ಮಕ್ಕಳನ್ನ ದೇವ್ರ ಆಶೀರ್ವದಿಸಿ ಏನಾನ ಅವ್ರ ಮುಖಾಂತರ ಮಾಡಿಸಂಗಿದ್ರೆ ನೀವು ಅಂಥವ್ರಿಗೆ ಉಪಕಾರ ಮಾಡಿರಿ ಅವನು ಏನು ಮಾಡಿದಾನೆ ಯಾಕೆ ಮಾಡಿದಾನೆ ನಿಮಗೆ ಬೇಡದಿಲ್ ಕೆಲಸ ಯಾಕಂದ್ರೆ ಅವನು ಏನೇ ಮಾಡಿದ್ರು ಅದು ದೇವ್ರಿಗೆ ಬಿಟ್ಟಿ ನಮ್ಮ ಏನು ಬರೀ ಒಳ್ಳೇದು ಮಾಡಬೇಕು ಉಪಕಾರ ಮಾಡಬೇಕು ಅಂತಾರೆ ಅದರಲ್ಲಿ ಹತ್ತೊಂಬತ್ತು ನೀನು ದುಷ್ಟನನ್ನು ಎಚ್ಚರಿಸದೆ ಎಚ್ಚರಿಸಿದರೂ ಅವನು ತನ್ನ ದುಷ್ಟತ್ವವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು ನೀನು ಎಚ್ಚರಿಸಪ್ಪ ಅವನು ತಿಳ್ಕೊಂಡು ತಿದ್ದುಕೊಂಡು ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಯಾವ್ದ್ ರೈಟ್ ಏನ್ ಮಾಡಿದ್ರೆ ಏನ್ ಮಾಡ್ತಾರೆ ದೇವ್ರು ಈ ದೇವ್ರ ಮಾತಲ್ವಾ ನನ್ನ ಸೃಷ್ಟಿಕರ್ತನ್ ಮಾಡಿರೋ ಮಾತಲ್ವಾ ಇವಾಗ ನಾನು ಏನೇ ನಿಜ ಹೃದಯದಲ್ಲಿ ಎಲ್ಲಾ ಸಂಪೂರ್ಣವಾಗಿ ಮೋಸಕರವಾದ ದುರಾಸೆಯಿಂದ ಕೆಟ್ಟೋಗೋದನ್ನ ಹೋಗೋದನ್ನ ತೆಗೆದಾಕ್ಬಿಟ್ಟು ಇವ್ರು ಏನ್ ಹೇಳ್ತಾ ಇದಾರೆ ಏನ ಕೈಗೂ ನಡಿಬೇಕು ಅನ್ನೋದೇನೋ ಒಂದ್ ವೇಳೆ ಅವನೇನ ಅದನ್ನ ಅರ್ಥ ಮಾಡ್ಕೊಂಡು ನಡೆಯದಾದ್ರೆ ತನ್ನ ಅಪರಾಧ ನಡೆದ್ರೆ ಅವನ್ ಮಗನಾಗಕ್ ಸಾಧ್ಯ ನಡೀಲಿಲ್ಲ ಅಂದ್ರೆ ಅವನು ಸಾಯ್ತಾನೆ ಇಪ್ಪತ್ತನೇ ವಚನಮ್ಮ ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡೆ ಹೇಳ್ತಾರೆ ಅವನು ನಿನ್ನ ಹೇಳಿ ಎಚ್ಚರಿಸಿ ಅವ್ನಿಗೆ ಉಪಕಾರ ಮಾಡೋನು ಅದಕ್ಕೆ ವ್ಯಾಲ್ಯೂ ಕೊಡಲಿಲ್ಲ ಅಂತ ಅವ್ನು ಸಾಯ್ತಾನೆ ನೀನು ಹೇಳಿದಕ್ಕೋಸ್ಕರ ನಿನ್ನ ಪ್ರಾಣನ ಉಳಿಸ್ಕೊಂಡಿದ್ಯಾ ನೀನು ಯಾಕಂದ್ರೆ ನೀನು ನನ್ನ ಮಾತು ಕೇಳಿ ಹೇಳ್ಬಿಟ್ಟು ಅವನ್ನ ಎಚ್ಚರಿಸಿ ಉಪಕಾರ ಮಾಡೋಕೆ ಹೋದೆ ಅವ್ನು ಕೇಳಲಿಲ್ಲ ನಾನು ಅವನ ಮೇಲೆ ಆಕ್ಷನ್ ತೊಗೊತೀನಿ ನೀನು ಅಂತ ಒಳ್ಳೆ ಕೆಲಸ ಮಾಡಿದ್ದಕ್ಕೋಸ್ಕರ ನಿನ್ನ ಪ್ರಾಣನ ಉಳಿಸ್ಕೊಂಡ ಅಂತ ಇಪ್ಪತ್ತೊಂದನೇ ವಚನಮ್ಮ ಇಪ್ಪತ್ತ ಒಂದು ನೀನು ಶಿಷ್ಟನನ್ನು ಶಿಷ್ಟನನ್ನು ಪಾಪ ಮಾಡದಂತೆ ಎಚ್ಚರಿಸ ಎಚ್ಚರಿಸಿದ ಮೇಲೆ ಅವನು ಪಾಪ ಮಾಡದೆ ಹೋದರೆ ಎಚ್ಚರಗೊಂಡ ಕಾರಣ ಜೀವದಿಂದ ಉಳಿಯುವನು ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವೆ ನೋಡ್ರಿ ಇಂಥ ಉಪಕಾರ ಮಾಡಕ್ಕೆ ದೇವರು ಒಬ್ರಿಗೊಬ್ರು ಉಪಕಾರಿಗಳಾಗರಿ ಅಂತಾರೆ ಅವನು ಹೇಳಿದ ಮಾತನ್ನ ಕೇಳಿ ತನ್ನನ್ನು ತಿದ್ದುಕೊಂಡು ಒಳ್ಳೆ ದಾರಿಯಲ್ಲಿ ಹೋದ್ರೆ ದೇವ್ರ ಮಗನಾಗ್ತಾನೆ ಅಕಸ್ಮಾತ್ ಅದನ್ನು ಕೇಳಿ ತಿದ್ದುಕೊಂಡು ಆ ದಾರಿಯಲ್ಲಿ ನಡೀಲಿಲ್ಲ ಅಂದ್ರೆ ದುಷ್ಟನಾಗಿ ಕಷ್ಟ ಸಂಕಟದಲ್ಲಿ ಎಷ್ಟು ಸಾರಿ ಬೇಕಾಗ್ತದೆ ದೇವ್ರಿಗೆ ಬಿಟ್ಟಿದ್ದು ಅಂತ ಕಷ್ಟ ಸತ್ಯದಲ್ಲಿ ಇರೋರನ್ನ ನೋಡಿ ಮೊದಲು ದೇವ್ರ ವಾಕ್ಯದಿಂದ ಅವ್ರನ್ನ ಬಲಪಡಿಸ್ರಿ ಅವ್ರನ್ನ ನಿಮ್ಮ ಶಕ್ತಿಗನುಸಾರವಾಗಿ ಅವ್ರಿಗೆ ಸಹಾಯ ಮಾಡ್ರಿ ಇದು ಒಬ್ಬರಿಗೊಬ್ಬರು ಉಪಕಾರ ಮಾಡೋ ರೀತಿ ಅಂತಾರೀ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಸ್ತ್ರೀ ಈ ರೀತಿ ಉಪಕಾರ ಮಾಡಿ ಅವಳು ಎಂತ ಹೆಸರು ಪಡೆದ್ಲು ಅಂದ್ರೆ ಯಾರಂತ ಹೇಳ್ಬೋದ ಯೋಶುವ ಎರಡನೇ ಅಧ್ಯಾಯ ಒಂದರಿಂದ ನೂನನ ಮಗನಾದ ಯಹೋಶುವನು ದೇಶವನ್ನು ಎರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಶಿಟೀಮಿನಿಂದ ಇಬ್ಬರು ಗೂಢಾಚಾರರನ್ನು ಕಳುಹಿಸಿದನು ಅವರು ಹೊರಟು ಹೋಗಿ ರಹಾಬಳೆಂಬ ಸೂಳಿಯ ಮನೆಯಲ್ಲಿ ಇಳುಕೊಂಡರು ಆಗ ಜನರು ಎರುಕುವಿನ ಅರಸನಿಗೆ ಈಗ ಈ ರಾತ್ರಿ ಇಸ್ರಾಯೇಲರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು ಇನ್ನೊಂದು ವಚನ ಎರಿಕೋವಿನ ಅರಸನು ರಾಹಾಬಳಿಗೆ ನಿನ್ನ ಮನೆಯಲ್ಲಿ ಉಳುಕೊಂಡಿರುವ ಮನುಷ್ಯರನ್ನು ತಂದು ಒಪ್ಪಿಸು ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದನು ಕಳುಹಿಸಿದನು ಯಾರು ಹೇಳ್ತಾರು ಏನ್ ಎಕುವಿನ ಅರಸನು ರಾಹಾಬಳಿಗೆ ನಿನ್ನ ಮನೆಯಲ್ಲಿ ಉಳುಕೊಂಡಿರುವ ಮನುಷ್ಯರನ್ನು ತಂದು ಒಪ್ಪಿಸು ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದನು ಆಗ ಆ ಸ್ತ್ರೀಯು ಆ ಇಬ್ಬರು ಇಬ್ಬರನ್ನು ಅಡಗಿಸಿ ಇಟ್ಟು ಕೆಳ ಬಂದ್ ಅಡಗಿಸಿಟ್ಟು ಕೇಳ ಬಂದವರಿಗೆ ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ ಅವರು ಎಲ್ಲಿ ಇದ್ದಾರೆಂಬುದು ನನಗೆ ಗೊತ್ತಿ ಗೊತ್ತಿದ್ದಲ್ಲೆಕ್ಸ್ಟ್ ಅವರು ಎಲ್ಲಿ ಅವರ ಈ ಪಾಯಿಂಟ್ ಓದಮ್ಮ ಕೊಡು ನಿನ್ನ ಇರ್ಲಿ ಪರ ಈ ಸ್ಟೋರಿನಲ್ಲಿ ಏನಾಗ್ತಾರೆ ಅಂದ್ರೆ ಒಂದು ಸ್ತ್ರೀ ಅವರು ರಾಜ್ಯನ ಇನ್ನೊಬ್ಬರು ಆಕ್ಯುಪೈ ಮಾಡೋಕ್ಕೆ ಬಂದೋಗ ಆ ಸ್ತ್ರೀ ದೇವ ಜನರಿಗೆ ಸಹಾಯ ಮಾಡ್ತಾಳೆ ಬನ್ರಿ ಅಂತ ಅಡಿಗೆ ಸಿಟ್ಲು ದೊಡ್ಡ ಸ್ಟೋರಿ ರೀ ಇದು ಹೇಳ್ಬೇಕಂದ್ರೆ ತುಂಬ ಇದೆ ಆವಾಗ ಆ ಊರು ಜನ ಬರ್ತಾರೆ ಏನಮ್ಮ ಇಲ್ಲಿ ಯಾರೋ ಇಬ್ಬರು ನಮ್ಮ ಈ ಊರನ್ನ ನೋಡ್ಕೊಂಡು ಹೋಗೋಕೆ ಬಂದಿದ್ದಾರೆ ಯಾವ ಟೈಮಲ್ಲಿ ಬಂದು ಇದನ್ನ ಮತ್ಕಿ ಹಾಕ್ತಾರೆ ಇಲ್ಲಿ ಬಂದ್ರಂತ ಯಾರು ಹೇಳಿದ್ರು ಬಂದ್ರ ಎಲ್ಲಿದ್ದಾರೆ ಅವ್ರು ಹೇಳಮ್ಮ ಅಂದಾಗ ಬಂದಿದ್ದು ನಿಜ ಅವ್ರು ಬಂದಿದ್ದು ನಿಜ ಅಂದ ತಕ್ಷಣ ಇವ್ರು ನಂಬ್ತಾರೆ ಅವ್ರು ಇವಾಗ ತಾನೇ ಓದು ಒಂದು ವೇಳೆ ಊರು ಬಾಗಿಲಿಂದ ಆಚೆ ಹೋಗೋದ್ರೊಳಗೆ ನಿಮ್ಗೆ ಸಿಗ್ಬೋದು ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ ನೋಡಿ ಒಂದು ವೇಳೆ ಅವ್ರು ಇವಳನ್ನ ನಂಬ್ದೆ ಮನೆಯೊಳಗೆ ಬಂದ್ಬಿಟ್ಟು ಎಲ್ಲಾ ಕಡೆ ಚೆಕ್ ಮಾಡಿದಾಗ ಅವಳು ಬಚ್ಚಿಟ್ಟಿರೋದನ್ನ ಅವ್ರು ಏನನ್ನ ಸಿಕ್ ಇವಳು ಗತಿ ಏನಾಗಿರದ್ರಿ ಅಣ್ಣ ಹೆಂಗ್ ಗೆಲ್ದಿ ಹಿ ಯಾಕಂದ್ರೆ ಎಲ್ಲರಿಗೂ ಭಯ ಬರ್ಬೇಕಲ್ಲ ಇಂಥ ಕೆಲ್ಸ ನನ್ನ ಜೀವಮಾನದಲ್ಲಿ ಮಾಡಬಾರ್ದ್ರಿ ಮಾಡಿದ್ರೆ ಈ ರೀತಿ ವಿಕಾರವಾದ ನನ್ನ ಪ್ರಾಣ ಹೋಗೋದಿಕ್ಕೆ ನಾನು ಅವಕಾಶ ಕೊಡಬಾರ್ದು ಬೇಡ ರೀ ಅಯ್ಯಪ್ಪ ಅಂತ ಹೇಳ್ಬಿಟ್ಟು ಮೊನ್ನೆ ಎಲ್ಲೋ ಅಣ್ಣನಿಗೆ ಚೆನ್ನಾಗಿ ಗೊತ್ತು ಇಸ್ರೇಲ್ನಲ್ಲಿ ಹೆಣ್ಮಕ್ಳು ವಯಸ್ಸು ಬಂದ ಮಗಳನ್ನ ಹಿಂಗೆ ಕಟ್ಟಾಕ್ಬಿಟ್ಟು ಜೀಪಿಂದಡೆ ಹೇಳ್ಕೊಂಡು ಹೋಗಿ ವಿಚಿತ್ರ ಮಾಡಿ ಒಂದು ಸ್ವಲ್ಪ ಬಿಟ್ಟು ಕಾಲು ಹೋಯ್ತು ಒಂದು ಸ್ವಲ್ಪ ಹೊತ್ತು ಹೋಯ್ತು ಸೊಂಟ ಹೋಯ್ತು ಸ್ವಲ್ಪ ಕಳ್ಳು ಕಳ್ಳಪತ್ತಿ ಹೋಯ್ತು ಸ್ವಲ್ಪ ತೋಯ್ತೆ ಏರ್ವಾಗಿ ಕೊಂದ್ ಹಾಕಿದ್ದಾರೆ ಯಾಕಂದರೆ ಒಂದು ರಾಜ ಅವನಿಗೆ ಇರೋಂಥ ಪೋಸ್ಟ್ನಲ್ಲಿ ಅವನಿಗೇನೆ ಅವ್ರ ಕುಟುಂಬನೇ ಒಂದು ಫುಟ್ಪಾತ್ ಆಗೋಗ್ತಾರೆ ಅಂತ ಹೇಳಿ ಇಂಥ ವ್ಯಕ್ತಿ ನನಗೆ ಇಂಥ ದ್ರೋಹ ಮಾಡಿದ್ದಾಳೆ ನಮ್ಮೂರಲ್ಲಿ ಊಟ ಮಾಡಿ ಮನೇಲಿ ತಿಂದು ನನ್ನ ಜೊತೆ ಚೆನ್ನಾಗಿದ್ದು ನಮ್ಮನ್ನೇ ಈ ರೀತಿ ಮಾಡ್ತಾಳಲ್ಲ ಇವ್ರ ಜೊತೆ ಸಪೋರ್ಟ್ ಮಾಡಿದ್ಲಲ್ಲ ಅಂತ ಹೇಳಿ ಏನಾನ ಅವ್ರು ಸಿಕ್ಬಿಟ್ರೆ ಉಗ್ರವಾದಿ ತರ ಇವಳಿಗೆ ಯಾವ ಥರ ಮಾಡ್ತಾರೆ ಅಂದರೆ ಅದು ನಮಗೆ ಮೈಂಡಿಗೆ ಬರಲ್ಲ ರೀ ಅಂಥ ಪರಿಸ್ಥಿತಿಯಲ್ಲಿ ಆ ಸ್ತ್ರೀ ಒಂದೇ ಮೈಂಡ್ ಇಕ್ಕಿದ್ದು ಇವರು ದೇವ್ರ ಮಕ್ಕಳು ಇವರು ಐಗುಪ್ತ ದೇಶದಿಂದ ಬರ ವರ್ಗುನ ದಾರಿನಲ್ಲಿ ಎಲ್ಲ ಜನಗಳು ಎಲ್ಲ ರಾಜ್ಯಗಳು ಇವರು ಅಂಡರ್ನಲ್ಲಿ ದೇವರು ಮಾಡಿದ್ದಾರೆ ಇವ್ರ ದೇವರೇ ನಿಜವಾದ ದೇವ್ರಿ ಇವ್ರ ದೇವರೇ ಸತ್ಯವಾದ ದೇವರು ಅಂಥೇಳಿ ಆ ತಾಯಿ ಏನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಡಿಸೈಡ್ ಮಾಡಿ ಇವತ್ತು ನನ್ನ ಲೈಫಲ್ಲಿ ನಾನು ಮಾಡಿದ ತಪ್ಪಿಗೆ ಯಾವ ತರ ಶಿಕ್ಷೆ ಬಂದು ನಾನು ಅನುಭವಿಸಕ್ಕೆ ತಯಾರಿದ್ದೀನಿ ಈ ದೇವ್ರ ಮಕ್ಕಳನ್ನ ಮಾತ್ರ ನಾನು ಹೆಂಗನ ಮಾಡಿ ಕಾಪಾಡಬೇಕು ರಕ್ಷಿಸ್ಬೇಕು ಅಂತ ಹೇಳ್ಬಿಟ್ಟು ತನ್ನ ಪ್ರಾಣನ ಒತ್ತಿಕ್ಕಿ ಅಟ್ಟದ ಮೇಲೆ ಇಕ್ಕಿ ಅವ್ರು ಮೇಲೆ ಇವರು ಬೇರೆ ದಾರಿಯಿಂದ ಕಳಿಸ್ತಾರೆ ಇರ್ಸಿ ಇಂಥವಳಿಗೆ ಅವ್ರು ಹೋಗುವಾಗ ಥ್ಯಾಂಕ್ಸ್ ಅಂದ್ರೆ ಅವರು ಒಂದು ಮಾತು ಹೇಳ್ತಾರೆ ನಾನು ನಿಮ್ಗೆ ದಯ ತೋರಿಸಿದ ಪ್ರಕಾರ ನೀವು ನನ್ನ ಕುಟುಂಬದವ್ರಿಗೆ ನೀವು ದಯ ತೋರಿಸ್ಬೇಕು ತೋರಿಸ್ತೀರಾ ಅಂತ ಹಿಂಗೆ ಅಂದಾಗ ಅವ್ರ ಪ್ರಾಣನ ಉಳಿಸ್ಕೊಟ್ಟಂತ ವ್ಯಕ್ತಿ ನಮ್ಮನ್ನು ಕಳ್ಸಿಕೊಟ್ಟವ್ರಿಗೆ ಕೇಳಿ ಅದನ್ನು ನಾವು ಪ್ರಮಾಣ ಮಾಡ್ತೀವಿ ಅಂತ ಹೇಳಲಿಲ್ಲ ಅವರು ಕೂಡ ನಾವು ದೇವ್ರ ಹತ್ರ ಕೆಟ್ಟವ್ರು ಪರವಾಗಿಲ್ಲ ದೇವ್ರು ನಮ್ಗೆ ಏನು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಅವ್ರು ಹೇಳಿ ಕಳಿಸಿದ ಕಷ್ಟ ಕೆಲ್ಸಕ್ಕಿಂತ ಒಂದು ಚೂರು ಎಕ್ಸಾಮ್ ಮಾಡ್ಬಿಟ್ರು ಪರವಾಗಿಲ್ಲ ಏನಾದರೂ ಪರವಾಗಿ ನಾವು ನಿಮಗೆ ಪ್ರಮಾಣ ಮಾಡ್ತೀವಿ ನಮಗೆ ನೀವು ಉಪಕಾರ ಮಾಡಿದ ಪ್ರಕಾರ ನಾವು ನಿಮ್ಗೆ ಉಪಕಾರ ಮಾಡ್ತೀವಿ ಅಂತ ಅವರು ಹಂಗೆ ಮಾಡ್ತಾರೆ ರೀ ಉಪಕಾರ ಮಾಡೋ ರೀತಿಗಳು ಎಷ್ಟಿದೆ ಹೆಂಗಿದೆ ಅಂತ ಯೋಚನೆ ಮಾಡಿದ್ರೆ ತನ್ನ ಪ್ರಾಣಗಳು ಹೊತ್ತಿಕ್ಕೆ ಮಾಡ್ತಾರೆ ಉಪಕಾರ ಇದು ಒಬ್ಬರಿಗೊಬ್ರು ಉಪಕಾರಿಗಳಾಗ್ರಿ ಅಂತ ಅಂಥ ಸ್ತ್ರೀಗೆ ಅಂಥ ತಾಯಿಗೆ ಅಂಥ ಸಹೋದರಿಗೆ ಅಂಥ ಒಂದು ಆಕೆಗೆ ಸ್ವಾಮಿ ಒಂದು ವಿಷಯ ಬರೀತರೆ ಯಾಕೊಬ್ಬ ಎರಡನೇ ಅಧ್ಯಾಯ ಅದೇ ರೀತಿಯಾಗಿ ಸೂಳಿಯಾದ ರಾಹಬೆಳು ಗುಡಾಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದ್ದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂಬ ನಿರ್ಣಯವನ್ನು ಹೊಂದಿದಳಲ್ಲವೆ ಯಾರು ಸಂಸಾರಿ ಯಾರು ಬೇರೆಯವರು ಯಾರು ಎಂಥವ್ರು ಯಾರು ಏನು ಕೆಲಸ ಮಾಡಿದ್ರು ನಮ್ಮ ಗುಣಗಳ್ರಿ ಅದೇ ನಮ್ಮ ಹೃದಯದಲ್ಲಿ ನಿರ್ಣಯಿಸಂತ ರೀತಿಗಳ್ರಿ ದೇವ್ರ ಯಾವ ಥರ ಆ ವ್ಯಕ್ತಿಗೆ ಆ ಸ್ತ್ರೀಗೆ ಹೇಳ್ತಾರೆ ನೀನು ನೀತಿವಂತಳಮ್ಮ ನೀನ್ ನೀತಿವಂತ ನೀನ್ ತೋರಿಸಿದ ಪ್ರೀತಿಗೆ ನೀನ್ ಪಾಪ ಎಷ್ಟೇ ಇದ್ರು ಅದನ್ನ ನಾನು ಲೆಕ್ಕಕ್ಕೆ ತಗೊಳಲ್ಲ ನೀನು ಕ್ಷಮಿಸಿದೀನಮ್ಮ ನೀನು ನೀತಿವಂತಳಮ್ಮ ಅಂತ ಇವತ್ತು ದೇವ್ರ ಮಕ್ಕಳಾಗದಿಕ್ಕೆ ನೀತಿವಂತರಿಗೆ ಮಾತ್ರ ಅವಕಾಶ ಇದೆಯಾ ಇಲ್ಲ ಬೇರೆಯವ್ರಿಗೆ ಅವಕಾಶ ಇದೆಯಾ ಆ ನೀತಿವಂತರು ಎಂತ ಕೆಲಸ ಮಾಡಿದ್ರೆ ಮಾತ್ರ ನೀತಿವಂತರಾಗ್ತಾರೆ ಅಂತ ಬರೇ ಏಸು ಕ್ರಿಸ್ತ ನಮ್ಮನ್ನ ಕಳ್ಸಿದ್ರು ನಮ್ಗೋಸ್ಕರ ನಮ್ಗೋಸ್ಕರ ಅವ್ರು ಪ್ರಾಣ ಕೊಟ್ರು ಅವ್ರನ್ನ ನಂಬುದ್ರೆ ನಮಗೆ ನಿತ್ಯ ಜೀವ ಅನ್ಬಿಟ್ರೆ ಸಿಗುತ್ತಾ ಅಮ್ಮ ಹಂಗೆ ನಂಬಿಕೆ ಇದ್ರೆ ಮಾತ್ರ ಸಾಲದು ಕ್ರಿಯೆಗಳು ಬೇಕು ಅಬ್ರಾಹ್ಮನ್ ಸಹ ನಂಬಿದ್ರಿಂದ ನೀತಿ ಅಂತ ಎಣಿಸಲ್ಪಡ್ತು ಬರ್ತು ನೀತಿವಂತ ನೀತಿವಂತನಂತ ಎಣಿಸ್ಲಿಲ್ಲ ಅವ್ನ ನೀತಿವಂತನ ಆದ ಅಂದ್ರೆ ಒಬ್ಬನೇ ಮಗನ ಬಲಿ ಕೊಡೋಕು ಅವ್ರು ಯೋಚನೆ ಮಾಡದಿಲ್ದಾಗ ಆವಾಗ ಆತನು ನೀತಿವಂತನಂತ ನಿರ್ಣಯಿಸ್ಬಿಟ್ರ ದೇವ್ರು ಹಂಗೆ ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ ಈ ರೀತಿ ಅಂಥ ಅಬ್ರಾಹ್ಮಣ ಮಕ್ಕಳು ಅಂಥ ಯೇಸು ಕ್ರಿಸ್ತನ ಸಹೋದರ ಸಹೋದರಿಗಳು ಅಂಥ ತಂದೆಯಾದ ದೇವರ ಪ್ರಿಯರಾದ ಮಕ್ಕಳು ನೀವು ಒಬ್ಬರಿಗೊಬ್ರು ಉಪಕಾರಗಳಾಗ್ರಿ ಒಬ್ಬರು ಉಪಕಾರಿಗಳಾಗ್ರಿ ನೀವು ಉಪಕಾರ ಮಾಡಿದ್ರೆ ನಿಮ್ಮ ಪ್ರಾಣ ಉಳಿಸ್ಕೊಂತೀರ ನೀವು ಉಪಕಾರ ಮಾಡಲಿಲ್ಲ ಅಂದ್ರೆ ಅವನವನ ದುಷ್ಟತನದಿಂದ ಸತ್ಯ ಸತ್ತೋಗ್ತಾನೆ ಅವನ ಸಾವಿಗೆ ನಿಮ್ಮ ಮೈ ತೀರಿಸ್ತೀನಿ ಯಾಕಂದ್ರೆ ನಿಮ್ಮನ್ನು ಕರೆದುಬಿಟ್ಟು ಬಿಟ್ಟು ಅಮರತ್ವ ಕೊಟ್ಟು ಸಿಂಹಾಸ್ತಲ್ಲಿ ಕುತ್ಕೊಂಡು ಏಸು ಕ್ರೀಸ್ತ ತಮ್ಮ ತಂಗಿ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ನೀವು ಸಮೀಕ್ಷರು ಇವತ್ತು ನೀವು ಉಪಕಾರ ಮಾಡ್ರಿ ಉಪಕಾರ ಮಾಡ್ರಿ ನೀವು ಉಪಕಾರ ಮಾಡ್ರಿ ಯಾಕಂದ್ರೆ ನಾನು ಉಪಕಾರ ಮಾಡಿದ್ದೀನಿ ನನ್ನ ಮಗ ಉಪಕಾರ ಮಾಡಿದಾನೆ ನಮ್ಮ ಮನೆಗೆ ಬರೋಂಥ ಅಂತ ನನ್ನ ಮಕ್ಕಳು ಕೂಡ ಉಪಕಾರಿಗಳಾಗಿರಬೇಕು ಅಂತ ದೇವ್ರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಹತ್ರ ಈ ರೀತಿ ಆ ಒಂದು ರಾಹ ಬಳಿಗೆ ದೇವರು ಅವ್ರು ಮಾಡಿದೆ ಒಳ್ಳೆ ಕೆಲಸ ನೋಡಿ ನೀತಿವಂತಳಂತ ನೀತಿವಂತರ ಲಿಸ್ಟಲ್ಲಿ ಹಾಕ್ಬಿಟ್ರಿ ಸಾವಿರ ವರ್ಷದಲ್ಲಿ ಎದ್ದು ಬಂದಾಗ ಪುನಃ ಅವ್ಳಿಗೆ ಹನ್ನೆರಡು ವರ್ಷ ಕೊಟ್ಟು ತಿರ್ಗಾ ಸತ್ಯ ಕೊಟ್ಟು ನಡೆಸ್ತಾರ ಅಥವಾ ಅವಳಿಗೆ ನೀತಿವಂತಳಂತ ನಿರ್ಣಯಿಸಿದ ನಿರ್ಣಯಿಸಿದ್ಮೇಲೆ ಏನು ಮಾಡ್ತಾರೋ ಅದೆಲ್ಲ ಒಂದು ಸಸ್ಪೆನ್ಸ್ ರೀ ಯಾಕಂದ್ರೆ ಅದನ್ನು ಧ್ಯಾನ ಮಾಡಿದಾಗ ಅಣ್ಣಂದಿರು ಹೇಳ್ತಾರೆ ಅದು ಹೆಂಗೆ ಒಂದೊಂದು ಕಾರ್ಯದಿಂದ ದೇವರು ಮೆಚ್ಚು ಬಿಡ್ತಾರೆ ಅಂದರೆ ಅಂತಂಥ ಈ ಭಾಗ ಇವರಿಬ್ಬರು ವಿಷಯಗಳಿಂದ ಎಜಿಕಲ್ನಲ್ಲಿ ಓದಿದಂಥ ವಿಷಯದಿಂದ ಮತ್ತು ರಹಾಬ್ಳಿಂದ ಓದಿದಂಥ ವಿಷಯದಿಂದ ಇವತ್ತು ಸತ್ಯವೇದ ವಿದ್ಯಾರ್ಥಿ ಆಗಿರುವಂಥ ನಾವು ದೇವ್ರ ಮಕ್ಕಳಾಗೋರು ನಾವು ಒಬ್ಬರಿಗೊಬ್ಬರು ಉಪಕಾರಗಳು ಆಗದು ಹೆಂಗೆ ಯಾವಾಗ ಎಲ್ಲಿ ಯಾರಿಗೆ ಅಂತ ಸ್ವಾಮಿ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಬರೆದಿದೆಲ್ಲ ನಮ್ಮ ಪಾಠ ನಮ್ಮ ರಕ್ಷಣೆಗೆ ಒಂದು ಒಳ್ಳೆ ಅಡ್ವೇಜ್ ಅದಕ್ಕೋಸ್ಕರ ಬರ್ಸಿಟ್ಟಿದ್ದಾರೆ ಸ್ವಾಮಿ ನಮ್ಗೆ ಹೇಳ್ತಾರೆ ಒಂದು ಅಂತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ ಹೇಳ್ತಾರೆ ನೀವು ಯಾರ್ಗೇಳ್ತಾರ ಒಂದ್ ಕಾಲದಲ್ಲಿ ಯೇಸು ಸ್ವಾಮಿ ಜೀವಿಸುವಾಗ ಆ ರೊಟ್ಟಿ ಕೊಡೋ ಶಿಷ್ಯರಿಗೆ ಇವತ್ತು ನಮ್ಗೆ ನೀವಿ ರೊಟ್ಟಿಯನ್ನು ತಿಂದು ನನ್ನ ಮರಣನ ನಾನ್ ಬಂದು ನಿಮ್ಮನ್ನ ಹೋಗೋ ತನಕ ನಿಮ್ ಕೆಲಸ ಏನಂದ್ರೆ ನನ್ ಮರಣನ ನೀವು ಪ್ರಸಿದ್ಧಿ ಪಡಿಸ್ರಿ ನಾವು ಯಾವ ರೊಟ್ಟಿನ ತಿನ್ಬಿಟ್ಟು ಅವ್ರ ಅವ್ರು ಮರಣನ ಪ್ರಸಿದ್ಧಿ ಪಡಿಸ್ಬೇಕ್ರಿ ನಾವ್ ಯಾವ ರೊಟ್ಟಿ ತಿನ್ಬೇಕ್ರಿ ದೇವದರ್ಶನ ಗುಡಾರದಲ್ಲಿ ಹಾರ ರೊಟ್ಟಿ ಕಿರ್ತಾರೆ ಓದ್ತಾ ಚೆನ್ನ ರೈಟ್ ಶೈಡ್ನಲ್ಲಿ ಟೇಬಲ್ ಮೇಲೆ ಆರ್ ಆರು ಹನ್ನೆರಡು ಆರು ಆರು ಅರವತ್ತಾರು ಮೂವತ್ತೊಂಬತ್ತು ಹಳೆ ಒಡಂಬಡಿಕೆ ಇಪ್ಪತ್ತೇಳು ಹೊಸ ಒಡಂಬಡಿಕೆ ಅರವತ್ತಾರು ಬುಕ್ನಲ್ಲಿ ಬರ್ದಕ್ಕಿರಂತ ದೇವರದು ಎಲ್ಲ ವಿಷಯಗಳನ್ನ ತಿಳ್ಕೊಂಡು ನೀನು ಏಸು ಕ್ರಿಸ್ತರು ನಿನಗೆ ಮಾಡಿರಂತ ಉಪಕಾರ ನಿನ್ ಪಾಪನ ತನ್ನ ಮೇಲೆ ಹೊತ್ಕೊಂಡು ತನ್ನ ಬಾಸಂಡೆಗಳಿಂದ ನಿಮಗ್ ಗುಣಪಡಿಸಿ ತನ್ನನ್ನು ಅವಮಾನ ಪಡಿಸ್ಕೊಂಡು ಉಗಿಸ್ಕೊಂಡು ಒಡಿಸ್ಕೊಂಡು ದಾರಿ ಉದ್ದಕ್ಕೂ ಬೈಸ್ಕೊಂಡು ಬಟ್ಟೆ ಬಿಚ್ಚಿಸ್ಕೊಂಡು ಸೇಲುಬೆ ಮೇಲೆ ಸತ್ರಲ್ಲ ಅವರು ನಿನಗೆ ಕರೆದಿರೋದು ನನ್ನ ಮನೆಗೆ ನಮ್ಮ ತಂದೆಗೆ ಮಗನಾಗು ನನಗೆ ತಮ್ಮಾಗು ತಂಗಿಯಾಗು ಅಂತ ಹೇಳಿ ನಾನು ಮುಂದೆ ಇಟ್ಟಿರೋಂಥ ಆಶೀರ್ವಾದನ ನೀನು ಏನು ಮಾಡಬೇಕು ಏನು ಮಾಡಬಾರ್ದು ಹೆಂಗ್ ನಡಿಬೇಕು ಹೆಂಗ್ ನಡಿಬಾರ್ದು ಅಂತ ಹೇಳಿದೀನೋ ಅಂಥದ್ನ ನೀನ್ ತಿಳ್ಕೊಂಡು ನಡೀತಾ ಇನ್ನೊಬ್ಬರು ನಡೆಸೋದೆ ನೀನ್ ಮಾಡೋ ಉಪಕಾರ ನೀವು ಮಾಡೋ ಒಂದು ವೇಳೆ ಈ ರೊಟ್ಟಿನ ತಿಂದು ಸ್ವಾಮಿ ಮಾಡಿರೋ ಉಪಕಾರನ ನೆನೆಸ್ಕೊಂಡು ನಾವೇನ ಆ ಉಪಕಾರನ ಮತ್ತೊಬ್ಬರಿಗೆ ಹೇಳಲಿಲ್ಲ ಅಂದ್ರೆ ಅವ್ರು ಸತ್ಯ ಸಾಯ್ತಾರೆ ಅವ್ರ ನಿಮಿತ್ತ ನಿನಗ ಮೈ ತೀರಿಸ್ತೀನಿ ಅಂದರು ಇಲ್ಲೇನ್ ಮಾಡ್ತಾರೆ ಇದು ನಾವು ಅವ್ರ ಬರೋ ತನಕ ಆತನ ಮರಣವನ್ನು ಪ್ರಸಾರ ಮಾಡ್ಲಿಲ್ಲ ಅಂದ್ರೆ ಪ್ರಸಾರ ಮಾಡದೆ ಓದೋನ್ಗೆ ಏನ್ ಹೇಳ್ತಾರೆ ಏನ್ ಏನು ರೀ ಯಾಕಂದ್ರೆ ಇಲ್ಲಿ ನಾವು ಮಾಡದ ನಾವು ಹೆಣ್ಮಕ್ಳ ತಾನೆ ಅದು ಗಂಡಸ್ರಿಗೆ ತಾನೆ ನೀವು ಅಂದ್ರೆ ರೀ ಹೆಂಗರು ಗಂಡಸ್ರಿ ಎಲ್ಲಾರು ಆದರೆ ಇಲ್ಲಿ ನಿಂತ್ಕೊಂಡು ಹೆಣ್ಮಕ್ಳು ಪ್ರಸಂಗ ಮಾಡಬಾರ್ದು ಇವಾಗ ಆ ಮಕ್ಕಳು ಓದ್ತಾ ಇದ್ದಾರೆ ಅಂಥದ್ದು ಮಾಡ್ಬೋದು ರಾ ಮಾಡಿದ್ರು ಆ ಬಾವಿ ಹತ್ರ ನೀರಿಗೆ ಅವಳು ಹೋಗ್ಬಿಟ್ಟು ಎಲ್ಲರನ್ನು ಕರ್ಕೊಂಡ್ ಬಂದ್ರು ಯೇಸು ಸ್ವಾಮಿ ಪುನರ್ತಾನಾ ತಕ್ಷಣ ಹೋಗಿ ಶಿಷ್ಯರಿಗೆ ಯಾರು ಹೇಳಿದ್ರೆ ಈ ಹೆಣ್ಮಕ್ಳು ಮಾಡೋ ಕೆಲಸ ಇದೆ ಹೆಣ್ಮಕ್ಳು ಮಾಡೋ ಕೆಲಸ ಇದೆ ಏನ್ ಹೇಳ್ತಾರೆ ಅಂದ್ರೆ ಜಾನ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಇದು ಬರೀ ಹೆಣ್ಮಕ್ಳಿಗೆ ಗಂಡಮಕ್ಳು ಊರೂರು ಊರು ಊರು ಇವತ್ತು ಬಾಬಾ ರಾತ್ರೆಲ್ಲ ಮಾಡಿ ಬೆಳಿಗ್ಗೆ ಒಳ್ಳೆ ದೇವದಾಸನ ಮನೆಗ್ ಬಂದಿದ್ದಾರೆ ಅವ್ರ ಹತ್ರ ಅನೇಕ ವಿಷಯಗಳು ಡಿಸ್ಕಸ್ ಮಾಡಿ ಪುನಃ ಹೋಗ್ಬಿಟ್ಟು ತನ್ನ ಸಭೆಯಲ್ಲಿ ಇಂತ ಮಕ್ಕಳ ಜೊತೆ ಹಂಚ್ಕೊಂತಾರೆ ಇಂಥ ಸಹೋದರಿಗಳು ಬಂದವರೇ ಒಂದೊಂದು ಸಹೋದರಿಗಳ ಕಡ ಕೂಡ ದೇವ್ರ ಕರೆದು ಆದ್ಕೊಂಡು ಸತ್ಯನ ಕೊಟ್ಟ ಮೇಲೆ ನೀನ್ ಹೆಣ್ಣು ನೀನು ಗಂಡು ಅಂತ ನೋಡಲ್ಲ ನೀನು ಒಂದು ವ್ಯಕ್ತಿನಾನ ಬಂದು ನನ್ನ ಮುಂದೆ ನಿಲ್ಸಿದ್ರೆ ನೀನ್ ಫಲ ಕೊಟ್ಟಂಗೆ ನೀನ್ ಏನಾದ್ರೂ ಒಂದು ವ್ಯಕ್ತಿನ ನಿನ್ಗೆ ಕಲ್ಸ್ಕೊಟ್ಟಿರೋ ನೀನ್ ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ಲಿಲ್ಲ ಅಂದ್ರೆ ನೀನ್ ಏನ್ ಫಲ ಕೊಡ್ತೀಯಾ ನೀನು ಅಲ್ಲಿ ಬಂದು ಕೂತ್ಕೊಂಡು ಏನ್ ಮಾಡ್ತೀಯ ಬರೀ ಗಂಡು ಮಕ್ಕಳು ಮಾತ್ರ ಹೇಳಿದ್ದಾರೆ ಏನಪ್ಪ ಎಲ್ಲರಿಗೂ ಹೇಳಿದ್ದಾರೆ ಏನಂತ ನಿನ್ನ ಜೀವಮಾನದಲ್ಲಿ ಯಾರ್ಗಾನೋ ಒಬ್ಬರಿಗೆ ಯಾವ ಆ್ಯಂಗಲ್ನಲ್ಲಿ ಯಾವ ರೀತಿ ಅವ್ರ ಮನಸ್ಸನ್ನ ಗೆದ್ದಿ ಅವ್ರಿಗೆ ವಿಷಯ ಹೇಳಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ತೀವೋ ನೀನ್ ಫಲ ಕೊಟ್ಟ ಇವಾಗ ರಾಜಣ್ಣ ಒಂದು ಐನೂರು ಜನ ಕರ್ಕೊಂಡ್ಬಂದ ಒಬ್ಬನು ಹೋಗ್ಲಿಲ್ಲ ಪರಲೋಕದ್ದು ಯಾರನ್ನ ಒಬ್ಬರು ಕರ್ಕೊಂಡ್ ಬಂದ್ಬಿಟ್ರಿ ಅವ್ರು ಪರಲೋಕದ ಲೋಕಸಭೆಗೆ ಕೂತ್ಕೊಂಡ್ಬಿಟ್ರಿ ಯಾರಿಗೆ ರೀ ಓ ಅವರಿಗೆ ಲಾಭ ಒಬ್ಬನ ಕರ್ಕೊಂಬಂದ ಅವ್ರಿಗೆ ಲಾಭ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾರೆ ಅವ್ರ ಅವರು ನಮ್ಗೆ ಇಲ್ಲ ರೀ ಸುಮ್ಮನೆ ಉದಾಹರಣೆ ಯಾಕಂದರೆ ಇದೇ ಸರಿಯಾದ ಪಾಯಿಂಟು ಯಾಕಂದ್ರೆ ಸುವಾರ್ಥಕ್ಕವರೆಗೂ ಸುವಾರ್ತೆ ಮಾಡ್ದಿಲ್ದವ್ರಿಗೆ ಇದೇ ಹೇಳ್ಬೇಕಾಗ್ತದೆ ಯಾಕಂದರೆ ಇದು ಸತ್ಯ ರೀ ಕರ್ಕೊಂಬಂದವರೆಲ್ಲ ಹೋಗ್ತಾನೆ ಯಾವುದನ್ನು ಗ್ಯಾರಂಟಿ ಇದೇನ್ರಿ ಹೋಗ್ಲಿ ಇವತ್ತು ನಾನು ಸಭೆಗೆ ಹೋಗ್ಬಿಟ್ಟು ಅಮರತ್ವ ಪಡೆದ್ಬಿಟ್ಟು ನಾನು ಏಸದ್ ಜೊತೆ ಸಿಂಹಸಲ್ಲಿ ಕುತ್ಕೊತೀನಿ ಅನ್ನೋರ್ಗೆ ಮಾತ್ರ ಕೈಯತ್ರಿ ಕೇಳೋನು ಎತ್ತಲ್ಲ ಕೇಳೋರು ಎತ್ತಲ್ಲ ಯಾಕಂದ್ರೆ ಸ್ವಾಮಿ ಹೇಳ್ತಾರೆ ಒಬ್ಬನ ನೀತಿವಂತನಿಲ್ಲ ಒಬ್ಬನಾದ್ರೂ ನೀತಿವಂತನಿಲ್ಲ ನೀತಿವಂತನಂತ ದೇವರು ನಿರ್ಣಯಿಸೋದು ಯಾವಾಗ ಅಂದ ನಾವು ಸತ್ತೋಗ್ಬಿಟ್ಟು ಮಣ್ಣಲ್ಲಿ ಹೋಗಿ ಮಣ್ಣಾಗ್ಬಿಟ್ಮೇಲೆ ದೇವ್ರ ಕರ್ಣೆ ಕೃಪೆ ತೋರಿಸಿ ಎಬ್ಬಿಸಿದ್ರೆ ಮಾತ್ರ ಅವನಿಗೆ ಹೋಗೋದು ಎಲ್ಲಾನು ಒಂದು ಜಾಗಕ್ಕೆ ಎರಡು ಪಾರ್ಟಿಯಲ್ಲಿ ಯಾವುದೋ ಒಂದು ಪಾರ್ಟಿಗೆ ಹೋಗ್ತಾರೆ ಅಲ್ಲಿವರೆಗೂ ಯಾರನ್ನ ಯಾರೋ ನಿರ್ಣಯಿಸೋಕ್ಕಾಗದಿಲ್ಲ ಆದರೆ ಕರ್ಕೊಂಬಂದವರೆಲ್ಲ ಹೋಗ್ತಾರ ಅಂದಾಗ ಒಂದು ವೇಳೆ ಯಾರನ್ನ ಸಹೋದರ ಸಹೋದರಿ ಒಬ್ಬರಿಗೆ ಸತ್ಯ ಹೇಳಿ ಒಬ್ಬರು ಬಂದಾಗ ಅವರು ಹೋಗ್ಬಿಟ್ರೆ ಹೇಳ್ತಾರೆ ನೀನು ಏನೇ ಮಾಡಿರು ಅವ್ರ ನಿಮಿತ್ತ ನಿನಗೆ ಪ್ರಾಣ ಉಳಿಸ್ಕೊತೀನಿ ಅಂತ ಅಲ್ಲಿ ಹೆಂಗೆ ಹೇಳಿದ್ರು ಅವ್ರನ್ನ ಕರ್ಕೊಂಬಂದು ಇಂಥ ಸ್ಟೇಜಿಗೆ ನಿಲ್ಲಿಸಿ ಇವ್ರನ್ನ ಕರ್ಕೊಂಬಂದು ನನ್ನ ಮಗನಾಗ್ ಮಾಡ್ದಲ್ಲ ನೀನು ಪಾರ್ಟಿ ಎಷ್ಟೇ ಇದನ್ನು ನಾನು ಕ್ಷಮೆಕ್ತೀನಿ ಅವ್ರ ನಿಮಿತ್ತ ನಿನ್ನೂ ಕರ್ಕೊಂತ ನೀನು ಕೂಡ ಪ್ರಾಣದಿಂದ ಉಳಿಸ್ಕೊಂತ ನೀನು ಕೊಟ್ಟ ಫಲ ಅಂತ ಫಲ ನೀನು ಅದು ಒಂದಾಗಿರ್ಬೋದು ಅದು ಇನ್ನ ಒಂದಕ್ಕಿಂತ ಜಾಸ್ತಿ ಆಗಿರ್ಬೋದು ಆವಾಗ ನಾವು ಯೋಚನೆ ಮಾಡಿ ಹೆಂಗ್ ಸಾಧ್ಯ ಯಾರು ಹೇಳೋದು ಅವ್ರು ನಮ್ಗೆ ಕೇಳ್ತಾರ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾರೆ ಎಪಿ ಐದು ಎರಡರಲ್ಲಿ ನಿಮ್ಮನ್ನು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿ ಇವರಿಗೆ ನೀವು ಉಪಕಾರ ಮಾಡಬೇಕಂದ್ರೆ ನೀವು ಆ ಪ್ರೀತಿಯಲ್ಲಿ ನೆಡ್ಕೊಂಡು ನಿಮ್ಮನ್ನೇ ನೀವು ಜೀವ ಬಲಿಯಾಗಿ ನೀವು ಸಮರ್ಪಿಸದಕ್ಕೆ ನೀವು ಮಣಕಲ್ ಹಾಕಿ ನೀವು ನಿಜವಾದ ಹೃದಯದಿಂದ ತಂದೆ ಈ ಮಗಳು ಈ ಮಗನು ನಿನ್ನ ಮಗನಾಗಬೇಕು ನನ್ನ ಯೋಗಿಗೆ ಮೀರಿ ನಾನು ಜಾಸ್ತಿ ಕೆಲಸ ಮಾಡೋಕೆ ಹೋಗ್ತೇನೆ ಸಹಾಯ ನಿನ್ನ ಉಪಕಾರ ನಿನ್ನ ಕರ್ಣೆ ನನ್ನ ಮೇಲಿದ್ದರೆ ನನ್ನ ಮುಖಾಂತರ ಅವ್ರಿಗೆ ಹೇಳೋ ಮಾತನ್ನ ಅವ್ರ ಹೃದಯದಲ್ಲಿ ಇಟ್ಕೊಂಡು ಅವ್ರು ಬಂದು ನಿನಗೆ ವಿಧೇಯರಾಗಿ ನಿನ್ನ ಮಕ್ಕಳಾಗ್ಲಿ ಅಂತ ನಿಜವಾಗ್ಲೂ ಕಣ್ಣೀರಾಕಿ ಪ್ರಾರ್ಥನೆ ಮಾಡಿದ್ರೆ ಅವ್ರ ಮಗನ್ನೇ ಕೊಟ್ಟಿರೋ ದೇವರು ಇಂಥ ಮಾತನ್ನ ನೆರವೇರಿಸಲ್ವಾ ನೆರವೇರಿಸ್ತಾರ ನೆರವೇರಿಸಲ್ಲ ರಜಣ ಯಾಕೆ ನಾವು ಪ್ರಯತ್ನ ಪಡಲ್ಲ ನಾನು ಹತ್ತು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಅಂತೇಳಿ ಒಬ್ಬನ್ನು ಕರ್ಕೊಂಡು ಬಂದು ನಾನು ಸಭೆಯಲ್ಲಿ ಒಬ್ಬನ್ನ ಸೇರಿಸಲಿಲ್ಲ ಅಂದ್ರೆ ಏನ್ ಫಲ ಕೊಡ್ತಾ ಇದ್ದೀನಿ ರೀ ನಾನು ನಮ್ಮನ್ನೇ ನಾವು ವಿಚಾರಿಸ್ಕೊಳ್ಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಯಾರು ಅಲ್ಲ ರೀ ಒಬ್ಬೊಬ್ರು ಸೇವೆ ಮಾಡಕ್ಕೆ ಹೋಗ್ತಾರೆ ವಾಪಸ್ ಬರ್ತೀನಿ ಅಂತ ಹೋಗ್ತಾರೆ ರೀ ವಾಪಸ್ ಬರ್ತೀನಿ ಅಂತ ಹೋಗುದು ನಿಜ ವಾಪಸ್ ಕಳಿಸೋದು ಇಲ್ಲ ಅಲ್ಲೇ ಕಂಬ ಕಟ್ಟಾಕಿ ತಾರೋ ಎಣ್ಣೆನೋ ಸೀಮಣ್ಣು ಒಯ್ದು ಸುಟ್ಟಾಕೋದಿಕ್ಕೆ ಅನುಮತಿಸದ್ ಯಾರ್ರಿ ದೇವ್ರ ಅನುಮತಿಸ್ತಾರಿ ಹಂಗ ಏನು ಆಗ್ಬಾರ್ದು ಅವ್ನು ಸುರಕ್ಷಿತವಾಗಿ ಮನೆಗೆ ಹೋಗಿ ಸೇರ್ಬೇಕು ಅನ್ನೋದು ಯಾರ್ರಿ ನಿರ್ಣಯಿಸೋದು ಅಂಥವ್ರನ್ನ ಬಿಟ್ಟುಕೊಟ್ಟು ಸೇವೆ ಮಾಡೋಕೆ ಹೋಗೋರು ಅವ್ರು ನಮ್ಮ ಮುಂದೆ ದೇವರನ್ನು ಮಾದರಿಯಾಗಿ ನಡೆಸಿದಾಗ ನಾವು ಯಾವಾಗ ಯಾವಾಗಲೂ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅವ್ರ ಕೆಲಸ ಕಾರ್ಯಗೆ ಅಭಿವೃದ್ಧಿ ಪಡ್ಸೋಕೆ ಅವ್ರ ಜೊತೆ ನಾನು ಯಾವ ವಿಷಯದಲ್ಲಿ ಪಾಲುಗಾರ ಆಗ್ಬೇಕಂದ್ರೆ ಅಂಥ ಉಪಕಾರಗಳು ಒಬ್ರಿಗೊಬ್ರು ಮಾಡ್ರಿ ಅಂತಾರೆ ಸ್ವಾಮಿ ಅಂಥ ಉಪಕಾರಗಳು ಒಬ್ರಿಗೊಬ್ರು ಮಾಡ್ರಿ ಅಂತಾರೆ ಸ್ವಾಮಿ ಈ ದಿನ ನೀನು ಅರವತ್ತಾರು ರೊಟ್ಟಿ ತಿಂದು ನಿನಗೋಸ್ಕರ ನನ್ನ ಮಗನ ಬಲಿ ಕೊಟ್ಟು ನೀನು ಹೋಗಿ ಫಲ ಅಂದಾಗ ನೀನು ಏನೊಂದೂ ಒಬ್ಬರನ್ನ ಫಲ ಅಂದ ನಾನೇನು ದ್ರಾಕ್ಷಿ ಬೆಳ್ಳಿನ ಕೊಂಬೆಗಳ ನನ್ನ ಹೃದಯದಲ್ಲಿ ಏನೋ ದ್ರಾಕ್ಷಿಯನ್ನು ಹುಟ್ಟುತ್ತೆ ಇಂಥ ಕ್ಯಾರೆಕ್ಟರಲ್ಲಿ ನೀನ್ ನಡೆಯೋದಾದ್ರೆ ನೀನು ಭಾಳ ಫಲ ಕೊಡ್ತೀನಿ ನೀನ್ ನನ್ನನ್ನು ಬಿಟ್ಟು ನಿನ್ನ ಶಕ್ತಿ ನಿನ್ನ ಜ್ಞಾನ ನಿನ್ನ ಬುದ್ಧಿ ನಿನ್ನ ಹೃದಯದಿಂದ ನೀನ್ ಏನಾನ ಹೋದ್ರೆ ಏನು ಮಾಡೋಕ್ಕೂ ಆಗಲ್ಲ ಅಂತಾರೆ ಸ್ವಾಮಿ ನೋಡಿ ಅದಲ್ಲೇ ಜಾನ್ ಹದಿನೈದು ಐದರಲ್ಲಿ ನಾನು ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರ್ರಿ ನೋಡ್ರಿ ಅವ್ರನ್ನು ಬಿಟ್ಟು ಏನು ಮಾಡಕ್ ಆಗ್ಲಿಲ್ಲ ಏನಾನ ಮಾಡ್ಬೇಕಂದ್ರೆ ಅವ್ರ ನಮ್ ಜೊತೆಯಲ್ಲಿ ಇದ್ರೆ ಮಾತ್ರ ಏನಾನ ಮಾಡಕ್ ಸಾಧ್ಯ ಅವಾಗ ನೀನ್ ಫಲ ಕೊಡಕ್ ಸಾಧ್ಯ ಆ ಫಲ ಏನಂದ್ರೆ ಒಂದು ಸಹೋದರ ಸಹೋದರಿ ಒಂದು ಬಡ ಪ್ರಾಣಿನ ಕರ್ಕೊಂಡು ಈ ಸಭೆಯಲ್ಲಿ ಸೇರ್ಸಕ್ ಸಾಧ್ಯ ನೀನು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಇಂತ ಕೆಲ್ಸಗಳು ನಾವು ಮಾಡುವ ಆದ್ರೆ ಮಾತ್ರ ದೇವ್ರು ಹೇಳ್ತಾರೆ ನೀನು ಉಪಕಾರಿ ನೀನು ಮತ್ತೊಬ್ಬರಿಗೂ ಉಪಕಾರ ಮಾಡ್ದಾಗ ನೀನ್ ಯಾರಿಗ ಮಾಡ್ದಂಗ್ರಿ ದೇವ್ರಿಗು ಉಪಕಾರ ಮಾಡಿ ದೇವ್ರಿಂದ ಉಪಕಾರ ಪಡೆಯ ಅಂದ್ರೆ ಕಷ್ಟಲ್ ಕುತ್ಕೊಂಡು ನಾನು ಯಾರಿಗೂ ಕೊಡಲ್ಲ ಯಾರಿಗೂ ಏನು ಮಾಡಲ್ಲ ಯಾರಿಗೂ ನಾನು ಉಪಕಾರ ಮಾಡಲ್ಲ ಯಾರಿಗೂ ನಾನು ದೇವ್ರ ಮಾತು ಹೇಳಲ್ಲ ನಾನು ನನ್ನ ಸ್ವಂತ ವಿಷಯದಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೇಳ್ತಾರೆ ಹೇಳ್ತಾರೆ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ ಮೂರನೇ ವಚನ ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ ದೇವರೇ ನಿನ್ನನ್ನು ಇಲ್ಲಿ ಪ್ರತಿ ಪ್ರತಿಯೊಬ್ಬರು ಏಸು ಕ್ರಿಸ್ತರ ಶರೀರದ ಅಂಗಗಳ್ರಿ ಏಸು ಕ್ರಿಸ್ತರ ಶರೀರದ ಅಂಗ ನಿಮ್ಮ ಹೆಸರು ಏನ್ ಗೊತ್ತೇನ್ರಿ ಏಸು ಕ್ರಿಸ್ತರು ಏಸು ಕ್ರೈಸ್ತರು ಮತ್ತೊಬ್ಬರಿಗೋಸ್ಕರ ತನ್ನ ಜೀವನ ಬಲಿಯಾಗಿ ಅರ್ಪಿಸಕ್ಕೆ ಕರೆದಿರದ್ರಿ ಇದ್ರೆ ದೇವರು ನಿಮ್ಮಿಂದ ಇನ್ ಮತ್ತೊಬ್ಬನಿಗೆ ಉಪಕಾರನ ಎದ್ರು ನೋಡಂತ ವಿಷಯ ಇದು ತಂದೆ ಮಾಡಿದರೆ ಏಸು ಮಾಡಿದರೆ ಅವ್ರ ಶರೀರದ ಅಂಗ ಮಾತ್ರ ಮಾಡಕ್ಕೆ ಸಾಧ್ಯ ಎಲ್ಲರಲ್ಲರಿ ಯಾಕೆಂದ್ರೆ ಇಲ್ಲಿ ಬರ್ದಿರೋ ಮಾತುಗಳಲ್ಲಿ ಇನ್ನೊಂದು ಮಾತು ಇನ್ನೊಂದು ತರ ಇರ್ಬೋದು ಇನ್ನೊಂದು ಮಾತು ಇನ್ನೊಂದು ನೀವು ಅಂದಾಗ ಇನ್ನೊಂದು ಕಡೆ ಇನ್ನೊಂದು ಮಾತು ಹೇಳಿದ್ರೆ ಅದರಲ್ಲಿ ಎರಡು ಅಕ್ಷರದಲ್ಲಿ ಏನು ಬರ್ದವ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಈ ವರಗಳನ್ನೆಲ್ಲ ನಾನು ನನ್ನ ಇಷ್ಟ ಬಿದ್ದವನಿಗೆ ಕೊಡ್ತೀನಿ ಅಂದಾಗ ಈ ಕೆಲಸ ಮಾಡಿದವನಿಗೆ ದೇವ್ರು ಇಷ್ಟ ಬೀಳ್ತಾರ ಅಣ್ಣ ಇಂಥ ವಿಷಯಗಳಲ್ಲಿ ಈ ರೊಟ್ಟಿ ತಿಂದು ಮತ್ತೊಬ್ಬರಿಗೆ ಈ ರೀತಿ ನನ್ನ ವಿಷಯಗಳು ನಾನು ಬರೋವರೆಗೂ ಉಪಕಾರ ಮಾಡ್ರಯ್ಯ ನಾನು ನಿಮಗೆ ಮಾಡಿದ್ದು ಅಂತ ಹೇಳ್ದೆ ಇದ್ರೆ ಅಂಥವನಿಗೆ ದೇವ್ರು ಲೈಕ್ ಮಾಡ್ತಾರ ಅನ್ನ ವಿಷಯಗಳು ತಿಳ್ಕೊಂಡ್ಮೇಲೆ ಅಲ್ಲಿ ಏನು ಹೇಳಿದ್ದಾರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಅಲ್ಲಿ ಯಾರಿಗೆ ಯಾಕೆ ಹೇಳ್ತಾ ಇದ್ದಾರೆ ಒಂದು ಚೂರಿ ಆದರೂ ಕೂಡ ಭಾಳ ಧ್ಯಾನ ಮಾಡಬೇಕ್ರಿ ಅವಾಗೆ ನಮಗೆ ಕ್ಲೀನಾಗಿ ನಮಗೂ ಸ್ವಾಮಿಗಿರೋ ಲಿಂಕ್ಗಳು ಒಂದು ಒಂದು ಒಳ್ಳೆ ಇದಲ್ಲಿ ಬರೋದು ಮಾಡಿದ್ರೆ ನೀವು ಪ್ರಾಣ ಉಳಿಸ್ಕೊಂತೀರ ನೀವು ನೀತಿವಂತರ ಅನ್ನಿಸ್ಕೊತೀರಾ ನೀವು ನನ್ನ ಕುಮಾರನ ಹೆಜ್ಜೆ ಜಾಡೆಯಲ್ಲಿ ನಡೀತೀರ ನಾನು ಸ್ವರೂಪಕ್ಕೆ ಬರ್ತಾ ಇದ್ದೀರ ಅದರ ನಿಮಿತ್ತ ಕಷ್ಟ ಸಂಕಟ ದುಃಖ ಏನು ಬಂದು ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ನೀವು ಮಾಡ್ರಿ ಅಂತಾರೆ ಮಾಡದೆ ಓದೋರಿಗೆ ಏನು ಹೇಳ್ತಾರೆ ಅಂದ್ರೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಿಂದ ಮೂವತ್ತನೇ ವಚನ ಓದಮ್ಮ ಅದೇ ಒಂದು ಕೊರೆಯುತ್ತ ಕರೆಕ್ಟ್ ರೇವಣ್ಣ ಎಚ್ಚರಿಸೋದು ಚೆಕ್ ಅಂತ ಇಲ್ಲಾಂದ್ರೆ ಹುಷಾರ್ ಮಾಡಿ ಹನ್ನೊಂದು ಇಪ್ಪತ್ತೇಳು ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡುವವನಾಗಿರುವನು ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ ಆ ಪಾತ್ರೆಯಲ್ಲಿ ಕುಡಿಯಲಿ ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತಿರುಪಿಗೊಳಗಾಗುವನು ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ ನೋಡ್ರಿ ಹೆಂಗಿದೆ ಇಷ್ಟು ಮಾಡಿದ್ರೆ ದೇವರ ಯೋಚನೆ ಇದ್ರಲ್ಲಿ ಇಟ್ಬಿಟ್ಟಿದ್ದಾರೆ ಯಾವಾಗ ನೀನು ಇಂಥ ಕೆಲ್ಸ ಮಾಡಲ್ಲೋ ನನ್ ದ್ರೋಹ ಮಾಡ್ದಂಗಾಯ್ತಲ್ಲೋ ನಾನ್ ನಿನಗೋಸ್ಕರ ಪ್ರಾಣ ಕೊಟ್ಟನಲ್ಲೋ ನಿನ್ನನ್ನು ಪ್ರೀತಿಸಿ ನನ್ನ ಮನೆಗೆ ನನ್ನ ತಮ್ಮನಾಗಿ ನನ್ನ ತಂದೆಗೆ ಮಗನಾಗೆ ಖರೀದಿಗೋಸ್ಕರ ನನ್ನ ಪ್ರಾಣ ಕೊಟ್ಟು ನಿನಗೆ ಉಪಕಾರ ಮಾಡಿದ್ನಲ್ಲೂ ನೀನು ಇಂಥ ಕೆಲಸ ಮಾಡದೆ ಇಂಥ ರೊಟ್ಟಿನಲ್ಲಿ ಅಪಾರ್ಥವಾಗಿ ಕೈ ಹಾಕಿ ತಿಂದ ಮೇಲೆ ಇಂಥ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮಲ್ಲಿ ಅನೇಕ ರೋಗಿಗಳಾಗ್ತಾರೆ ಅನೇಕರು ಸಾಯ್ತಾರಲ್ಲೋ ನೀನು ಎಚ್ಚರಗೊಳ್ಳು ಅನ್ನಾಗ ರೋಗ ಅದನು ಕಷ್ಟದಲ್ಲಿರ್ತಾನೆ ಸುಖದಲ್ಲಿರ್ತಾನ್ರೆ ರೀ ಇರ್ತಾನೆ ಯಾಕೆಂದ್ರೆ ರೋಗ ಎರಡು ಟೈಪ್ ಬರ್ತದ್ರಿ ಎರಡು ಟೈಪ್ ದೇವರು ಸಂತೋಷಪಟ್ಟು ನನ್ನ ಮಗನು ನನ್ನ ಮಗಳು ನನ್ನ ಸಹೋದರ ನನ್ನ ಸಹೋದರಿ ಅಂತ ಯೇಸು ಸ್ವಾಮಿ ಕೂಡ ಕಷ್ಟನೇ ಬೇರೆ ನಾವಾಗ ನಾವು ತರಿಸ್ಕೊಳ ಕಷ್ಟನೇ ಬೇರೆ ತಾನಾಗ್ ತಾನಾಗಿ ತರಿಸ್ಕೊಂಡಿರೋ ಕಷ್ಟದ ಹೆಸರು ಒಬ್ಬನೇ ಹೆಸರು ಹೇಳ್ರಿ ದೇವರೇ ಕಷ್ಟ ಒಬ್ಬನಿಗೆ ಅನುಮತಿಸಿದ ಅನುಮತಿಸಿದರೆ ಅವರೊಬ್ಬರ ಹೆಸರು ಹೇಳಿ ಎರಡು ಹೆಸರು ಹೇಳ್ರಿ ಕರೆಕ್ಟ್ ಇನ್ ಏನೇನು ಹೇಳ್ದಮ್ಮ ಕರೆಕ್ಟ್ ರವಿಯ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಏನಂತ ಯೋಬನು ಬಂದಿದ್ದು ಒಂದೊಂದು ವಿಷಯ ಅವನು ಆಸ್ತಿ ಹೋಯ್ತು ಪಾಸ್ತಿವ್ ಹೋಯ್ತು ಹೆಣ್ಮಕ್ಳು ಹೋಯ್ತು ಗಂಡ ಮಕ್ಳು ಹೋಯ್ತು ಎಲ್ಲ ಹೋಯ್ತು ಕೊನೆಗ ಅವ್ರ ಏನ್ ತಿಳ್ ಬಂದು ಅವನ್ನ ದೂಷಿಸಿದ್ರು ಏನಾದ್ರು ಅವನು ಒಂದೇ ಮಾತೇ ಇಲ್ದ ನಮ್ಮ ತಂದೆ ಕೊಡೋಕ್ ಸಂತೋಷ ತಗೊಂಡೆ ಹೋಗೋಗ್ ಹಂಗೆ ಸಂತೋಷ ಆಗಿರ್ತೀನಿ ಬರೋ ಏನ್ ತರ್ಲಿಲ್ಲ ಹೋಗೋ ಏನ್ ತಗೊಂಡೋಗೋದಿಲ್ಲ ಎಲ್ಲ ದೇವ್ರ ನಾಮಿಕೆ ಸೋಸ್ತ್ರ ಅಂದ್ರ ಅದು ದೇವ್ರ ಅನುಮಂತ ಸ್ವಂತ ಕಷ್ಟ ಇನ್ನೊಬ್ನ ಕಷ್ಟ ತಾನ ತರಿಸ್ಕೊಂಡ ಇನ್ನಚೂರು ಹೊಸ ಹೊಡ್ಮಿ ಹ ಏ ರೇ ಯೋಜ ಸರಿ ಅವರು ದೇವ್ರ ವ್ಯಕ್ತಿ ವ್ಯಕ್ತಿಯವರು ಹನ್ನೆರಡು ಅಪ್ಪಸ್ತ್ರಗಳು ಒಬ್ರು ಏನ ಆಸೆಗೋಸ್ಕರ ತನ್ನ ಸಹೋದರನಿಗೆ ಅವನು ಮಾಡ್ತಿರೋಂತ ಎಲ್ಲಾ ಒಳ್ಳೆ ಕೆಲಸ ನೋಡಿ ಅವನ್ನ ಮೆಚ್ಕೊಳ್ದೆ ಅವ್ರ ಮಾತಿಗೆ ವಿಧೇರಾಗ್ದೆ ಅವ್ರನ್ನೇ ಹಿಡ್ಕೊಟ್ಟಾಗ ಕೊನೆಗೆ ಅವನ್ ಸಾವು ಹೆಂಗಾಯ್ತರಿಕೊಂಡು ಸತ್ತ ಇಂತ ಕಷ್ಟದಲ್ಲಿ ಇರೋರು ಯಾರು ಅವ್ರಿಗೆ ಯಾಕೆ ಕಷ್ಟಲ್ಲಿದ್ದೀರ ಯಾಕೆ ಕಷ್ಟ ಬರಕ್ ಕಾರಣ ಅಂತ ತಿಳ್ಕೊಂಡು ಸಭಿ ಹಿರಿಯ ಹತ್ರ ಬಂದು ತನ್ನ ಕಷ್ಟ ದುಃಖನ ಹಂಚ್ಕೊಂಡೋಗ ಅವರು ನಿಮ್ಮ ಕೌನ್ಸ್ಲಿಂಗ್ ನೋಡಿ ಎಲ್ಲಿ ನೀನು ತಪ್ತಾ ಇದೆಯಾ ಎಲ್ಲಿ ರೈಟ್ ಆಗಿದೆಯಾ ಯಾವ ಪ್ರಶ್ನೆ ನಿನಗೆ ಹಾಕ್ಬೇಕು ಯಾವುದಕ್ಕೆ ನೀನು ಉತ್ತರ ಕೊಟ್ಟು ಎಲ್ಲಿ ನೀನು ತೊಪ್ತಾ ಇದೆಯಾ ಅಂತ ಅವ್ರು ಸ್ಟಡಿ ಮಾಡಿ ಪವಿತ್ರಾತ್ಮದಿಂದ ನಿನಗೆ ಅಡ್ವೈಜ್ ಮಾಡೋಗ ನೀನು ಸರಿ ಹೋಗ್ತಿ ಅಂಥ ಉಪಕಾರ ಒಬ್ಬರಿಗೊಬ್ಬರು ಮಾಡ್ರಿ ಮಾಡಲಿಲ್ಲ ಅಂದರೆ ನಿಮ್ಗೆ ಬರೋದು ರೋಗನೇ ರೋಗ ನಿಮಗೆ ಅಂತ ತಕ್ಷಣಪ ನಿಮ್ ಕೈ ಎತ್ತು ಮುಗಿತೇನೆ ನಿಮಗೆ ಅಂದ್ರೆ ಎದುರುಗಡೆ ಇದ್ರೆ ನಿಮ್ಗೆ ಅನ್ಬಿಟ್ನಪ್ಪ ನಮಗೆ ಅಂದ್ರೆ ಅಲ್ಲಿ ಹೇಳದವ್ರಿಗು ಆಗೋಗ್ಬಿಡ್ತಿದ್ದೇನು ಅಂತ ಅದು ಬೇರೆ ಭಯ ಇದೆ ಏನು ನನಗೆ ಸಾಕು ನನಗೇನೆ ಹಂಗೆ ಈ ಕೆಲಸ ಮಾಡಲಿಲ್ಲ ಅಂದ್ರೆ ರೋಗ ಬರ್ತಿದೆ ತಕ್ಕಂತ ರೋಗ ಏನಕ್ಕೆ ಬಂತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸರಿಯಾದ ಲೈನಿಗೆ ಬಂದ್ಬಿಟ್ರೆ ಆ ರೋಗದಿಂದ ಪಾರು ಮಾಡ್ಬಿಡ್ತಾರೆ ಯಾಕಂದ್ರೆ ರೋಗ ಅನುಮತಿಸೋದು ಆ ರೋಗದಿಂದ ಬಿಡುಗಡೆ ಮಾಡೋದು ಅವರಿಂದ ಯಾರ ನಾನು ತಪ್ಸಕ್ಕಾಗುತ್ತಾ ಇವಾಗ ನಾನು ಬರ್ತೀನಿ ರಾಜಣ್ಣ ಅಂತ ರಾಜಣ್ಣ ನನಗೆ ಭಾಳ ಕಷ್ಟ ಇದೆ ದುಃಖ ಇದೆ ಒಂಚೂರು ಪ್ರಾರ್ಥನೆ ಮಾಡ್ಕೊಳಪ್ಪ ಅಂದ್ರೆ ಹಾಳಾಗೋಗ್ಲಿ ನೀನು ನೋಡಿದ್ರೇನೆ ಏನೋ ಮಾಡಿದ್ಯಾ ಅದಕ್ಕೋಸ್ಕರ ನಾನು ಪ್ರಯಾಣ ಮಾಡ್ತೀನಿ ಅಂದರೆ ದೇವರು ನನಗೆ ಶಾಪ ಕೊಟ್ಟ ಮೇಲೆ ಅವ್ರ ಮುಖಾಂತರ ಪ್ರಾರ್ಥನೆ ಮಾಡಿದ್ರೆ ನನಗೆ ದೇವ್ರು ಗುಣಪಡಿಸ್ತಾರ ಗುಣಪಡಿಸಲ್ವ ಆ ಹೆಂಗೆ ದೇವರು ಜೋಸಫ್ಗೆ ಇಂಥ ಪ್ರಾಬ್ಲಮ್ ಬರ್ಲಿ ಅಂತ ಒಂದು ಡೇಟ್ ಫಿಕ್ಸ್ ಮಾಡ್ಬಿಟ್ಮೇಲೆ ಇವ್ರು ಪ್ರಾರ್ಥನೆ ಮಾಡಿದ್ರೆ ಆ ಡೇಟ್ನ ತೆಗೆದ್ಬಿಟ್ರೆ ಪಕ್ಕದಲ್ಲಿರೋ ದೇವ್ ದೇವತೆ ಇರ್ತಾರೆ ಏನ್ರಿ ನಿಮ್ ನ್ಯಾಯ ಎಲ್ರಿ ನಿಮ್ ನೀತಿ ನಮ್ಮ ಸಹೋದರ ಕೆಳಗಡೆ ಹೋಗ್ಬಿಟ್ಟು ಒಂದು ಚೂರು ತಪ್ಪು ಮಾಡಿದಕ್ಕೆ ಅವ್ನು ನಾವು ಮೇಲೆ ಕರೆಸಲಿಲ್ಲ ಅಲ್ಲಿ ಬಿಟ್ಬಿಟ್ರಿ ಇವ್ನಿಗೆ ಮಾತಲ್ಲ ಏನ್ರಿ ಅವ್ರ ಮಾತು ಕೇಳ್ಬಿಟ್ಟು ಲೈಫ್ ಕೊಡ್ತೀರಾ ನನ್ನ ಮಾಡಿದ ಫಾಲ್ಟಿಗೆ ದೇವ್ರ ಶಿಕ್ಷೆ ಇಷ್ಟು ಟೈಮ್ ಅನುಮತಿ ಅನುಮತಿಸಿದ್ರೆ ರಾಜಣ್ಣ ಪ್ರೇಯರ್ ಮಾಡಿದ್ರೆ ನನ್ನ ಫಾಲ್ಟ್ನ ದೇವ್ರ ಸೇಮಿಸ್ತಾರೋ ಶ್ರೇಮ್ಸಲ್ಲ ಕರೆಕ್ಟಾಗಿ ಯಾರಾನು ಇಬ್ರು ಹೇಳ್ರಿ ನಾನು ಹೇಳ್ತೀನಿ ಶಮಿಸ್ತಾರೆ ಶಮೀಕ್ಷ ಹೆಂಗೆ ಅಂತ ಕೇಳಿ ನನಗೆ ಕೇಳ್ಬೇಕು ಯಾಕೆಂದ್ರೆ ನಾನು ರೈಟ್ ಹೇಳ್ತೀನಿ ಅಂತಲ್ಲ ಒಂದು ಧೈರ್ಯ ಮಾಡಿ ಹಿಂಗೂ ಇರ್ಬೋದು ಅಂತ ಹೇಳ್ತೀನಿ ನೀತಿವಂತನ ಪ್ರಾರ್ಥನೆ ಯಾವ ಯಾವಾಗಲೂ ಕೇಳ್ತಾರೆ ನೀತಿವಂತನ ಪ್ರಾರ್ಥನೆ ಯಾವಾಗಲೂ ಕೇಳ್ತಾರೆ ಇವತ್ತು ಮಕ್ಕಳು ಒಂದೊಂದು ದೇವರಿಗೆ ಮೆಚ್ಚುಗೆಯಾಗಿ ಸಾಕ್ಷಿಯಾಗಿ ಜೀವಿಸುವಾಗ ಯೇಸು ಕ್ರಿಸ್ತರ ಹೆಜ್ಜೆ ಜಾಡಿಯಲ್ಲಿ ನಡೆಯುವಾಗ ಅವರ ನೀತಿಯನ್ನು ಅನುಸರಿಸುವಾಗ ಅದರಲ್ಲಿ ಏನು ಇದ್ರು ಅದನ್ನು ನೋಡಲು ಅವ್ರು ಮಾತಾಡ್ಬಿಡ್ತಾರೆ ಹಂಗೂ ದೇವ್ರು ಕೇಳ್ತಾರೆ ಆವಾಗ ಇದನ್ನು ತೆಗಿಯೋಕ್ಕಿಂತ ಮುಂಚೆ ಇದನ್ನು ತಡ್ಕೊಳೋದಕ್ಕೂ ಶಕ್ತಿ ಕೊಡ್ತದೆ ನೀನು ತಡ್ಕೊಂಡ್ ಮಗನೇ ನನ್ನ ಮಗ ಪ್ರೇಯರ್ ಮಾಡಿಬಿಟ್ಟ ನೀನು ಸ್ವಲ್ಪ ತಡ್ಕೊ ಅದಕ್ಕೆ ಏನು ಹೆಂಗೆ ಅನ್ಮತು ಯಾಕಂದರೆ ಅವರೊಬ್ರಿಗೆ ರೈಟ್ಸ್ ಇದೆ ಈ ಪ್ರಪಂಚದಲ್ಲಿ ಯಾರಿಗೂ ರೈಟ್ಸ್ ಇಲ್ಲ ತಂದೆ ಏನು ಬೇಕಾರು ಮಾಡ್ಬೋದು ಏನು ಇವು ಕುಂಬಾರ ಮಡಿಕೆ ಮಾಡುವಾಗ ಮಡಿಕೆ ದೇವ್ರನ್ನ ನನ್ನ ಯಾಕೆ ಹಿಂಗೆ ಮಾಡಿದೆ ರಾಜು ಥರ ಯಾಕೆ ಮಾಡಲಿಲ್ಲ ಹಂಗೆ ಹೇಳಿದರೆ ಕುಂಬಾರ ಏನು ಹೇಳ್ತಾರೆ ನನ್ನ ಇಷ್ಟ ಅದು ನನ್ನಿಷ್ಟ ಅದು ಇದು ಕೆಡ್ತಾ ತಿರ್ಗ ರೆಡಿ ಮಾಡಿ ಇನ್ನೂ ಚೆನ್ನಾಗಿ ಮಾಡೋದು ನನಗೆ ಗೊತ್ತು ಇದು ಚೆನ್ನಾಗಿದೆಯಾ ಸ್ವಲ್ಪ ಕೆಡ್ತಾ ಇನ್ನ ಕೆಡ್ಸೋದು ನನಗೆ ಗೊತ್ತು ನನ್ನ ಪ್ರಾಜೆಕ್ಟ್ ಅದು ನನ್ನ ಪ್ರಾಜೆಕ್ಟಲ್ಲಿ ನಿನಗೆ ಏನು ತಿಳಿಸ್ತೀನೋ ಅದೆಲ್ಲ ಆನಸ್ಟ್ ಆಗಿರು ಮುಂದೆ ಯಾಕೆ ಹಿಂಗೆ ಮಾಡಿದೆ ಅಂತ ಎಲ್ಲ ತಿಳಿಸ್ತೀನಿ ಹಂಗೆ ಅನೇಕ ವಿಷಯಗಳು ಹಿರಿಯರ ಹತ್ರ ಒಳ್ಳೆಯವರ ಹತ್ರ ಕೇಳ್ಕೊಂಡೋಗ ಅವ್ರು ನಮ್ಗೋಸ್ಕರ ಮಣಕಾಲಾಕಿ ಒಂದು ವೇಳೆ ಒಳ್ಳೆ ಹೃದಯದಿಂದ ದೇವ್ರಿಗೆ ಒಪ್ಪಿಸ್ಕೊಟ್ರೆ ಅವ್ರು ಮಾಡಿರೋ ಎಲ್ಲಾ ಒಳ್ಳೆ ಕೆಲಸದ ನಿಮಿತ್ತ ಏನ್ಪಾ ನಿನ್ ನಿನ್ಗೋಸ್ಕರ ನಿನ್ ಕುಟುಂಬ ನಿನ್ ಮಕ್ಕಳಿಗೋಸ್ಕರ ಕೇಳಲಿಲ್ಲ ನಿನ್ನತ್ರ ಬರೋಂಥ ಒಂದು ಭಕ್ತಾದಿ ಅವ್ರ ಕಷ್ಟ ದುಃಖದಲ್ಲಿ ನೀನ್ ಪ್ರಾರ್ಥನೆ ಮಾಡೋಗ ಇವಾಗ ಯೇಸು ಸ್ವಾಮಿ ಒಂದು ಕುಷ್ಠ್ರೋಗದಿಗೆ ವಾಸಿ ಮಾಡುವಾಗ ಆ ಕುಷ್ಠರೋಗ ಅನುಮತಿಸಿದ್ಯಾರ್ರೆ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿದ ತಕ್ಷಣ ಅವರಿಂದ ತೆಗೆದಿದ್ದ ದೇವರೇನೆ ಅವರು ಪ್ರಾರ್ಥನೆ ಕೇಳ್ತಾರೆ ಹಂಗೆ ಅಷ್ಟೊಂದು ನೀತಿವಂತರಾಗ್ಬಿಟ್ರೆ ಇಲ್ಲಿರಲ್ಲೇ ಹೋಗ್ಬಿಟ್ಟಿರ್ತಾರೆ ಅನುಸರಿಸೋವಾಗ ಅಂತ ನೀತಿವಂತರು ಮಾತನ್ನು ಕೇಳ್ತಾರೆ ಓ ಯಾರದನೋ ಒಂದು ಎಕ್ಸಾಂಪಲ್ ಎತ್ಕೊಂಡು ಅಷ್ಟೇ ಬರ್ತು ಅವರು ಇವರು ಯಾರಾನ ಆಗಿರ್ಬೋದು ಇದನ್ನು ಯಾರನ್ನಾಗಿರ್ಬೋದು ಈ ರೀತಿ ಕೇಳಿದ ಕೇ ಹೇಳಿದ ಮಾತನ್ನ ಕೇಳೋರು ತನ್ನ ಪ್ರಾಣನ ಉಳಿಸ್ಕೊಂತಾರೆ ಕೇಳಿದೆ ಹೋದರೆ ಅನೇಕ ರೋಗಿಗಳಾಗ್ತಾರೆ ರೋಗಿಯಾದಾಗ ಹುಷಾರಾಗ್ಬಿಟ್ರೆ ಅವನಿಗೆ ಇನ್ನೂ ಮಾಡಬೇಕಂತ ಕೇಳಿನ ದೇವರು ಅವ್ರು ಹೇಳಿದ್ರು ಯೋನ ಮೂರು ಹತ್ತು ಹೋದ್ರಪ್ಪ ಅದನ್ನು ದೇವರು ಶ್ರಮಿಸ್ತಾರಂತೆ ಈ ರೀತಿ ಯಾವಾಗ ಹತ್ರ ಹೇಳ್ಕೊಂಡೋಗ ಅವ್ರು ಒಳ್ಳೆ ಅಡ್ವೈಜ್ ಮಾಡಿದಾಗ ಆ ಮಾತನ್ನ ಕೇಳಿ ಯಾರು ಪಶ್ಚತಾಪ ಪಟ್ಟು ಮನ ತಿರುಗಿ ದೇವ್ರ ಕಡೆ ತಿರುಗಕ್ ಹೋಗ್ತಾರೋ ದೇವ್ರ ಅಂಥವ್ರ ಪ್ರಾರ್ಥನೆ ಕೇಳಿ ಅಂಥವ್ರ ಮುಖಾಂತರ ಹೇಳಿ ಕಲ್ಸಿದ್ ಮಾತು ಕೇಳಿ ಅವ್ರು ಮನ ಅಂತ ಅವ್ರು ಮಾಡಬೇಕಂತ ಕೇಳು ಮಾಡಿದ್ದಂಥ ಚಿಕ್ಕ ಪುಟ್ಟ ವಿಷಯನು ಎಲ್ಲದರಿಂದ ಅವ್ರನ್ನ ದೇವರು ಸ್ವಲ್ಪ ಬಿಡುಗಡೆ ಮಾಡ್ತಾರೆ ಇದು ಒಬ್ಬರಿಗೊಬ್ರು ಉಪಕಾರ ಮಾಡೋದು ಇವಾಗ ಎರಡನೇ ದಿನಮ್ಮ ಅದಲ್ಲಿ ಒಬ್ಬರಿಗೊಬ್ಬರು ನೀವು ಕರುಣೆ ತೋರಿಸೋರಾಗ್ರಿ ಅಂತಾರೆ ಇಲ್ಲಿ ನಾನು ನಿಮ್ಗೊಂದು ಮಾತು ಕೇಳ್ತೀನಿ ನಾವು ಯಾಕ್ರಿ ಒಬ್ರಿಗೊಬ್ಬರು ಕರುಣೆ ತೋರಿಸ್ಬೇಕು ಏ ಅಷ್ಟೇನೆ ದೇವರು ನಮಗೆ ಕರುಣೆ ತೋರಿಸಿದ್ದಾರೆ ಏನಂತ ಏನ ಮಾಡಬಾರ್ದು ಪಾಪ ಮಾಡಿದ್ದೆ ನನ್ನ ಕೋಪಕ್ಕೆ ಗುರಿಯಾಗಿದ್ದೆ ನಿನ್ನ ಶಿಕ್ಷೆನ ನನ್ನ ಮಗನ ಮೇಲೆ ಒರೆಸ್ ಅವನ ಬಲಿಯಿಂದ ನಿನಗೆ ಬಿಡುಗಡೆ ಮಾಡಿದೆ ನಾನು ಉಪಕಾರ ಮಾಡ್ದಲ್ಲಯ್ಯ ಇವಾಗ ನಾನು ನಿನ್ಗೊಂದು ಮಾತು ಹೇಳ್ತೀನಿ ಅಂತಾರೆ ಲೂಕ ಆರು ಮೂವತ್ತಾರರಲ್ಲಿ ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರೀ ಯಾವಾಗ ಇಲ್ಲಿ ಕುತ್ಕೊಂಡಿರೋ ಒಬ್ಬ ಮಕ್ಕಳು ಕರುಣೆ ಉಳ್ಳವರಾಗಿರ್ತಾರೋ ಅವ್ರ ತಂದೆಗಿರ ಗುಣ ಲಕ್ಷಣ ಕ್ಯಾರೆಕ್ಟರ್ ಅದ ಯಾವಾಗ ಅವ್ರ ತಂದೆಗೆ ಮಕ್ಕಳಾಗ್ಬೇಕಂದ ಬರೇ ಕರುಣೆ ತೋರ್ಸವರಾಗಿರ್ತಾರೆ ನಾವು ಕರಣೆನ ಯಾವಾಗ ಯಾರಿಗೆ ಹೆಂಗ್ ತೋರಿಸ್ಬೇಕ್ರಿ ಯಾರು ಚೆಕ್ ಅಂತ ಅದು ಆರು ಮೂವತ್ತಾರಲ್ಲಿ ಬಂತು ನಿಮ್ ತಂದೆ ಕರ್ಣೆ ಉಳ್ಳವರಾಗಿರೋ ಪ್ರಕಾರ ನೀವು ಕರುಣೆ ಅಂತ ಅದಲ್ ಬಂದ್ಬಿಡ್ತು ನಾವು ಯಾರಿಗೆ ಯಾವಾಗ ಹೆಂಗೆ ಕರುಣೆ ತೋರಿಸ್ಬೇಕಂತ ಕೇಳ್ತೀವಿ ಕರ್ಣೆ ತೋರಿಸೋದು ಪೂರ್ಣ ಹೃದಯದಿಂದ ತೋರಿಸ್ಬೇಕು ಅಕಸ್ಮಾತ್ ಆತರ ತೋರಿಸ್ಲಿಲ್ಲ ಅದಕ್ಕೆ ಕರ್ಣೆ ಆಗಿರಲ್ಲ ಅದೊಂಥರ ರೀತಿ ಅಮ್ಮ ಕಾರ ಹೇಳ್ತಾರೆ ಹಾ ಜ್ಞಾನತಿ ಇಪ್ಪತ್ತೊಂದನೇ ಅದೇ ಹದಿಮೂರನೇ ವಚನ ಆ ಇದು ಓದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಟ್ಟು ಇದನ್ನು ಓದಿಸ್ತೀನಿ ಯಾರಿಗೆ ಯಾವಾಗ ಹೆಂಗೆ ತರಣೆ ತೋರಿಸ್ಬೇಕಂದ್ರೆ ಯೇಸು ಸ್ವಾಮಿ ಬಂದರು ಎಲ್ಲರಿಗೂ ಹೇಳಿದ್ರು ಪರಲೋಕ ರಾಜ್ಯಕ್ಕೆ ತಿರುಗ್ಕೊಳ್ರಿ ಪರಲೋಕ ರಾಜ್ಯಕ್ಕೆ ಹತ್ತಿರವಾಯ್ತು ನಿಮ್ಮ ಪಾಪಗಳನ್ನ ಒಪ್ಕೊಂಡು ಮನ ತಿರುಗಿರಿ ಪರಲೋಕ ರಾಜ್ಯ ಸಮೀಪವಾಯಿತು ಅಂತ ದೇವರು ಹೇಳ್ಬಿಟ್ಟು ಸ್ವಾಮಿ ಹೇಳ್ಬಿಟ್ಟು ಒಬ್ಬೊಬ್ಬರಿಗೂ ಕುಳ್ರಿಗೆ ಕುಂಡ್ರಿಗೆ ದಬ ಹಿಡಿದವ್ರಿಗೆ ಒಂದೊಂದು ಥರ ಥರ ರೋಗಿಗಳಿಗೆ ಗುಣಪಡಿಸ್ಕೊಂಡು ವಾಸಿ ಮಾಡಿಕೊಂಡು ಬರ್ತಾ ಇದ್ರು ಅದನ್ನ ನೋಡಿ ಜನ ನಾಲ್ಕು ಕಡೆಯಿಂದ ಗುಂಪು ಗುಂಪಾಗಿ ಬರ್ತಾ ಇದ್ರು ಈತನ್ ಮಾಡ್ತಾರ ಅದ್ಭುತ ಕಾರ್ಯ ಮಾತಾಡ್ತಾರ ಮಾತಾಡ್ತಾರಂತ ಮಾತುಗಳು ಒಬ್ಬ ನೋಡೋಣ ಕೇಳೋಣ ನಮ್ ಕಷ್ಟ ದುಃಖಗಳಿಂದ ಪಾರಾಗಣ ಅಂತ ಬರೋವಾಗ ಎಲ್ಲರ್ಗು ಅವ್ರವ್ರಿಗೆ ಅವಶ್ಯಕತೆಗೆ ತಕ್ಕಂಗೆ ದೇವರು ಸ್ವಾಮಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರು ಅಂತ ಕೆಲಸ ಮಾಡೋರಿಗೆ ಪರಿಸಾಯರು ಶಾಸ್ತ್ರಿಗಳು ಯಾಜಕರು ಏನ್ ಮಾಡಿದ್ರೆ ಏನ್ ಮಾಡಿದ್ರೆ ಹೊಟ್ಟೆ ಕಿಚ್ಚು ಪಟ್ಟು ತಗೊಂಡ ತಗೊಂಡ್ ಸಿಲ್ಬೆಗಾಕ್ ಸಾಯಿಸಿದ್ರು ಸುಳ್ಳು ಹೇಳಿದ್ರು ಏಸು ಇವ್ರಿಗೇನ್ ಮಾಡಿದ್ರೆ ಹಿಂಗ್ ಮಾಡೋದಿಕ್ಕೆ ಇಲ್ಲಿರೋ ಮಕ್ಕಳಿಗೆ ಕರ್ಣೆ ತೋರಿಸಿದ್ರು ಸಹಾಯ ಮಾಡಿದ್ರು ಇದನ್ನ ನೋಡೋಕ್ಕಾಗದೆ ಈ ಪರಿಸರ ಈ ಶಾಸ್ತ್ರಿಗಳು ಈ ಯಾಜಕರು ಏನು ಮಾಡಿದ್ರು ಇವನ್ನ ಹಿಂಗೆ ಬಿಟ್ರೆ ಇವರೆಲ್ಲ ಅವನಿಂದ ಹೋಗ್ಬಿಡ್ತಾನೆ ನನ್ ಗತಿ ಏನು ಎಂಗಾರ ಮಾಡಿ ಇವನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಯಾಜಕರು ಮಾಡಿದ್ರು ಇವತ್ತಿಲ್ಲಿ ಕುತ್ಕೊಂಡಿರೋರೆಲ್ಲ ಯಾರು ಅಂತ ರಾಜವಂಶಸ್ಥರಾದ ಯಾಜಕರು ಆ ಕೆಲಸ ಮಾಡಬೇಡ್ರಿ ಅಂತ ಆ ಕೆಲಸ ಮಾಡದೇ ಇರೋದೇ ನೀವು ಅವನು ಮಾಡೋ ಉಪಕಾರ ನೀವು ಆ ಕೆಲಸ ಮಾಡಿದ್ರಿ ಅಂದ್ರೆ ನೀವು ದುಷ್ಟರಾಗ್ಬಿಡ್ತದೆ ಅಂತ ಸ್ವಾಮಿ ಹೇಳ್ತಾರೆ ಇಲ್ಲಿ ಸ್ವಾಮಿ ಯಾವಾಗ ಯಾರಿಗೆ ಹೆಂಗೆ ಕರ್ಣೆ ತೋರಿಸ್ ಅಂತ ಆ ನಮ್ಗೆ ಹೇಳ್ತಾರೆ ನಾನ್ ಕರ್ಣೆ ತೋರಿಸಿದ ಪ್ರಕಾರ ನೀವು ಕರ್ಣೆ ತೋರಿಸಿ ನಾವ್ ಯಾರು ಕರುಣೆ ತೋರಿಸಬೇಕಂದ್ರೆ ಜ್ಞಾನ ಇಪ್ಪತ್ತೊಂದು ಇಪ್ಪತ್ಮೂರು ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರು ಉತ್ತರ ಕೊಡರು ಇದರಲ್ಲಿ ಒಂದು ಮಾತು ಕೇಳಕ್ಕೆ ಇಷ್ಟ ಬೀಳ್ತೀನಿ ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳ ಬಡವನು ಎರಡು ತರ ಬಡವ ಇದ್ದಾನೆ ಒಂದು ಆತ್ಮಿಕವಾದ ಬಡವರು ಒಬ್ಬನು ದೇವರಿಗೆ ವಿರುದ್ಧವಾಗಿ ನಡೆದು ಅವ್ರ ಕೋಪ ಗುರಿಯಾಗಿ ಆ ಕಷ್ಟ ಸಂಕಟಕ್ಕೆ ತಂದುಕೊಂಡವನು ಒಬ್ಬನು ಬಡವಾಗಿತ್ತಾನೆ ಆ ದೇವ್ರ ಕೋಪ ಗುರಿಯಾಗಿ ಆ ಅವರಿಂದ ತರ್ಸ್ಕೊಂಡ ಕಷ್ಟದಲ್ಲಿ ಇರೋನ್ಗೆ ಬಡವ ಅಂತ ಹೇಳ್ಬೋದಾ ಹೇಳ್ಬೋದಿಲ್ಲಂತ ಹೌದೌದ್ರಿ ಇವ್ರ ಮೂವರು ಹೇಳಲ್ಲ ಯಾಕಂದ್ರೆ ಇವರೆಲ್ಲ ರಾಜಣ್ಣ ಏನ್ ಹೇಳ್ತಾನೆ ಅದನ್ನ ಹೇಳ್ತೀವಿ ಆ ಅಲ್ಲಿಂದ ಒಂದ್ ಸ್ವಲ್ಪ ಜಲ್ದಿ ಹೇಳ್ಬಿಟ್ರ ಆಮೇಲೆ ಗಾಚಾರ ಅನ್ಬಿಟ್ಟು ಇಲ್ಲ ನಾವೆಲ್ಲ ರಾಜಣ್ಣ ಸ್ವಲ್ಪ ಕ್ಲೋಸ್ ಆಗಿರೋದಕ್ಕೆ ಸ್ವಲ್ಪ ಧೈರ್ಯವಾಗಿ ಹೇಳ್ತಾ ಅಷ್ಟೇ ಓಕೆ ಬಡವ ಅಂದ್ರೆ ಎಲ್ಲ ಇದ್ರೂ ಕಸ ಅಂತ ತಿಳಿದು ಯಾವುದಕ್ಕೂ ಮುಖ್ಯತ್ವ ಕೊಡದೆ ಇದಿತ್ತು ಅಂದರೆ ಇದರಿಂದ ನನ್ನ ತಲೆನ ಇಪ್ಪತ್ನಾಲ್ಕು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತಿದೆ ಈ ತಲೆ ಏಸು ಕ್ರಿಸ್ತರ ತಲೆ ಆಗಿದ್ದರಿಂದ ಈ ತಲೆ ಲೋಕದ ರೀತಿ ಇರಬಾರ್ದು ಇದು ಬೇಡ ಅಂತ ಬಿಟ್ಟು ಬಂದು ನೀತಿಯ ನಿಮಿತ್ತ ದೇವ್ರ ಕೆಲಸ ಮಾಡೋ ನಿಮಿತ್ತ ಆ ಕಷ್ಟ ಸಂಕಟದಲ್ಲಿ ದುಡಿಯೋ ನಿಮಿತ್ತ ಗಂಜಿ ಕುಡಿದ್ರೂ ನೆಮ್ಮದಿಯಾಗಿರ್ತೀನಿ ಬಟ್ ನಾನು ಫಾಲ್ಟ್ ಮಾಡಲ್ಲ ಅಂತ ಯಾರು ಹೋಗ್ತಾ ಇರ್ತಾನೆ ಅಂಥ ಬಡವನ ಮೊರೆಗೆ ಯಾರಾನ ಕಿವಿ ಮುಚ್ಕೊಂಡ್ರೆ ಅವನಿಗೇನ್ ಮಾಡ್ತಾರಂತೆ ದೇವ್ರು ಅವನಿಗೆ ದೇವ್ರು ನೀನು ಕೊಟ್ಟೆ ನೀನ್ ಇಂಥ ಕೆಲಸ ಮಾಡು ಅಂತ ಹೇಳ್ದೆ ನೀನು ಅದು ಮಾಡಿದೆ ಹೋಗಿದ್ದಕ್ಕೋಸ್ಕರ ಯಾವುದೋ ರೀತಿ ಸ್ವಲ್ಪ ತೆಗಿತೀನಿ ಆವಾಗ ನಿನಗೂ ಕಷ್ಟ ಬರ್ತಿದೆ ಆವತ್ತು ನನ್ನ ಮುಂದೆ ಬಂದು ಮಣಕಲ್ ಆವತ್ತು ಯಾರು ಕಿವಿ ಕೊಡಲ್ಲ ಅಂದ್ಮೇಲೆ ಅವರೇ ಕಿವಿ ಕೊಡಲ್ಲ ಅಂದ್ಮೇಲೆ ಇನ್ನು ಯಾರು ಕಿವಿ ಕೊಡ್ತಾರ ಇದನ್ನ ತಿಳಿಸ ಹೋಗ್ತಾರೆ ದೇವರು ಬಡವ್ರು ಯಾರು ಆತ್ಮಿಕವಾದ ಬಡವನ ಅಥವಾ ಇನ್ನೊಂದು ರೀತಿ ದೇವರು ಕೋಪ ಗುರಿಯಾಗಿ ಕಷ್ಟದಲ್ಲಿದ್ದಾರೆ ಅಂಥವನು ಆತ್ಮಿಕವಾದ ಜೀವನ ಮಾಡೋನು ಸುವಾರ್ತೆ ಸಾರಕ್ಕೋಗಿರ್ಬೋದು ಅಥವಾ ಯಾವುದೇ ದೇವ್ರ ಕೆಲಸಗಳು ಮಾಡ್ತಾ ಇರಬಹುದು ಅವರು ಹೆಂಗೆ ಇದ್ರು ಅಂಥವ್ರಿಗೂ ಮಾಡ್ರಿ ಬಟ್ ಅಕ್ಕಪಕ್ಕದಲ್ಲಿರೋರು ಎಲ್ಲಿ ಕಷ್ಟ ಸಂಕಟದಲ್ಲಿದ್ದರು ಈ ಮಾತಿಗೆ ವಿರುದ್ಧವಾಗಿ ನಡೆದವ್ರು ಮಾತ್ರ ಒಂದು ಸ್ವಲ್ಪ ಕಷ್ಟ ಸಂಕಟದಲ್ಲಿ ಎರಡು ರೀತಿ ಕಷ್ಟ ಸಂಕಟ ಅಂತ ಹೇಳಿದ್ವಿ ಒಂದು ಯೋಗಿಗೆ ಬಂದು ಇಸ್ಕರ್ಯಾಸಿ ಅದರಲ್ಲಿ ಎಷ್ಟೆಷ್ಟು ಪಾರ್ಟ್ನಲ್ಲಿ ನಾವು ಎಷ್ಟೆಷ್ಟು ಕಷ್ಟ ಯಾವ್ಯಾವ ರೀತಿ ಬಂದಿರ್ತದೆ ನಮಗೂ ದೇವರಿಗೆ ಗೊತ್ತಿರ್ತದೆ ಬೇರೆ ಯಾರಿಗೂ ಗೊತ್ತಿರಲ್ಲ ಅಂಥವ್ನೇನಾನ ನಮ್ಮ ಹತ್ರ ಬಂದು ಮೊರೆ ಇಡ ನಮ್ಮ ಹತ್ರ ಅಂದರೆ ಹಾಂ ಪಕ್ಕಪಕ್ಕದಲ್ಲಿ ಯಾರು ನಮ್ಮ ಹತ್ರ ಬಂದು ಮೊರೆ ಇಡೋವಾಗ ನನಗಿಂಥ ತೊಂದರೆ ಇದೆ ಹಿಂಗೆ ಆಗೋಗ್ಬಿಡ್ತು ಹಿಂಗೆ ಅಂದಾಗ ನಿನ್ನ ಶಕ್ತಿಗೆ ಅನುಸಾರವಾಗಿ ನೀನು ಅವನಿಗೂ ಉಪಕಾರ ಮಾಡಲಿದ್ದೆ ನೀನು ಉಪಕಾರ ಮಾಡೋಕ್ಕೋಗ ಅವನ ಬಗ್ಗೆ ಯಾವುದೊಂದು ನಿನಗೆ ಥಿಂಕಿಂಗ್ನಲ್ಲಿ ಇರಬಾರ್ದು ಅವ್ನಿಗೆ ಯಾಕೆ ಬಂತು ಏನಕ್ಕೆ ಬಂತು ಹಿಂಗೆ ಬಂದಿದ್ದೆ ನೀನು ಅನ್ಭವಸ್ಕೊ ನೀನು ಮಾಡಿದೆ ನಮಗೆ ಬೇಡದಿಲ್ ಕೆಲಸ ನಮ್ಮ ಶಕ್ತಿಗೆ ಅನುಸಾರವಾಗ ಅವ್ನಿಗೆ ಉಪಕಾರ ಮಾಡಲೇಬೇಕು ಆ ಬಡವನ ಮೊರೆಗೆ ಕಿವಿ ಮುಚ್ಕೊಳ್ಳೋನು ಅವನಿಗೆ ಕಷ್ಟ ಬಂದಾಗ ನಾನು ಕಿವಿ ಮುಚ್ಕೊತೀನಿ ಅಂತ ಸ್ವಾಮಿ ಆವಾಗ ಅಂಥ ಕಷ್ಟಲ್ಲಿರೋರು ಯಾರು ಅಂತ ನೋಡಿಕೊಂಡು ಹುಡುಕಿ ನಾವು ಅವರ ಹತ್ರ ಪಾಲ್ಗಾರರಾಗಬೇಕು ಅದೇ ನಾವು ಮಾಡಂತ ಉಪಕಾರ ನಾವು ತೋರಿಸಂತ ಕರಣೆ ಆಗಿರ್ತಿದ್ರೆ ನೀವಂತ ಕರ್ಣೆ ತೋರಿಸ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ದೇವ್ರು ಹೇಳ್ತಾರೆ ನೋಡ್ರಿ ಹದಿನೆಂಟನೇ ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು ನೋಡ್ರಿ ನಾನು ನಿನ್ಗೆ ಕರ್ಣಿ ತೋರಿಸಿದ ಪ್ರಕಾರ ನೀನು ಸಹ ನಿನ್ ಜೊತೆಗಾರನ್ಗೆ ಕರ್ಣಿ ತೋರಿಸ್ದೆ ಹೋಗಿದ್ ಕಾರಣ ನಿನ್ನ ಪೀಡ್ಸೋರ್ ಕೈನಲ್ಲಿ ಕೊಡ್ತಾರಂತೆ ಶಿಕ್ಷಿಸೋದಿಕ್ಕೆ ಪೀಡ್ಸೋರ್ ಯಾರ್ರಿ ಸೈತಾನ್ ಓಕೆ ರಾಜಣ್ಣ ಹೇಳಿದಕ್ಕೆ ಬಾಯ ಬರ್ತಲ್ಲ ಏನ್ ಹೇಳೋಣ ಅಂತ ಹೇಳಿ ನನ್ನ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವ ತಾನ ಸೈತಾನ್ ಎದುರುಗಡೆ ಬಂದ್ಬಿಟ್ಟು ನಿಮ್ಮನ್ನ ಶಿಕ್ಷಿಸಿದನೇಂದ್ರೆ ಶಿಕ್ಷಿಸಿದನ ನಿಮ್ಮ ಜೀವಮಾನದಲ್ಲಿ ಸೈತಾನ್ ಬಂದು ನಿಂತ್ಕೊಂಡು ಶಿಕ್ಷಿಸೋದಕ್ಕೆ ಆಗಲ್ಲ ಯಾಕೆ ಅಂತ ಕೇಳು ಸೈತಾನು ಪವರ್ಫುಲ್ ರೂಪ ಸುಂದರ ಅವ್ರ ಆಡು ಇಲ್ಲದೆ ನಮ್ಮ ಮುಂದೆ ಬರಲ್ಲ ಅವ್ರು ಶಿಕ್ಷಿಸದ್ ಯಾರಂದ್ರೆ ಆ ಪರಿಸರ ಶಾಸ್ತ್ರಿಗಳು ಯಾಜಕರ್ ತರ ಮಹಾಯಾಜಕರ ಮಾಡಿದ್ರೆಲ್ಲ ಒಳ್ಳೆ ಮಕ್ಕಳಿಗೆ ಶಿಕ್ಷಿಸುದಿಲ್ಲ ಕೊಂದು ಹಾಕೋದ್ರಲ್ಲ ಅಂತ ಕ್ಯಾರೆಕ್ಟರ್ ನನ್ನಲ್ಲಿದ್ದರೆ ನಾನೇ ನಾಲ್ಕು ಜನನ ಎತ್ತು ಕಟ್ಟಿ ಅವನ ಶಿಕ್ಷಿಸ್ತೀನಿ ಸೈತನ್ ಬರ್ತಾನ ನಮ್ಮ ಮುಂದೆ ನಿಂತ್ಕೊತಾನ ಆ ಸೈತನ್ ನಮ್ಮಲ್ಲಿ ನುಗ್ತಾನೆ ನಾವು ಮಾಡ್ತೀವಿ ಆ ಕೆಲಸ ಅನ್ಕೊತೀನಿ ಅಮ್ಮ ಇಲ್ಲ ಡೈರೆಕ್ಟ್ ಯಾವತನ ಸೈತನ್ ಶಿಕ್ಷಿಸ್ತೇನೆ ಅಂದ್ರೆ ಸೈತನ್ ಎಲ್ಲಾನು ಇರ್ಬೇಕಲ್ಲ ಎಲ್ಲಾನು ಒನ್ ಕಡೆ ಅವ್ನು ಬರ್ತಾನೆ ನಿಂತ್ಕೊತಾನೆ ನಾನು ಸೈತಾನೋ ನಿನ್ನ ಶಿಕ್ಷಿಸಕ್ಕೆ ದೇವ್ರ ಕೆಲಸವೇ ಯಾವತ್ತ ಹೇಳಿದ್ದಾರೆ ನಿಮ್ಮ ಜೀವನದಲ್ಲಿ ಎಸ್ ಹಂಗೆ ಅಂತ ವ್ಯಕ್ತಿಗಳು ನಾವಾಗಬಾರ್ದು ದೇವ್ರು ಹೇಳ್ತಾರೆ ನೋಡಿ ನಿನ್ನ ಶಿಕ್ಷಿಸ್ತೀನಿ ಪೀಡಿಸೋರ್ ಕೈ ಕೊಡ್ತೀನಿ ಸ್ವಾಮಿ ನಮ್ಮನ್ನ ಆದ್ಕೊಂಡು ತನ್ನ ಮಕ್ಕಳು ಮಾಡಕ್ಕೆ ಲೋಕ್ದೋರ್ ಕೈ ಕೊಡಲ್ಲ ರೀ ನಮ್ಗೆ ನಮ್ಮಲ್ಲೇ ಯಾರ ಅವನ್ ಸಹಿತಾಂತರ ಕ್ಯಾರೆಕ್ಟರ್ ಇರ್ತದ ಅಂತವ್ ಕೈ ಕೊಟ್ಟು ಪೀಡಿಸ್ತಾರೆ ಯಾಕಂದ್ರೆ ಆಲ್ರೆಡಿ ಅವ್ರು ಕೆಟ್ಟೋಗಿರ್ತಾನೆ ಇನ್ನ ಕೆಟ್ಟ ಟ್ರೈ ಮಾಡ್ತಾನೆ ಅಂಥವ್ರ ಮುಖಾಂತರ ಪೀಡಿಸ್ತಾರೆ ಅಲ್ಲೂ ಕೇಳಲಿಲ್ಲ ಅಂದ್ರೆ ಒಂದು ವೇಳೆ ಆಚೆ ಕೊಡ್ಬೋದು ಏನೋ ಗೊತ್ತಿಲ್ಲ ಅಲ್ಲೂ ಕೇಳಲಿಲ್ಲ ಅಂದ್ರೆ ಆಚೆನೂ ಕೊಡ್ಬೋದು ಇನ್ನೊಂದು ಸರಿಯಾಗಿ ರಿಪೇರಿ ಆದ್ರೆ ಒಂದು ಸರಿಯಾಗಿ ಲೈನಿಗೆ ಬರ್ಬೋದು ಅಂತ ಹಂಗೆ ಪೀಡಿಸೋರ್ ಕೈ ಕೊಡ್ತಾರಂತೆ ಪೀಡಿಸೋರು ಯಾವಾಗಲೂ ನಮ್ಮ ಸಹೋದರ ಸಹೋದರಿ ಆಗಿರ್ತಾರ ಹೊರತು ಬೇರೆ ಯಾರು ಇರಲ್ಲ ರೀ ಯಾರಾಗಿ ಅವ್ರ ಮಾತಿನಿಂದನೇ ಗೊತ್ತಾಗ್ತದೆ ಇದರಲ್ಲಿ ಜೀವ ಇದೆಯಾ ಮರಣ ಇದೆಯಾ ಅಂತ ಅವ್ರ ಮಾತಾಡ ಮಾತ್ನಲ್ಲಿ ಜೀವ ಇದೆಯಾ ಮರಣ ಇದೆಯಾ ಅಂತ ಗೊತ್ತಾಗ್ಬಿಡ್ತಿದೆ ಹೌದ ಇಲ್ಲ ಸ್ವಾಮಿ ಹೇಳ್ತಾರೆ ಹನ್ನೆರಡು ಮೂವತ್ತೇಳರಲ್ಲಿ ಮ್ಯಾಥ್ಯೂನಲ್ಲಿ ನಿನ್ನ ಮಾತುಗಳಿಂದಲೇ ನೀತಿವಂತನೆಂಬ ತೀರ್ಪು ಹೊಂದುವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂಬ ತೀರ್ಪು ಹೊಂದುವಿ ಅಂದನು ಆ ರೀತಿ ಆ ಮಾತ್ನಲ್ಲೇ ಗೊತ್ತಾಗ್ತಿದೆ ಇವ್ ನನ್ನ ಶಿಕ್ಷಿಸ್ತಾ ಇದ್ದಾನ ಇಲ್ಲ ನನಗೆ ಜೀವ ಕೂಡ ಲೈಫ್ ಮಾತಾಡ್ತಾ ಇದ್ದಾನ ಶಿಕ್ಷಿಸೋನಾದರೆ ಅವನೇ ಲೂಸಿಫರ್ ಆ ಲೂಸಿಫರ್ ಯಾರಂದರೆ ನಾವೇನೆ ಸಿಕ್ಸ್ ಶಿಕ್ಷಿಸೋದಾದರೆ ನಾನು ಲೂಸಿಫರ್ ನಾನು ಕೆಡಕನು ನಾನು ಆಗಿರ್ತೀನಿ ನಾನು ಒಳ್ಳೇದು ಮಾಡೋದಾಗಿದ್ರೆ ನಮ್ಮಲ್ಲಿ ದೇವರ ಆತ್ಮ ಇದ್ದರೆ ಮಾತ್ರ ನಾವು ಒಳ್ಳೇದು ಮಾಡೋಕೆ ಸಾಧ್ಯ ಯಾರಲ್ಲಿ ದೇವರ ಆತ್ಮನಿರ್ತಾನೋ ಅವನು ಮಾಡೋ ಮೊದಲನೇ ಕೆಲಸ ಏನಂದರೆ ಪ್ರೀತಿನೇ ಹಾಗೆ ಸ್ವಾಮಿ ಹೇಳ್ತಾರೆ ಇಂಥ ಉಪಕಾರ ಮಾಡಕ್ ಹೋಗು ಉಪಕಾರ ಮಾಡಕ್ಕೆ ಹೋದಾಗ ನಿನಗೆ ಅದರ ನಿಮಿತ್ತ ಕಷ್ಟ ಸಂಕಟ ಬರ್ತಿದೆ ಕಷ್ಟ ಸಂಗಟ ಬರ್ತಿದೆ ಆವಾಗ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ನೀನಂತ ಕಷ್ಟ ಸಂಕಟ ಕೊಟ್ಟನು ಕೂಡ ನೀನು ಏನು ಮಾಡಬೇಕಂದ್ರೆ ಗಲಾತಿಯ ಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಹೇಳ್ತಾರೆ ಯಜನ ಇನ್ನೊಂದು ಹತ್ತು ಹದಿನೈದು ನಿಮ್ ಗಲಾತ್ಯ ಮೂರು ಹದಿಮೂರು ಹೋದ್ರಮ್ಮ ಉಂಟಾದ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ನೋಡ್ರಿ ಏನ್ ಹೇಳ್ತಾರ ಸ್ವಾಮಿ ಅಬ್ಬಾ ಇಲ್ಲಿರ ಮಕ್ಕಳಿಗೆ ಹೇಳ್ತಾರೆ ನಮ್ಮ ತಂದೆ ನೀವು ತಪ್ಪು ಮಾಡಿದ್ರೆ ಕ್ಷಮಿಸಿದ್ರು ನಾನು ಜೀವಿಸುವಾಗ ನಮಗೆ ತಪ್ಪು ಮಾಡಿದ್ರು ನಾನು ಅವ್ರನ್ನ ಕ್ಷಮಿಸ್ದೆ ನೀವು ನನ್ನ ಸಹೋದರ ಸಹೋದರಿ ಆಗಬೇಕಾದ್ರೆ ನಮ್ಮ ದೇವರಿಗೆ ಮಕ್ಕಳಾಗಬೇಕಂದ್ರೆ ನಿಮ್ಮ ಮೇಲೆ ತಪ್ಪು ಒರೆಸ್ತವನು ಅದು ಕಾರಣ ನ್ಯಾಯವಾಗಿದ್ದು ಅನ್ಯಾಯವಾಗಿರಲಿ ನಾನು ಅನುಮತಿಸಿದ್ದೀನಿ ನೀ ನಿನ್ನ ಕೆಲಸ ಏನಂದರೆ ಅವನ್ನ ಶ್ರಮಿಸ್ಬೇಕಷ್ಟೆ ನಿನ್ನ ಕೆಲಸ ಏನು ಕ್ಷಮಿಸ್ಬೇಕು ನೀನು ಕ್ಷಮಿಸ್ಲಿಲ್ಲ ಅಂದರೆ ಸ್ವಾಮಿ ಹೇಳ್ತಾರೆ ನಾನ್ ನಿನ ಮಾದರಿ ತೋರಿಸಿದ್ನಲ್ಲ ಲೂಕ ಇಪ್ಪತ್ ಮೂರು ಮೂವತ್ನಾಲ್ಕ ಹೇಳ್ತಾರೆ ಆಗ ಏಸು ತನ್ ಆಗ ಏಸು ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದು ಅರಿಯರು ಅಂದನು ಏಸು ಸ್ವಾಮಿಗೆ ಅವ್ರು ಮಾಡ್ತಾ ಇದ್ದು ಇವ್ರು ಯಾರು ಏನು ಅಂತ ಅರಿದೇ ಮಾಡ್ಬಿಟ್ರು ಅವ್ರನ್ನ ಇವ್ರು ಶ್ರಮಿಸಿದ್ರು ಇವಾಗ ನಾವು ಒಳ್ಳೇದು ಮಾಡ್ತಾ ಇದ್ರು ಕೂಡ ಅವರು ತಪ್ಪಂತ ತಿಳ್ಕೊಂಡು ಅವ್ರು ನಮ್ಮನ್ನ ವೈರಿ ಥರ ತಿಳ್ಕೊಂಡು ಅವ್ರು ನಮ್ಮನ್ನ ಹಿಂಸೆ ಪಡಿಸ್ತಾ ಇದ್ರು ಕೂಡ ಅದು ದೇವರು ಅನುಮತಿಸಿದ್ರೆ ಮಾತ್ರ ಅವ್ನು ನನ್ನ ಮೇಲೆ ಆಕ್ಷನ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ಟು ನಾವು ಅವನ ಕಾರಣ ಇರಲಿಲ್ದೇ ಹೋಗಲಿ ಅವ್ನು ಮಾಡ್ತಾರೆ ಕೆಲಸ ಅವನ್ನ ನಾವು ಪ್ರೀತಿಸ್ಬೇಕು ಅವನ್ನ ಶ್ರಮಿಸ್ಬೇಕು ಅಂತ ಇಂಥ ಅಲ್ಲಿ ಬನ್ರಿ ಕ್ವಾಲಿಟಿಯಲ್ಲಿ ಬನ್ರಿ ಇದಕ್ಕೋಸ್ಕರ ಇನ್ನೊಬ್ಬನಿಗೆ ನೀವು ಕರ್ಣೆ ತೋರಿಸೋರು ಆಗಿರ್ರಿ ಅಂತಾರೆ ಸ್ವಾಮಿ ಈ ರೀತಿ ಕರ್ಣೆ ನಮ್ಮ ಸ್ವಾಮಿ ತೋರಿಸಿದ್ರೆ ನಾವು ತೋರಿಸ್ಬೇಕಂತ ಹೇಳ್ತಾರ್ರಿ ಯಾವಾಗ ನೀನು ಇಂಥ ಕರ್ಣೆ ಇಂಥ ಕ್ಷಮೆ ನೀನು ತೋರಿಸ್ಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ಸ್ವಾಮಿ ಹೇಳ್ತಾರೆ ನೋಡಿ ಮತ ಯಾರು ಹದಿನಾಲ್ಕು ಹದಿನೈದು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಇದಲ್ಲದೆ ನೀವು ಉಪವಾಸ ಮಾಡುವಾಗ ಹದಿನಾಲ್ಕು ಹದಿನೈದು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಯಾವಾಗ ನಮ್ಮ ತಪ್ಪನ ಸ್ವಾಮಿ ಕ್ಷಮಿಸ್ಲಿಲ್ಲ ಅಂದ್ರೆ ನಾವು ನಾವು ಯಾವ್ದನ್ನ ಆಶೀರ್ವಾದಕ್ಕ ಹೋಗ ಸಾಧ್ಯನಾ ಆಶೀರ್ವಾದನು ನಮ್ಗಿಲ್ಲ ಯಾಕಂದ್ರೆ ಅವ್ರ ನಮ್ ನಮ್ ಕೂಡ ಆಶೀರ್ವಾದ ನಮ್ಮ ಕೈನಲ್ಲೇ ಕೊಟ್ಬಿಟ್ಟಿದ್ದಾರೆ ಏನಂತ ನೀನು ಮತ್ತೊಬ್ಬನ ತಪ್ಪು ಮಾಡಿದಂತ ನೀನು ಗೊತ್ತಿದ್ರು ಕೂಡ ನೀನು ಶ್ರಮಿಸದೆ ಹೋದ್ರೆ ನಿನ್ನ ತಪ್ಪನ್ನ ನಾನು ಶ್ರಮಿಸಲ್ಲ ನಿನ್ ತಪ್ಪನ ನಾನು ಶ್ರಮಿಸ್ಲಿಲ್ಲ ಅಂದ್ರೆ ಎಲ್ಲಿಂದ ನಿನಗೆ ರಕ್ಷಣೆ ಇದೆ ಯಾಕಂದ್ರೆ ನನ್ನ ಮಗ ಮಾಡಿ ಆ ರೀತಿ ಒಂದು ಮಾದರಿ ನೀನು ತೋರಿಸ್ಬಿಟ್ಟಾಗ ನೀನು ಅವನ ಹೆಜ್ಜೆ ಜಾಡಿಯಲ್ಲಿ ನಡೆಯೋ ಈ ಕ್ವಾಲಿಟಿಯಲ್ಲಿ ನೀನು ಬಂದ್ರೆ ಅಲ್ಲಿಗೆ ಬರ್ತೀಯಲ್ಲಿ ಅಂದ್ರೆ ಬರಲ್ಲ ಅನ್ಬಿಟ್ಟವ ಸ್ವಾಮಿ ಇಂಥ ಕರ್ಣೆ ಇಂಥ ಕ್ಷಮೆ ಇಲ್ಲಿರೋ ಮಕ್ಕಳಿಂದ ದೇವರೇದ್ರು ನೋಡ್ತಾರೆ ನೀನು ಅವನ್ ನಿನಗೆ ಕಾರಣ ಇಲ್ಲದೆ ತಪ್ಪು ಮಾಡಿದನಲ್ಲ ಸ್ವಾಮಿ ಅವನ ಹೆಂಗ್ ಕ್ಷಮೀಕ್ಷ ಅವ್ನು ನನ್ನ ವೈರಿ ಅಲ್ವಾ ನಾನು ತಪ್ಪು ಮಾಡ್ಲಿಲ್ಲ ಅಂದ್ರೂ ಅವನು ನನ್ನ ಮೇಲೆ ಹಿಂಗೆ ಆಕ್ಷನ್ ತಗೊಂಡೋಗ ಅವನ್ ವೈರಿ ಅಲ್ವಾ ಅಂತ ಹೇಳಿದ್ರೆ ಸ್ವಾಮಿ ಹೇಳ್ತಾರೆ ಮತ್ತ ಐದನೇ ಅಧ್ಯಾಯ ನಲ್ವತ್ನಾಲ್ಕು ನಲವತ್ತೈದರಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವರಿ ಆತನು ಕೆಟ್ಟವರ ಮೇಲೆಯೂ ನಿಮಗೆ ತಪ್ಪು ಮಾಡಿದವರು ವೈರಿ ಅಂತ ತಿಳಿಬೇಡ್ರಿ ಯಾಕಂದ್ರೆ ಅವ್ರಿಗೆ ಏನು ಮಾಡ್ರಿ ಏನು ಮಾಡಬೇಡ್ರಿ ಅಂತ ನಿಮ್ಮನ್ನ ಪರೀಕ್ಷಿಸಿ ನಿಮ್ಮ ನಂಬಿಕೆ ವಿಶ್ವಾಸನ ತಿಳ್ಕೊಂಡು ನಿಮ್ಮನ್ನು ನನ್ನ ಮಗನಾಗಿ ಅಂಗೀಕರಿಸೋಕ್ಕೋಸ್ಕರ ನಾನು ನಿಮ್ಗೆ ಅನುಮತಿಸಿದ್ದೀನಿ ನೀವು ಒಳ್ಳೆಯವರಾದರೂ ಅನುಮತಿಸ್ತೀನಿ ನೀವು ಕೆಟ್ಟವರಾದರೂ ಅದು ಪಕ್ಕ ಅನುಮತಿಸ್ತೀನಿ ಅಂಥ ಕಷ್ಟದುಃಖದಲ್ಲಿರೋರು ಯಾರು ದೇವರಿಂದ ಯಾವುದು ನ್ಯಾಯವಾಗಿ ಬಂದಿದೆ ಯಾವ್ದು ನಾನ್ ಮಾಡಿದ್ದೆ ಅನ್ಯಾಯಕ್ಕೆ ಈ ತರ ಬಂದಿದೆ ಅಂತ ಒಬ್ಬೊಬ್ಬರು ಕುತ್ಕೊಂಡು ಕರೆಕ್ಟಾಗಿ ಸ್ಟಡಿ ಮಾಡಿದಾದ್ರೆ ಅವರೇ ರೆಡಿ ಆಗ್ಬಿಡ್ತಾರೆ ಅಂತ ರೆಡಿ ಆಗ ಮಕ್ಕಳಿಗೆ ಇನ್ನೊಬ್ರು ಅಡ್ವೈಜರ್ ಬೇಕಾಗಿರಲ್ಲ ಇದು ಎಲ್ಲರಿಗೂ ಕೊಟ್ಟಿಕ್ಕಿದ ಸ್ವಾಮಿ ಇದು ಇಂಥ ಜಾಗದಲ್ಲಿ ಸೇರಿಸಿ ಅವ್ರು ಆದ್ಕೊಂಡು ಮಕ್ಕಳ ಮುಖಾಂತರ ಅನೇಕ ಅಡ್ವೈಜ್ ಮಾಡಿ ಅವ್ರ ಮಕ್ಕಳಾಗ ಹಂಗೆ ಕೆರ್ಸ್ಕೊಳೋದಕ್ಕೋಸ್ಕರ ಲೋಕದೊಳಗಿಂದ ಒಂದೊಂದು ಮುತ್ತು ರತ್ನ ವಜ್ರ ವೈಢರ್ವ್ಯ ಮಾಣಿಕ್ಯತರ ಅಂತ ಇಂಥ ಮಕ್ಕಳನ್ನ ದೇವರು ಹಾಕಿಕೊಂಡು ಇಂಥ ಚಿಕ್ಕ ಗ್ರೂಪ್ ಆಗಿ ಸೇರಿಸಿ ಹಿಂಗೆ ನಡೆಸ್ತಾ ಇದ್ದಾರೆ ರೀ ಇಂಥ ಮಕ್ಕಳಲ್ಲಿ ಅವ್ರನ್ನ ನೋಡೋಂಥದ್ದು ಏನಂದ್ರೆ ಇಂಥ ಕ್ವಾಲಿಟಿ ಕ್ಯಾರೆಕ್ಟರ್ ರೀ ಯಾರಲ್ಲಿ ಇರ್ತಿದ್ದೋ ಅವ್ರ ಮಕ್ಕಳಾಗ್ತಾರೆ ಅವ್ರನ್ನ ವೈರಿ ಅಂತ ತಿಳ್ಬೇಡ್ರಿ ಯಾಕಂದ್ರೆ ನಾನು ಅನುಮತಿಸಿರೋದು ಅವ್ರನ್ನ ನಾನು ಅನುಮ ನಿನ್ನಲ್ಲಿರೋಂಥ ಗುಣ ಸ್ವಭಾವ ಎಷ್ಟು ಮಟ್ಟಿಗೆ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಇಂಥ ನೀತಿಯ ನಿಮಿತ್ತ ಅಂಥ ಕಷ್ಟ ಸಂಕಟಗಳನ್ನ ನೀನು ಎಷ್ಟು ಮಟ್ಟಿಗೆ ಸಹಿಸ್ಕೊಂಡು ಅನುಭವಿಸ್ಕೊಂಡು ನಾನು ನಿಂದೆ ಬರ್ತೀಯ ಅಂತ ನಾನು ಅನುಮತಿಸ್ದಾಗ ನೀನು ನಿನ್ನ ಇಷ್ಟ ಬಂದಂಗೆ ಡಿಸೈಡ್ ಮಾಡಿಬಿಟ್ರೆ ನಾನು ನೀನು ಆಗ್ಬಿಡ್ತೀನಿ ನೀನು ನಾನು ಆಗ್ಬಿಡ್ತೀಯ ತಪ್ಪನ್ನು ಶಮ್ಸೋದು ಅದನ್ನು ತಿದ್ದಿ ತಿಳಿಸೋದು ನನ್ನ ಕೆಲಸ ಅಂತ ದೇವರು ಇರ್ತಾರೆ ನಿನ್ನ ಕೆಲಸ ಏನಂದರೆ ಅವನ್ನ ಪ್ರೀತಿಸು ಅವನಿಗೋಸ್ಕರ ಪ್ರಾರ್ಥಿಸು ನಿನ್ನಂಗೆ ಅವನ್ನ ಮಾಡಿ ಕರ್ಕೊಂಡು ನಡಿ ಅಷ್ಟೇ ಈ ರೀತಿ ಸ್ವಾಮಿ ಹೇಳ್ತಾರೆ ಇದರಲ್ಲಿ ಎರಡು ಬಂದ್ಬಿಡ್ತೀರಿ ಯಾವುದು ಕರ್ಣನು ಚಮ್ಯ ಎರಡು ಬಂದ್ಬಿಡ್ತೀರಿ ಇನ್ ಲಾಸ್ಟ್ ಗೆ ಮೂರು ವಚನ ಓದ್ಬಿಟ್ಟು ನಾವು ಪಾಠ ಮುಗಿಸನ್ರಿ ಆ ಮೂರು ವಚನ ಏನಂದ್ರೆ ಮತ್ತ ಯಾರು ಹನ್ನೆರಡರಲ್ಲಿ ಹೇಳ್ತಾರೆ ನಿಮ್ ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಈ ರೀತಿ ಸ್ವಾಮಿ ಹೇಳಿದ್ದಾರೆ ನೋಡಪ್ಪ ನೀನು ಅವನ್ನ ಕ್ಷಮಿಸಿದ್ರೆ ನಾನು ನೀನು ಶ್ರಮಿಸ್ತೀನಿ ನೀನು ಅವ್ನ ಕ್ಷಮಿಸಿದ್ರೆ ನಾನು ನೀನು ಕ್ಷಮಿಸಲಿಲ್ಲ ಇವಾಗ ನೀನು ಒಂದು ಮಾತು ಹೇಳ್ಕೊಡ್ತೀನಿ ನೀನು ಅದೇ ಥರ ಬಾಯ್ ಪಾಠ ಮಾಡ್ಕೊಂಡ್ಬಿಡು ಏನಂತ ನಾನು ನನ್ನ ಸಹೋದರ ಸಹೋದರಿನ ತಪ್ಪು ಸಮೀಕ್ಷಿಸಿದ ಪ್ರಕಾರ ನೀನು ನನ್ನನ್ನು ಕ್ಷಮಿಸಪ್ಪ ಅಂತ ಹೇಳಿ ಆವಾಗ ನಾವು ಈ ಮಾತು ಹೇಳಿಬಿಟ್ಟು ಹಂಗೆ ಕ್ಷಮಿಸದೆ ಹೋದ್ರೆ ಎಷ್ಟು ಮಟ್ಟಿಗೆ ನಾವು ನಡೀತಾ ಇದ್ದೀವಿ ಅಂತ ನಮ್ಮನ್ನೆ ನಾವು ಹೌದು ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಎಷ್ಟು ಸಲ ಶ್ರಮಿಸ್ಬೇಕು ಅಂದಾಗ ಎಷ್ಟ ಏಳು ಸಲ ವಚನ ರಾಜಣದು ಸರಿ ಬಿಡಿ ಇಲ್ಲಿ ಬರ್ಕೊಂಡು ನೋಡಿ ಹೇಳ್ತೇನೆ ಮೂರು ಇಪ್ಪತ್ತೊಂದೇನಮ್ಮ ಏನಮ್ಮ ಮತಾಯ ಹದಿನೆಂಟು ಇಪ್ಪತ್ತೊಂದು ಮತಾಯ ಹದ್ನೆಂಟು ಇಪ್ಪತ್ತೊಂದು ಆಗ ಪೇತ್ರನು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು ಏಳು ಸಾರಿಯೋ ಎಂದು ಕೇಳಲು ಏಸು ಅವನಿಗೆ ಏಳು ಸಾರಿ ಅಂದಲ್ಲ ಏಳೆಪ್ಪತ್ತು ಸಾರಿ ಎಂದು ನಿನಗೆ ಹೇಳುತ್ತೇನೆ ಸಲ ಅವರು ತಪ್ಪು ಮಾಡಿದ್ರು ಕೂಡ ನಾವು ಕ್ಷಮಿಸಬೇಕಂತೆ ಯಾಕಂದ್ರೆ ಒಂದು ಸ್ವಾಮಿ ಕ್ಯಾರೆಕ್ಟರ್ ಬರ್ಬೇಕಂತ ಹೇಳಿದ್ರೆ ಈ ಗುಣದಲ್ಲಿ ನಾವು ನಡಿಬೇಕಂತರಿ ಇಂತ ಗುಣದಲ್ಲಿ ಎಲ್ಲಾ ಮಕ್ಕಳು ನಡೀತಾ ಇದಾರೆ ಇನ್ನೂ ಹೆಚ್ಚಾಗಿ ನಡೀಲಿ ಅಂತ ದೇವ್ರ ಇಂತ ಮಾತುಗಳ ಮುಖಾಂತರ ನಮ್ಮನ್ನು ಬಲಪಡಿಸ್ತಾರೆ ಇವಾಗ ಸ್ವಾಮಿ ಹೇಳ್ತಾರೆ ಲೋಕ ಹತ್ತು ಹದಿನಾರರಲ್ಲಿ ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿ ಕೊಟ್ಟ ಆತನನ್ನೇ ಅಲಕ್ಷ್ಯ ಮಾಡುವನಾಗಿದ್ದಾನೆ ಅಂದನು ಈ ಮಾತುಗಳು ಸ್ವಾಮಿ ತನ್ನ ದಾಸರುಗಳ ಮುಖಾಂತರ ಹೇಳಿ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ಬಂದು ಆತ್ಮಿಕವಾದ ಜೀವನ ನಡೆಸೋರಿಗೆ ದೇವ್ರ ತನ್ನ ದಾಸರ ಮುಖಾಂತರ ಹೇಳಾಗಿ ಆ ಮಾತನ್ನ ತಿರಸ್ಕರಿಸಿದ್ರೆ ದೇವ್ರನ್ನೇ ತಿರಸ್ಕರಿಸ್ರಿ ದೇವ್ರನ್ನ ತಿರಸ್ಕರಿಸ್ತವ್ರಿಗೆ ಏನಾಗ್ಬೋದಂದ್ರೆ ಅದಕ್ಕೆ ಇಂಥ ಮಾತುಗಳನ್ನ ದೇವರು ನಮ್ಮನ್ನು ಎಚ್ಚರಿಸಿ ಬಲಪಡಿಸ್ತಾರೆ ಇದು ಯಾರು ಮಾತ್ರ ಹೇಳ್ತಾರೆ ಅಂದ್ರೆ ಪ್ರಕಟಣೆ ಮೂರನೇ ಅಧ್ಯಾಯ ಹತ್ತರಿಂದ ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಬೇಗನೆ ಬರುತ್ತೇನೆ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ ಆಗಿದೆ ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದಿಂದ ಇಳಿದು ಬರುವ ಹೊಸ ಹೆರಿಸಲೇಂ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಯಾವಾಗ ದೇವರು ಸಭೆಗಳಲ್ಲಿರಂತ ಅವ್ರ ಪ್ರಿಯರಾದ ಮಕ್ಕಳಿಗೆ ಈ ಮಾತುಗಳನ್ನ ಹೇಳ್ದಾಗ ಆ ಕೇಳಿ ಅದರಂತೆ ನಡೀತಾರೋ ಅಂತ ಮಕ್ಕಳಿಗೆ ಇದರಲ್ಲಿ ಬರೆದಿರಂತ ಆಶೀರ್ವಾದಗಳು ಮರೆತು ಬೇರೆಯವ್ರಿಗಲ್ಲ ಅಂತ ಸ್ವಾಮಿ ಹೇಳ್ತಾರೆ ಈ ಮಾತುಗಳಲ್ಲಿ ಒಂದು ವೇಳೆ ತಪ್ಪಿದ್ರೆ ದೇವ್ರ ಕ್ಷಮಿಸ್ಲಿ ನೀವು ಕೂಡ ನನ್ನ ಶ್ರಮಿಸ್ರಿ ದೇವ್ರಿ ಈ ವಾಕ್ಯನ ಆಶೀರ್ವದಿಸ್ಲಿ ಆಮೇಲೆ ಪ್ರೀತಿಯಂತ ಸೋದರ ಸೋದರರೇ ಆ ಎಪಿಸೋಡ್ಗೆ ಬರೆದಂತ ಪತ್ರಿಕೆ ನಾಲ್ಕನೇದೇ ಮೂವತ್ತೆರಡನೇ ಮೇಲೆ ಅಲ್ಲಿ ಬರುವಂತ ಎರಡು ಅಂಶಗಳ ಮೇಲೆ ನಮ್ಮ ಸೋದರ ಅಂತ ಅವರು ನಮ್ಮ ಮುಂದೆ ಮಾತಾಡಿದ್ರು ಅದರ ಉಪಕಾರ ಮತ್ತೆ ಇನ್ನೊಂದು ಏನ್ರಿ ಕರುಣೆ ಅದರ ಸೊ ಶಮಸ್ ಅದರ ಉಪಕಾರ ಸೊ ಉಪಕಾರ ಅಂತ ಅಂದ್ಬಿಟ್ಟು ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾರ ಎಲ್ಲರಿಗೂ ಏನ್ ಬೇಕು ಉಪಕಾರ ಬೇಕೇ ಬೇಕಲ್ರ ನಮ್ಗೆ ಯಾರೋ ಒಂದು ಕಾಲದಲ್ಲಿ ಯಾರೋ ಒಬ್ರು ಉಪಕಾರ ಮಾಡಿ ತರ ಇಲ್ವಾ ನಾವ್ ಯಾರ ಮಾಡಿದೀರಾ ಮಾಡಿರ್ತೀರಿ ಸೋಣ ಸುಣ್ಬೇಕ ಮಾಡ್ಬೇಕ್ರಿ ಅದ್ರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಗುಣ ಅಲ್ವರ ನಮ್ಗೆ ಯಾರಾದ್ರೂ ಒಂದು ಉಪಕಾರ ಮಾಡಿದರೆ ಇದ್ರೆ ಏನ್ರಿ ನಮ್ಮ ಜೀವನದಲ್ಲಿ ಎಷ್ಟು ವ್ಯವಸ್ಥೆ ಮಾಡಿದ್ರೆ ಎಷ್ಟು ಸನ್ನಿವೇಶಗಳಲ್ಲಿ ನಾವೆಲ್ಲ ಎಷ್ಟೋ ಒಂದು ಕಷ್ಟದಲ್ಲಿ ಒಂದು ತೊಂದರೆಯಲ್ಲಿ ಅಂದ್ರೆ ಎಷ್ಟೇ ಸಿರಿ ಸಂಪತ್ತು ಇರ್ಬೋದು ಎಷ್ಟೇ ಆರೋಗ್ಯ ಇರ್ಬೋದು ಆಶೀರ್ವಾದ ಇರ್ಬೋದು ಅದೇ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಗೆ ಏನು ಮಾಡೋಕೆ ಯಾರೋ ಒಬ್ರು ಉಪಕಾರ ಮಾಡೇ ಮಾಡಿರ್ತಾರೆ ಅಲ್ವರ ಸೊ ಆ ಉಪಕಾರ ನಮ್ಗೆ ಏನಾಗಿರ್ತಾರೆ ಅಂದ್ರೆ ತುಂಬಾ ಏನಾಗ್ತಾರೆ ಅದು ನಮ್ಗೆ ತುಂಬಾ ಬೇಕಾಗಿರೋ ಸಮಯದಲ್ಲಿ ಮಾಡಿರ್ತಾರೆ ಅಲ್ವ ಸೊ ಅದರಿಂದ ಉಪಕಾರ ಅಂತ ಅಂದ್ಬಿಟ್ಟೇನ್ರಿ ತುಂಬಾ ಅತ್ಯಮೂಲ್ಯ ಅಮೂಲ್ಯ ಅಲ್ವರಾ ಸೊ ಅದಕ್ಕೆ ನಾವು ಸತ್ಯವೇ ನೋಡ್ಬೇಕ್ರೆ ಸೋದರು ಕೂಡ ಏನ್ರಿ ಒಂದು ಎಕ್ಸಾಂಪಲ್ ಕೊಟ್ರು ರಾಹಾಬ್ ಏನ್ ಮಾಡಿದ್ರು ಇಸ್ರೇಲ್ ಜನಗಳಿಗೆ ಮಾಡಿರೋಂತ ಉಪಕಾರ ಅಲ್ವರ ನೋಡಿ ಯಾರ ಬಂದ್ಬಿಟ್ಟು ಆ ಉಪಕಾರ ಮಾಡ್ತಾರ ಅಂತಂದ್ರೆ ಏನ್ರಿ ತುಂಬಾ ರೇರು ಯಾಕಂದ್ರೆ ಅವ್ಳಗ್ ಪ್ರಾಣಕ್ಕೆ ಏನಾಗಿತ್ತು ಆಪತ್ತಿರ್ಬೇಕಂದ್ರೆ ಅವ್ರು ಮತ್ತೊಬ್ರಿಗೆ ಏನ್ ಮಾಡ್ತಾರ ಉಪಕಾರನ ಮಾಡ್ತಾರ ಅದರ ಸೊ ಅವಾಗ ಆ ಸ್ತ್ರೀ ಕೇಳೋದಂಥದ್ದು ಒಂದೇ ಅಂತಾರೆ ಒಂದ್ ಮಾತು ಅಲ್ದ್ರ ನಾನು ಹಿಂಗೇನ್ ಮಾಡಿದ್ದೀನಿ ಉಪಕಾರ ನೋಡ್ ಮಾಡಿದ್ದೀನಿ ಅಂದ್ರೆ ದಯವಿಟ್ಟು ನಮ್ಗೆ ಏನ್ ನೀವು ಉಪಕಾರ ಮಾಡಿ ಅಲ್ವರ ಖಂಡಿತವಾಗೋ ನೀವೇನ್ ಮಾಡ್ತೀವಿ ನಗರ ಮಾಡ್ಕೊತೀರಾ ಎಲ್ಲಾರ್ದು ಸಾಯಿಸ್ತೀರಾ ಅವಾಗ ದಯವಿಟ್ಟು ನಮ್ನು ನಮ್ ಕುಟುಂಬ ಏನ್ ಮಾಡಿ ನೀವು ಕಾಪಾಡಿ ಅಂತ ಕೇಳಬೇಕಾರೆ ಅವಾಗ ಇಸ್ರೇಜನ್ ಏನು ಆಶ್ವಾಸನೆ ಕೊಡ್ತಾರೆ ಖಂಡಿತವಾಗೋ ನಿಶ್ಚಯವಾಗಿ ಏನ್ ಮಾಡ್ತೀವಿ ನಾವು ನಾವ್ ಕಾಪಾಡೇ ಕಾಪಾಡ್ತೀರಿ ಮುಂಟದ್ರ ನೋಡಿ ಕರ್ಣೆ ನೋಡಿಸ್ತಾ ಅವ್ನ್ ಏನ್ ಸಿಕ್ತಾರಂತೆ ಕರ್ಣ ಸಿಗ್ತಾರ ಅಲ್ವ ಅದೇ ಯಾಕೋ ಹೇಳ್ತಾರಲ್ಲ ಓದ್ರಿ ನ್ಯಾಯ ತೀರ್ಮಾನಿಷ್ಟಿಲ್ಲ ರೇಷ್ಮಾ ಮಾಸ್ಟರ್ ಬೈಬಲ್ ಓದ್ತಾರೆ ಯಾಕೋ ಓದ್ ಇಂತೀರಿ ಐದನೇ ಅಧ್ಯಾಯದೆಲ್ಲ ನಾಲ್ಕನೇ ಅಧ್ಯಾಯನ ಕರುಣೆಯು ಏನ್ ಮಾಡ್ತಾರಂತೆ ನ್ಯಾಯ ತೀರ್ಪಲ್ಲಿ ಹಿಗ್ತದೆ ಅಂತ ನೋಡ್ತೀನಿ ಇಲ್ಲಿ ಈ ದರ್ ಶೋಸ್ ಮೋರ್ಸಿ ಶೋಲ್ ಅಪ್ ಟೇನ್ ಮರ್ಸಿ ಆ ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯ ಕರೆಕ್ಟ್ ಹ್ಮ್ ನೋಡ್ರಾ ಕರ್ಣ ಏನ್ ಮಾಡ್ತಾನಂತೆ ನ್ಯಾಯ ತೀರ್ಪು ಏನ್ ಮಾಡ್ತಿ ಏನು ಗೆದ್ದು ಏನ್ ಮಾಡ್ತಂತೆ ಹೀಗಿತ್ತದೆ ಅಲ್ವರ ಸದ್ ನೋಡ್ಬೇಕ್ರೆ ಕರ್ಣೆ ಏನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ವರ ಯಾಕಪ್ಪ ಕರ್ಣ ಇಂಪಾರ್ಟೆಂಟ್ ಅಂತಂದ್ರೆ ಏನ್ರಿ ನಾವೆಲ್ಲ ದಿನ ಏನ್ ಮಾಡ್ತೀರಿ ಎಷ್ಟ್ ಮಿಸ್ಟೇಕ್ಸ್ ಮಾಡ್ತೀರಿ ಅದರ ಲೆಕ್ಕ ಲೆಕ್ಕಾಯಲ್ದಷ್ಟು ಮಿಸ್ಟೇಕ್ ಏನ್ ಮಾಡ್ತೀರಿ ಅಲ್ವ ದೇವ್ ನಮ್ಮ ಎಲ್ಲ ಒಂದು ಎಂತ ಕ್ರಿಯೆಗಳನ್ನ ಚಮಸದ್ರಲ್ಲಿ ಏನಂತ ದೇವ್ರು ತುಂಬಾ ಒಂದು ಕರ್ಣಾಮಯಿ ಅಲ್ದಾರ ಅದರಿಂದ ನಾವು ಏನ್ ಮಾಡ್ತಿರಿ ದೇವ್ರ್ ಏನ್ ಮಾಡ್ತಿವಿಶ್ವಾಗಿಯೇ ಪ್ರೀತಿ ಮಾಡ್ತೀವಿ ಈ ಗುಣ ನಮ್ಮಲ್ಲಿ ಏನಾಗಿರ್ಬೇಕು ಅದ್ರಲ್ಲಿ ಇರಬೇಕು ಅಂತ ಹೇಳ್ತಾರೆ ಕರುಣೆ ನೋಡ್ಸೋನ್ ಏನ್ ಮಾಡ್ತಾರೆ ದೇವರು ಕರ್ಣೆ ನೋಡಸ್ತಾರೆ ಅದಕ್ಕೆ ಯಾರಿಗೆ ಕರುಣೆ ನೋಡ್ಸ್ಬೇಕು ಅಂತಂದ್ರೆ ಬಡವರಿಗೆ ಏನ್ ಮಾಡ್ಬೇಕು ಕರುಣೆ ನೋಡಿಸ್ಬೇಕು ಅದಕ್ಕೆ ದೇವರು ಪವಿತ್ರಾತ್ಮ ಕೊಟ್ಟಲ್ಲ ಯೇಸನ್ ಏನ್ ಪವಿತ್ರಾತ್ಮ ಕೊಟ್ಟಿದ್ದು ಹಾ ಯಹೋನ ಆತ್ಮ ಒಂದ್ ಮೇಲೆ ಏನಾಗಿದೆ ಇದೆ ಯಾರಿಗೆ ಶುಭ ವರ್ತವನ್ನು ಸಾರದಿಕ್ಕೆ ಬಡವರಿಗೆ ಎಲ್ಲ ರೈತ ಶ್ರೀಮಂತರಿಗೆ ಸುರ ಶುಭ ಏನೋ ಶುಭ ಸಮಾಚಾರವನ್ನು ಸಾರದಿಕ್ಕೆ ಅದರ ಆಯ್ ಎಲ್ಲ ಆಲ್ರೆಡಿ ಆಶೀರ್ವಾದ ಒಂದಿರೋ ಇನ್ನು ಆಶೀರ್ವಾದ ಕೊಡಕ್ಕೆ ಅಂತ ಎಲ್ಲ ಏನು ಮಾಡೋಕೆ ಹೋಗಿಲ್ಲ ಯಾಕಂದ್ರೆ ಜಜ್ಜೋಗಿರೋ ಹೋಗಿರ ಕುಗ್ ಹೋಗಿರಂತ ಮನ್ಸನ್ನ ಕಟ್ಟೋದಕ್ಕೆ ಏನು ಮಾಡೋದು ದೇವರು ದೇವ್ರ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ ಸ್ವಲ್ಪ ನೋಡ್ಬೇಕ್ರೆ ಕ್ರಿಸ್ತನ್ ರಾಜ್ಯ ಎಲ್ಲರಿಗೂ ಏನು ನೋಡಿಸ್ಬೇಕು ಆ ಕರ್ಣೆ ನೋಡ್ಸ್ಬೇಕು ಆ ಕರ್ಣೇ ಗುಣ ನೀವ್ ಮಾಡ್ಕಿಲಿ ಓಕೆ ವೆರಿ ಗುಡ್ ಅದರ ಸೊ ಇದು ಮೊದಲೇ ಒಂದು ಗುಣ ನೋಡಿದ್ರಿ ಎರಡನೇ ಗುಣ ಏನಪ್ಪ ನೋಡಿದ್ರಿ ಅಂತಂದ್ರೆ ಏನ್ರೀ ಅಲ್ಲಿ ಇನ್ನೊಂದು ಏನ್ರಿ ಶಮಿಸ್ ಅಂತದ್ದು ಅಲ್ವ ಅದಕ್ಕೆ ಕನ್ನಡದಲ್ಲಿ ಏನಪ್ಪಾ ಬಂತು ಅಂತಂದ್ರೆ ಏನ್ರಿ ಅದು ಕರ್ಣೆ ಅಂತ ಬಂತು ಅಲ್ರ ಇಂಗ್ಲೀಷಲ್ಲಿ ಬಂದ್ಬಿಟ್ಟು ಆಕ್ಚುಲಿ ಮರ್ಸಿ ಅಥವಾ ಫರ್ಗಿವ್ನೆಸ್ ಅಂತ ಏನಾಗ್ತಾರೆ ಬರ್ತಾರೆ ಅದರ ಸೊ ನಮಗೆಲ್ಲ ಫರ್ಗಿವ್ನೆಸ್ ಬೇಕಾ ನಮಗೆ ಪಾಪಕ್ಕೆ ಕ್ಷಮಾಪ್ಟೆ ಬೇಕಾ ಹಾಂ ಬೇಕು ಅದರ ಮಿಸ್ಟೇಕ್ ಮಾಡಿದ್ರೆ ಇದ್ದಾರ ಇದ್ದಾರಾ ಮಿಸ್ಟೇಕ್ ಏನು ಮಾಡ್ತೀರಿ ಮಾಡೇ ಮಾಡ್ತೀರಿ ಅದರ ಜೀವನದಲ್ಲಿ ಏನು ಮಾಡ್ತೀರಿ ಎಲ್ಲೇ ಇರಲಿರಿ ನಮ್ಮ ಸ್ವಂತ ಕೆಲಸಲ್ಲಾಗಲಿ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ನಾವು ಮಾಡ್ಬೇಕಾದ್ರೂ ಕೂಡ ಏನು ಮಾಡ್ತೀವಿ ಮಿಸ್ಟೇಕ್ಸು ಮಾಡೇ ಮಾಡ್ತೀರಿ ಅದರ ಮೊಬೈಲ್ ಏಜನ ಕಳ್ಕೊಂಡಿದ್ದೀರಾ ಯಾರು ಕಳ್ಕೊಂಡಿದ್ವ ಮೊಬೈಲ್ ಒಂದ್ಸತಿ ನಾವು ಲೈಫಲ್ಲಿ ಎಲ್ಲರೂ ಕಳ್ಕೊಂಡಿದೀರಲ್ಲ ಹಾಂ ನಮ್ಮ ಮೊಬೈಲ್ ಬೇರೆಯವ್ರು ಕಲ್ತ್ಬಿಟ್ರೆ ಏನ್ ಕೋಪ ಬರ್ತಾರಲ್ವಾ ಅದೇ ನಮ್ಮ ಮೊಬೈಲ್ ನಾವು ಕಳ್ಕೊಂಡ್ರೆ ಸೈಲೆಂಟ್ ಆಗಿ ಇದ್ ಬಿಡ್ತಿ ಯಾರು ಏನ್ ಮಾಡಕ್ ಆಗಲ್ಲ ಹಾ ನೋಡ್ರೆಸ್ ಅಲ್ವ ನಮ್ಮ ನಾವ್ ಏನ್ ಮಾಡ್ತಿರಿ ಹಾ ಚಮಸ್ಕೊಂಡ್ ಓ ಹೆಂಗ ಸಮಾಜ್ಕೊಂಡ್ಬಿಡ್ತೀರಿ ಇದ್ಬಿಟ್ಟೆ ಮೊಬೈಲ್ ನ ಹುಷಾರಾಗ ಇದ್ರೆ ಏನಾಗಿರೋದು ಹಾ ಅದೇ ಬೇರೆಯವ್ರಿಗೆ ಹೇಳ್ತೀರಾ ಒಲಿ ಬಿಡಪ್ಪ ನೀ ಕೇರ್ಫುಲ್ ಆಗಿದ್ರೆ ಆಗಿರೋದು ಅಂತೀರಾ ಇದೆಲ್ಲ ಕ್ಲಾಸ್ ತೊಗೊತಿರಿ ಅಲ್ವಾ ಸರಿ ಏನ್ವೇ ನೋಡ್ಬೇಕ್ರೆ ಅದು ಹ್ಯೂಮನ್ ಟೆಂಡೆನ್ಸಿ ಏನ್ ಮಾಡಕ್ ಆಗಲ್ಲ ಅಲ್ವ ಸೊ ಅದನ್ನ ನಾವ್ ಅಂದ್ರೆ ಜಯಿಸ್ಬೇಕು ಅದಕ್ಕೆ ಯೋಸು ಕಸ್ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ನಾನು ನಿನ್ನ ಶಮ್ಸಂತ ರೀತಿಯಲ್ಲಿ ನೀವೇನ್ ಮಾಡಿ ನೀವು ನೀವು ಪರೋರ ಒಂದು ಏನು ಮಾಡಿ ನೀವು ಶಮಸರ್ ಆಗಿರಿ ಅಂತ ಹೇಳ್ತಾರೆ ಅಲ್ಲರೂ ಅದೇ ನಮ್ಮ ಬ್ರದರ್ ಅಸಲ್ ಬರೀಬೇಕಾರೆ ತುಂಬಾ ಚೆನ್ನಾಗಿ ಯಾರ ಬಗ್ಗೆ ಬರೀತಾರೆ ನಮ್ಮ ಬೈಬಲ್ ಅಂತ ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ಜೋಸಫ್ ಜೋಸಫಿನ ಸಹೋದರಗಳು ಏನ್ ಮಾಡ್ತಾರೆ ಬಿಡ್ತಾರೆ ಜೋಸೆಫ್ ಮಾರ್ಬಿಡ್ತಾರೆ ಜೋಸಫ್ ಶಮಿಸ್ಬಿಟ್ನಾ ಶಮಸ್ಬಿಡ್ತಾನೆ ಐಗುಪ್ತೇಶ ಅಣ್ಣಂದ್ರೆ ಬರ್ತಾರೆ ಅವಾಗ ಏನ್ ಮಾಡ್ತಾರೆ ಅಣ್ಣದ ನೋಡಿದ ತಕ್ಷಣ ಫಸ್ಟ್ ಟೈಮ್ಗೆ ಹಾ ಎಲ್ಲಾ ಎಂತರ ತಪ್ಪಕೊಂಡು ಅಯ್ಯೋ ನನ್ ಸೋದ್ರಗಳೇ ಅಯ್ಯೋ ಎಲ್ಲ ದೂರಿಂದ ಬಂದಿದ್ರ ಅಪ್ಪ ಹಂಗಿದಾರೆ ಅಂತ ಕೇಳ್ಬಿಟ್ರ ಎಲ್ಲಾ ನಿಮ್ ಪಾಪಗಳ್ಬಿಟ್ರಿ ನಾನೇ ರಾಜ ಎಲ್ಲ ಬಂದ್ಬಿಟ್ರಿ ಅಂತ ಹೇಳ್ತಾನ ಆ ಮತ್ತೆ ಹಾ ಪರೀಕ್ಷೆ ಮಾಡ್ತಾನೆ ಅಲ್ವರ ಅದಕ್ಕೆ ಏನಿದೆ ಕ್ರೈಟೀರಿಯಾ ಇದೆ ನಾವು ಶಿಕ್ಷೆ ಕೊಡ್ಬದ್ರಿ ಶಿಕ್ಷೆ ಕೊಡಕ್ ನಮ್ಗೇನಿಲ್ಲ ಅಧಿಕಾರ ಇಲ್ಲ ಆದ್ರೆ ಅದೇ ಶಂಸ ಅಂತ ರೀತಿಯಲ್ಲಿ ನಾವೇನ್ ಮಾಡ್ಬೇಕು ಒಬ್ರು ಎಲಿಜಿಬಲ್ ಆಗಿದ್ರ ಅಂತ ನಾವ್ ಏನ್ ಮಾಡ್ಬೇಕು ಅದ್ಗೆ ಟೆಸ್ಟ್ ಮಾಡ್ಬೇಕು ಎಕ್ಸಾಂಪಲ್ ಹೇಳ್ತೀನಿ ನೋಡಪ್ಪ ಒಂದು ಉದಾಹರಣೆ ಅದರ ಇವಾಗ ನಮ್ ಮಕ್ಳು ಏನ್ರಿ ಸಿಗರೆಟ್ ನಾವು ಏನ್ ಮಾಡ್ತೀರಿ ಸಿಗಾಕೊಂಡ್ಬಿಡ ನಿಲ್ಕೊಳ್ಳಿ ನಮ್ಗೆ ಯಾರು ಡೈರೆಕ್ಟ್ ಗೊತ್ತಾಗಿಲ್ಲ ಸಿಗರೆಟ್ಸ್ತದಂತ ನಮ್ಗೊಂದು ಇನ್ಫಾರ್ಮೇಶನ್ ಬರ್ತದೆ ನಾವ್ ಏನ್ ಮಾಡ್ತೀರಿ ಹಾ ಟೆಸ್ಟ್ ಮಾಡ್ತಿರಿ ಹಾ ನೋಡಿ ಟೀಚರ್ ಆಯ್ತು ಅದೆಲ್ಲ ಕೇಳ್ತೀರಿ ಅದೆಲ್ಲ ಚೆಕ್ ಮಾಡ್ತೀರಿ ಆಮೇಲೆ ಏನ್ ಮಾಡ್ತಿರೀ ಕೆಲವೊಂದ್ಸರಿ ನೇರವಾಗಿ ಏನ್ ಮಾಡ್ತೀರಿ ಕೇಳ್ತೀರಿ ಅವಾಗ ಕೇಳಿದ ತಕ್ಷಣ ಏನು ಮಾಡ್ತಾರೆ ಸಾಮಾನು ಎಕ್ಸಾಂಪಲ್ ನಾನು ಉದಾಹರಣೆಗೆ ಈ ಥರ ಮಾಡ್ತಾರೆ ಅಂತಲ್ಲ ಮಕ್ಳು ಅದೇ ಅವ್ನಿಗೆ ಅರ್ಥ ಆಗಿರ್ತೀವಿ ಅವಾಗ ಏನು ಮಾಡ್ತಾರೆ ಸಾಮಾನು ಏನು ಹೇಳ್ತಾರೆ ಇಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವ ಅದೇ ಎಲ್ಲೋ ಒಂದು ಕಡೆ ಸಿಗಾಕೊಂಬಿಟ್ಟ ಅಂತಾನೆ ಅವಾಗ ಏನು ಮಾಡ್ತಾರೆ ಹಾಂ ಹಾಂ ಸುಮ್ಮನೆ ಇರ್ತಾರೆ ಅಲ್ವರಾ ಅವಾಗ ನಾವೇನು ಮಾಡ್ತೀರಿ ಅಂದರೆ ಶರಿ ಅಂತ ಶಮಿಸ್ತೀರಿ ಅವಾಗ ಈ ಶಿಕ್ಷೆ ಕೊಡೋಕೆ ಹೋಗಲ್ಲ ಶಂಸಿದ ಮೇಲೆ ಏನು ಮಾಡ್ತೀರಿ ಹೇಳಿ ಅವ್ರನ್ನ ಅಬ್ಸರ್ವೇಷನ್ ಏನು ಮಾಡ್ತೀರಿ ಇಡ್ತೀರಿ ಏನಕ್ಕೆ ಆ ಮಾಡಿರೋ ಮಿಸ್ಟೇಕ್ ತಿರ್ಗಾ ಏನು ಮಾಡ್ತಾರೆ ಮಾಡ್ತಾರೋ ಇಲ್ವೋ ಅಂತ ಅದ್ರ ಯೋಸಫು ಅದೇ ಮಾಡಿದ್ರು ಸೋದ್ರಗಳಿಗೆ ನೋಡಿದ ತಕ್ಷಣ ಕ್ಲೀನಾಗಿ ಕಂಡಿಡ್ಕೊಂಡ್ಬಿಡ್ತೀವಿ ಯಾರೋ ಇವರು ಸಹೋದ್ರಗಳೇ ಅಂತ ಆದರೆ ತನ್ನಲ್ಲಿ ಮನ್ಸಲ್ಲಿರೋ ಭಾವನೆಗಳು ಫಸ್ಟ್ ಇತ್ತು ಅವ್ನು ಇತ್ತು ಅವ್ನು ಶಮಿಸ್ಬೇಕು ಅವ್ನು ಕೃಪೆ ನೋಡಿಸ್ಬೇಕು ಅಂತ ಆದ್ರೆ ಏನು ಮಾಡೋಲ್ಲ ಇಮಿಟಾಗದ ಎಕ್ಸ್ಪ್ರೆಸ್ ಅಂದ್ರೆ ಏನು ಮಾಡ್ತಾರೆ ಸಮಾಧಾನ ಎಲ್ಲ ಪರೀಕ್ಷೆ ನೋಡ್ತಾನೆ ಏನು ಮಾಡೋಣ ಅಂತಂದ್ಬಿಟ್ಟದ್ರ ಇದೇ ಥರ ಇನ್ನೊಂದು ಟೆಸ್ಟ್ ಮಾಡ್ತಾರೆ ಕೊಡ್ತಾರೆ ಆವಾಗ ನೋಡ್ತಾರೆ ಕ್ಯಾರೆಕ್ಟ್ರು ಹೆಂಗಿದಾನೆ ಅಂತ ಅವಾಗ ನೋಡೋರು ಏನಾದರು ಸೋದರಗಳು ಏನಾಗ್ಬಿಟ್ರು ಪಾಸ್ ಆಗ್ಬಿಟ್ರು ಬೈಬಲ್ ಓದಿ ತುಂಬ ಇದೆ ಅಂತರಿ ಅವ್ರು ಜೈಲಲ್ಲಿ ಇರ್ಬೇಕಾರೆ ಅಜ್ಜಲಲ್ಲಿ ಒಬ್ಬೊಬ್ರು ಒಬ್ಬರು ಮಾತಾಡ್ಕೊತಾರೆ ಏನ್ ಮಾತಾಡ್ಕೊತಾರೆ ನಾವ್ ಮಾಡಿದ್ರಿ ಈ ತರ ಯೋಸಫನ್ಗೆ ಇದೇ ತರ ಅನ್ಯಾಯ ಮಾಡಿದ್ನ ಏನಾಯ್ತು ನಮ್ಗೆ ಇವತ್ತರ ಆಗಿದೆ ಅಂತ ಹೇಳ್ಬೇಕು ಇನ್ನೆಲ್ಲ ಕೇಳ್ಸ್ಕೊಂತಾನ ಅವನು ಅಲ್ದ್ರ ಅವಾಗ ಏನಾಗ್ತಾರೆ ಓಹೋ ನಮ್ಮ ಸೋದರಗಳು ಏನಾಗ್ತಾರೆ ಮಾನಸಾಂತರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅವ್ನಿಗೆ ಅವಕಾಶ ಸಿಗ್ತವಾಗ ಏನ್ ಮಾಡ್ತಾನೆ ಅವ್ರು ಸಾರಿ ಅಂತ ಕೇಳಂತ ಅವಶ್ಯಕತೆ ಏನ್ ಬೇಕಾಗಿಲ್ಲ ಯೋಸಫನ್ಗೆ ಬೇಕಾಗಿಲ್ಲ ಆದ್ರೆ ಅವ್ನ ಮನಸ್ ಅಂತರ ಅಂದ್ರೆ ಅಷ್ಟೇ ಏನಾಗಿದೆ ಇವಾಗ ದೇವರು ನಮ್ಮ ಹತ್ರ ನೋಡಿ ಅಂತ ನಮ್ಮ ಹತ್ರ ಹೆಂಗ್ ಕೇಳ್ತಾರೆ ಹೇಳಿ ನಮ್ಮ ಹತ್ರ ಮನಸ್ ಅಂತರ ಅಷ್ಟೇ ದೇವ್ರನ್ನ ಇನ್ನೇನು ಕೇಳಕ್ಕೋಗಲ್ಲ ಅದನ್ನ ಮಾನಸಾ ಅಂತರ ಒಂದು ದೇವ್ರ ಕಡೆ ತಿರ್ಗಿದ್ರೆ ಅಂತಂದ್ರೆ ಅದಕ್ಕಿಂತ ದೇವ್ರಿಗೆ ಇನ್ನೇನು ರೀ ಅಲ್ವ ದೇವ್ರ್ ಹೇಳ್ತಲ್ಲ ಇಸಿಕಲ್ಲಿ ದುಷ್ಟನು ತನ್ನ ದುಷ್ಟ ಮಾರ್ಗಗಳನ್ನ ತಿರುಗಿ ಬಿಟ್ಟಿ ದೇವ್ರ ಕಡೆ ತಿರುಗಿದ್ರೆ ಏನಂತ ದೇವ್ರಿಗೆ ಅಷ್ಟೇ ಸಂತೋಷ ಅದರ ಅವ್ನ್ ದುಷ್ಟ ಅವ್ನ್ ದುಷ್ಟ ಮಾರ್ಗದಲ್ಲಿ ನಾಶ ಆಗದ್ ಯಾರಿಗಿಷ್ಟ ಇಷ್ಟ ಆದರೂ ಹಾ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಲ್ವ ಹೇಳ್ತಲ್ಲ ಯೇಸು ಕ್ರಿಸು ಬಗ್ಗೆ ಹೇಳ್ಬೇಕನ್ನ ಹೇಳ್ತಾರೆ ಹಾ ಕೆಟ್ಟೋಗಿರೋರು ಒಬ್ಬರ ಯಾರೋ ಹಂಬಲ ಬರ್ತಾರೆ ಕೆಟ್ಟು ಪೋರ್ ಅವನು ಹೊರ್ತದ ಅನ್ ಕೇಟನ್ ಮಗನ್ ಅಂತ ಅಂದ್ಬಿಟ್ಟು ಅಲ್ವರ ಅದ್ ಬಿಟ್ರೆ ಇನ್ ಯಾರು ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ವ ಅಂದ್ರೆ ಆ ಒಂದು ಕೆಟ್ಟಿನ ಮಗನ್ಗೂ ಕೂಡ ಯೇಸು ಕೋಸು ಏನ್ ಮಾಡ್ತಾರೆ ಪ್ರಾಥಮಿಕ ಜ್ಞಾಪನೆಗಳನ್ನ ಖಂಡಿತವಾಗಿ ಏನ್ ಮಾಡ್ತಾರೆ ಮಾಡಿರ್ತಾರೆ ಅದರ ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ನಾವೊಬ್ರದ್ದು ಒಂದು ಫರ್ಗಿ ಮಾಡೋಂಗೆ ಇರಬೇಕು ಯಾಕಂದ್ರೆ ನಮ್ಗೆ ಬೇಕು ಡೈಲಿ ಫರ್ಗಿ ನ್ಯೂಸ್ ಬೇಕು ಶಿಕ್ಷೆ ಕೊಡೋದಲ್ಲಿ ಯಾರು ಬಿಟ್ಟಿದ್ದು ಆ ಮುಯಿ ಮುಯಿಗ್ ಬಿಟ್ಟಿದ್ದೇನ್ರೀ ದೇವ್ರು ಅಲ್ವ ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ ಆತನ ಸೂಕ್ತದ ಕಾಲದಲ್ಲಿ ಸೂಕ್ತ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ ಅದ್ಕೆ ದೇವ್ರು ಖಂಡಿತವಾಗೂ ಅಂತ ಕೊಡ್ತಾರೆ ಕೊಡ್ತಾರೆ ಅಲ್ವ ಅನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ ಈ ಗುಣಗಳು ನಮ್ಮಲ್ಲಿ ಏನ್ ಮಾಡ್ಬೇಕು ನಾವು ನಾ ಬೆಳ್ಸ್ಕೊಬೇಕು ಯಾಕೆ ಅಂದ್ರೆ ನಮ್ಮ ಕ್ವಶನ್ ಬುಕ್ಕಲ್ಲಿ ಬ್ರದರ್ ರಸಲ್ಗೆ ಕ್ವಶನ್ ಕೇಳ್ತಾರಲ್ವ ಏನಪ್ಪ ಅಂತಂದ್ರೆ ಬ್ರದರ್ ರಸಲ್ ಹೆಂಗಪ್ಪ ಇದ್ರು ಅಂತಂದ್ರೆ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ನೀವೆಲ್ಲ ಬ್ರದರ್ ಅಸಲ್ ಫೋಟೋಗಳೆಲ್ಲ ದಿಕ್ವಾಗಿ ನೋಡಿಲ್ಲ ಯಾವ ಫ್ರೀ ಇದ್ರಾಗ ನಮ್ಮ ಮನೆಗೆ ಬಂದು ನೋಡಿ ಅಂತೀನಿ ಎಲ್ಲ ರೀಪಿಂಟ್ಸ್ ಎಲ್ಲ ಇದೆ ಫೋಟೋಗಳೆಲ್ಲ ವೀಡಿಯೋಗಳೆಲ್ಲ ಅವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಅಷ್ಟೊಂದು ಏನಂತಾರೆ ಮೆಜೆಸ್ಟಿಕ್ ಲುಕ್ ಅಂತ ರೀ ಅವ್ರು ನಡೀತಾ ಇರ್ಬೇಕಾರೆ ಅವ್ರು ಮಾಕ್ ಮಾಡ್ತಾ ಇರ್ಬೇಕಾರೆ ಅವ್ರು ಮಾತಾಡ್ತಾ ಇರ್ಬೇಕಾರೆ ಬಿಹೇವಿಯರ್ ಅಲ್ಲಿ ಏನಾಗಿತ್ತು ಅಷ್ಟೊಂದು ಅದೊಂದು ಒಂದು ಮೆಜೆಸ್ಟಿಕ್ ಲುಕ್ ಅಂತ ಏನ್ರಿ ಒಂಥರ ಗಂಭೀರತೆ ಒಂದು ಗೌರವ ಅಲ್ವರ ಅವ್ರ ಹತ್ರ ಯಾರ ಪಾಠ ಕೇಳಿ ಏನ್ರೀ ಆ ಪಾಠನೆ ರಿಜೆಕ್ಟ್ ಮಾಡಿರ್ಬೇಕಾದ್ರೆ ನಮ್ ಬ್ರದರ್ ಅಸಲ್ ಹಿಂಗ್ ಹೋಗ್ತಾ ಇದ್ರೆ ಆ ಬ್ರದರ್ ಅಸಲ್ ನೋಡಿದ ತಕ್ಷಣ ಇವ್ರ ಏನ್ ಮಾಡೋರಂತೆ ಸೈಡ್ಗೆ ಹೋಗ್ಬಿಡೋರಂತೆ ಯಾಕೆಂದ್ರೆ ಬ್ರದರ್ ಅಸಲ್ ನ ಫೇಸ್ ಮಾಡೋಕ ಇವ್ರಿಗೆ ಏನ್ ಇಲ್ವಂತೆ ಆ ಕಾನ್ಫಿಡೆನ್ಸ್ ಆ ಧೈರ್ಯ ಏನಾಗ್ತಾ ಇಲ್ವಂತೆ ಇರ್ತಾ ಇಲ್ವ ಯಾಕಂದ್ರೆ ಸತ್ಯ ಗೊತ್ತು ಸತ್ಯನೆಲ್ಲ ರಿಜೆಕ್ಟ್ ಮಾಡಿ ಇದೆಲ್ಲ ಬಿಟ್ಟೋಗಿರೋಂತ ಅವ್ನ ಫೇಸ್ ಮಾಡಕ್ ಏನ್ರಿ ತುಂಬಾ ಕಷ್ಟವಾಗ್ತಾ ಇತ್ತು ಅಂತ ಅಲ್ವ ಸ್ವೀ ನೋಡ್ಬೇಕಾದ್ರೆ ಏನ್ರಿ ಬ್ರದರ್ ಅಸಲ್ಲಿ ಒಂದು ಕ್ವಶನ್ ಕೇಳಿದಂ ಇರ್ಬೇಕು ಬ್ರದರ್ ನೀವೆಲ್ಲ ತುಂಬ ಸೂಪರ್ ಒಳ್ಳೆ ಕ್ಯಾರೆಕ್ಟ್ ಇದೆ ದೇವ್ರು ನಿಮ್ಮನ್ನು ಚೆನ್ನಾಗಿ ಉಪಯೋಗಿಸ್ತಾರೆ ಅಂದರೆ ನಿಮಗೆ ಶತ್ರುಗಳು ಯಾರು ಇಲ್ಲ ಬ್ರದರ್ ಅಂತ ಕೇಳ್ತಾರೆ ಅವ್ರು ಬ್ರದರ್ ಹೇಳ್ತಾ ಇಲ್ಲಪ್ಪ ನನಗೂ ತುಂಬ ಶತ್ರುಗಳಿದ್ದಾರೆ ಅನ್ನೋಟೋ ಹೇಗೆ ಅಂತ ಕೇಳಬೇಕಾರೆ ಯಾಕೆ ಅಂತಂದರೆ ಬೈಬಲ್ ಹೇಳ್ತಾರೆ ನಿಮ್ಮ ಶತ್ರುಗಳು ಏನು ಮಾಡಿ ನೀವು ಪ್ರೀತಿ ಮಾಡಿ ಇವಾಗ ಶತ್ರುಗಳೇ ಇಲ್ಲ ಅಂದ್ರೆ ನಾವು ಪ್ರೀತಿ ಮಾಡಿ ಅಂತಂದ್ರೆ ಕಲಿಯೋದಂಗೆ ಸ್ವದಿ ನೋಡ್ಬೇಕು ಶತ್ರುಗಳು ಇರಬೇಕು ಆ ಶತ್ರುಗಳು ನಮಗೆ ಏನು ಮಾಡ್ತಿರ್ಬೇಕು ಅವಾಗ ಸ್ವಲ್ಪ ಸ್ವಲ್ಪ ನಮಗೆ ತೊಂದರೆಗಳು ಕೊಡ್ತಾ ಇರಬೇಕು ಆದರೆ ಅದ್ರಲ್ಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ಗುಣ ನಕ್ಷಣಗಳನ್ನ ಮಾರ್ಪಾಡು ಮಾಡೋದು ನಾವು ಏನು ಮಾಡಬೇಕು ನಾವು ಕಲಿಬೇಕು ಅಂತ ಹೇಳ್ತಾರೆ ಅಲ್ವಾರ ಅದಿಗೆ ಹೊಡ್ಬೇಕಾರೆ ಏನ್ರಿ ಇವೆಲ್ಲ ಬಂದ್ಬಿಟ್ಟು ನಮ್ಮ ಜೀವನದಲ್ಲಿ ದೇವ್ರು ಕೊಡೋ ಅನುಭವಗಳು ಏನಕ್ಕೆ ಅಂದ್ರೆ ಕ್ರಿಸ್ತನ ಸ್ವಾರೂಪದಲ್ಲಿ ಬೆಳೆಯೋದಕ್ಕೆ ಅಲ್ವರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕೆ ನಾವು ದೇವ್ರಿಗೆ ತಮ್ಮ ಕೃತವಂತ ನೋಡುವಾಗ ದೇವ್ರಿ ವಾಕ್ಯಗಳನ್ನ ಆಶೀರ್ವಸಲಿ